ಹಲೋ, ಇಸ್ ಇಟ್ ನೆಹರು ಸ್ಟೇಡಿಯಂ ಡೆಲ್ಲಿ? ಹಲೋ, ಅಲ್ಲಿ ನಮ್ಮ ಕರ್ನಾಟಕದ ಹುಡುಗಿ ಓಡ್ತಾ ಇದ್ದಾರೆ, ಏನಾಯ್ತು? ಓ, ಕರ್ನಾಟಕಕ್ಕೆ ಲಡ್ಕಿ ಕಾವ್ಯ ಕಾವ್ಯ ಓ ಆಟ ಸರ್, 800 meters ಕ್ಯಾವ ಅದೇನೋ ಜಿದ್ಗೆ ಜಿದಿ ಅಂತಿದ್ದಾನಲ್ಲ, ಗೆದ್ಬಿಟ್ಲೋ ಜಿದ್ಗೆ. ಥ್ಯಾಂಕ್ ಯು, 1500 1500 meters ಅದರಲ್ಲೂ ಜಿದ್ಗೈ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಲ್ಲಾರ್ಗು ಪಾರ್ಟಿ ಕಣಲಿ. ಯಾಕೆ ಒಳ್ಳೆ ಸೈಕೋ ತರ ಆಡ್ತೀಯ? ಗೆಲ್ತಾಳಂತ ಕಾನ್ಫಿಡೆನ್ಸ್ ಇರಲಿಲ್ಲ. ನಾವೇ ಬಂದ ತಕ್ಷಣ ಎಲ್ಲರೂ ಸೇರಿ ಕಂಗ್ರಾಚ್ ಮಾಡಿಸ್ಬೇಕು, ಏನಂತೀರಿ? ಮನೆ ಎಲ್ಲ ಸೆಲೆಬ್ರೇಟ್ ಮಾಡೋಣ. ಎರಡರಲ್ಲೂ ಗೆದ್ಬಿಟ್ಲು. ಏನೋ ಅವ್ನು ಹೀಗಾಡ್ತಾನೆ, ಪಕ್ಕದ ಮನೇಲಿ ಮಗು ಹುಟ್ಟಿದ್ರೆ ಇವ್ರ ಮನೇಲಿ ತೊಟ್ಟು ತೂಗಿದ್ರು ಅವ್ನ ಹಂಗಾಡ್ತಾನಲ್ಲ. ಎಷ್ಟೇ ಆದ್ರೂ ಅವನು ಅವಳು ಲವರ್ ಅಲ್ವೇನೋ? ಅವಳು ಅಂದ್ರೆ ಪ್ರಾಣನ ಬಿಟ್ಟು ಅನ್ಕೊಂಡ್ರು, ಅದ್ರಲ್ಲೇನು ತಪ್ಪು? ನಮ್ ಕಾಲೇಜ್ ಹುಡುಗಿ ಅಲ್ವಾ, ಇಷ್ಟು ಮಾಡ್ತಿರ್ಬೇಕಾದ್ರೆ ಸಂತೋಷ ಪಡ್ಬೇಕಲ್ವಾ? ಹೌದು, ಎಸ್. ಈಗ ಕುಮಾರಿ ಕಾವ್ಯ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ಈಗ ಡಾಕ್ಟರ್ ಮೀರಾ ಬಾಳಿಗ ಅವರು ಕುಮಾರಿ ಕಾವ್ಯ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ನಮ್ಮ ಕಾಲೇಜ್ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಮರದ ಬಿಲ್ಡಿಂಗ್ಗಳಲ್ಲಿ ತೇರಾಡುತ್ತಿರು ಸೌಂದರ್ಯವೂ, ರಂಗೇರಿರುವ ಹೂದೋಟದಲ್ಲಿ ತಿರುಗಾಡುತ್ತಿರು ಮಂದಾರವೂ ನೀ. ಮರದ ಬಿಲ್ಡಿಂಗ್ಗಳಲ್ಲಿ ತೇರಾಡುತ್ತಿರು ಸೌಂದರ್ಯವೂ ನೀ, ರಂಗೇರಿರುವ ಹೂದೋಟದಲ್ಲಿ ತಿರುಗಾಡುತ್ತಿರು ಮಂದಾರವೂ ನೀ. ಮೋಹಾಂಗನೆ ರಾಧಾಂಕಿತಾರಾಣೋ, ಶೋಭನೆ ನೀಲಾಂಜನೆ ಅಭಿವಂದನೆ ವಂದನೆ ವಂದನೆ ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
ಕಾರ್ತಿ ಕಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯು ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಗನೆಯು ಕಾರ್ತಿಕ ಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯು ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಗನೆಯು ಅಭಿಮಾನಿಯೋ ಶೋಭನೆ ಪ್ರೇಮಾಂಗನೆ ಅಭಿವಂದನೆ ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾನಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಯಾವ್ದೋ ಕಂಚಿನ ಲೋಕದಲ್ಲಿ ಮುಳುಗಿ ಮಹಾಕಾವ್ಯ ರಚಿಸಾಗಿತ್ತು. ಹೂ ನೋಡ್ತಿದ್ನಲ್ಲ, ನೀ ಬಂದಿದ್ ಗೊತ್ತಾಗ್ಲಿಲ್ಲ. ಹೌದಮ್ಮ, ಬೇಕಾದವರು ಮನ್ಸಿನಲ್ಲಿ ತುಂಬಿರೋವಾಗ ಎದುರುಗ್ ಬಂದೋರು ಹೋದವ್ರು ಯಾರು ತಾನೇ ಕಾಣ್ತಾರೆ. ಏನು ನಿಮ್ ಹೀರೋ ಇವತ್ತು ಫಂಕ್ಷನ್ನಲ್ಲಿ ನಿಮ್ ಬಗ್ಗೆ ಹಾಡಿದ್ದೆ ಹಾಡಿದ್ದು ಹೋಗ್ಲಿದ್ದೆ ಹೋಗ್ಲಿದ್ದು. ಒಳ್ಳೆ ರಸಿಕಾ ಕಣೆ, ಅಂಥವ್ರು ಸಿಗೋದು ಲಕ್ಷದಲ್ಲೊಬ್ರು. ಹೌದ್ ಕಣೆ ಗೀತಾ, ನಾನ್ ಗೆದ್ರೆ ತುಂಬಾ ಸಂತೋಷ ಪಡ್ತಾರೆ, ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ. ಅಯ್ಯೋ, ಅವ್ರು ಸ್ಪೋರ್ಟ್ಸ್ ಮೀಟ್ ದಿನ ನೋಡ್ಬೇಕಾಗಿತ್ತು, ನಾನ್ ಗೆದ್ದಿದ್ದಕ್ಕೆ ಕುಣಿದು ಕುಪ್ಪಳಿಸ್ಬಿಟ್ರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಸ್ಪೋರ್ಟ್ಸ್ ಅಂದ್ರೆ ಪ್ರಾಣ ಅಲ್ಲ, ಸ್ಪೋರ್ಟ್ಸ್ ಆಡ ಇವರು ಹೋದ್ರೆ ಪ್ರಾಣ. ಏ ಮಹೇಂದ್ರ, ಎಲ್ಲ ಮನೆ ಡವು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ, ಇಷ್ಟಕ್ಕೂ ಬರ್ತಾಳೋ ಬರಲ್ವೋ? ಏಯ್ ಬರ್ತಾಳಿರ, ಅದ್ಯಾಕೆ ಹಾಕ್ಬಿಡ್ಕೋತ್ಯ? ಒಳ್ಳೆ ಅಪ್ಶಕನ ನನ್ ಮಗ ಆಗಬಿಟ್ಟಿಲ್ಲ, ಆತರ ಕಾರಣಿಗೆ ಬುದ್ಧಿಮಟ್ಟ ಅಂತ. ಅವಳು ಬರ್ಲೇಬೇಕು, ಬಂದೇ ಬರ್ತಾಳೆ. ಬರ್ತಾಳಮ್ಮ ಬರಲ್ಲ ಅಂತಲ್ಲ, ನಂಗ್ಯಾಕೋ ಡೌಟು. ಆ ಕಾವ್ಯನು ಬಂದಿಲ್ಲ, ಈ ಪ್ರಸಾದ್ ಬಂದಿಲ್ಲ, ಇವರಿಬ್ರು ಸೇರ್ಕೊಂಡೆಲ್ಲಾದ್ರು ಕಾವ್ಯ ರಚನೆ ಮಾಡ್ತಾ ಇರ್ಬೋದು ಅಂತ. ತೂತ್ತೇರಿಕೆ, ಒಳ್ಳೆ ಜುಲೈ ಗೆಳ್ತಾರ ಆಡ್ತಿಲ್ರಲ್ಲ, ಬರ್ತಾ ಇದ್ದ ನೋಡ್ರಲ್ಲಿ ನೋಡ್ತಾ ಇರೋ. ಈಗ ಈ ಬೊಕ್ಕೆ ನೋಡ್ ಕೊಟ್ಟು ಹೇಗ್ ಮಜಾ ತಗೋತೀನಿ ಅಂತ. ಅಯ್ಯೋ ಬೇಡ ಗುರು, ನನ್ಗ್ಯಾಕೋ ಇವತ್ತು ಎಡಗಳ್ ಅದರ್ತಾ ಇದೆ, ಆಮೇಲೆ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ. ಓಸಿ ನನ್ ಮಗನೆ, ನೀನ್ ಯಾವಾಗ್ಲೂ ಡೌಟ್ಫುಲ್ ಆಗ ಬಂದ್ಬಿಟ್ಟಲ್ಲೋ. ನಮ್ ಗುರು ಹೇಳ್ದಾಗೆ ನಿನಗೆ ಜುಲೈ ತಿಂಗಳು ಕರೆಕ್ಟ್ ಮ್ಯಾಚ್ ಆಗುತ್ತೆ, ನಿನಗೆ ಎಡಗಳನ್ನ ತಾನೇ ಹೊಡಿತಾ ಇರೋದು, ಅದನ್ನ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ. ನಮ್ ಗುರುಗೆ ಯಾವ ಛತ್ರಿ ಚಾಮ್ರಾನು ಅಡ್ಡ ಬರಲ್ಲ. ನಡಿ ಗುರು, ಒಂದ್ ನಿಮಿಷ. ಏನ ನಿನ್ ಬಾದೆಲ್ಲ ದೃಷ್ಟಿ ತೆಗಿತಾ ಇದ್ದೀನಿ ಗುರು. ಸಪ್ತ ಲೋಕಗಳನ್ನು ಗೆದ್ದು ಜಯಶೀಲನಾಗಿ ಬಾಪುತ್ರ. ಕಂಗ್ರಾಟ್ಸ್ ಕಾವ್ಯ, ತಗೊಳ್ಳಿ. ಏನಿದೆಲ್ಲ? ಏನಿಲ್ಲ ಕಾವ್ಯ, ನೀ ನಮ್ ಕಾಲೇಜ್ ಬ್ಯೂಟಿ ಕ್ವೀನ್ ಅಲ್ವಾ, ಗೋಲ್ಡನ್ ಗರ್ಲ್ ಅಲ್ವಾ? What do you mean? ನೀವು ಓಟಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಲ್ಲ, ಅದಕ್ಕೆ ಗೋಲ್ಡನ್ ಗರ್ಲ್ ಅಂದೆ. ಪ್ಲೀಸ್. ಯಾಕೋ ಜೋರಾಗಿ ಎಡಗಣ್ಣು ಅದರ್ತಾ ಇದೆ ಕಣ್ರೋ. ತಗೊಳ್ಳಿ ಕಾವ್ಯ, ಬರೀ ವಿಶ್ವಾಸ ಹೇಳ್ಬೋದಿತ್ತಲ್ಲ. ಪ್ಲೀಸ್ ದಯವಿಟ್ಟು ಬೇಡ ಅನ್ಬೇಡಿ, ನೀವು ಸ್ವೀಕರಿಸ್ಲೇಬೇಕು. ಥ್ಯಾಂಕ್ಸ್. ನನ್ನ ಟೇಸ್ಟ್ ಹೇಗಿದೆ ಕಾವ್ಯ? ಯು ಲೋಫ. ನಮ್ಮ ಊರು ಹೊಡೆದ್ಬಿಟ್ಟು ಅಲ್ಲಿ ನೋಡ್ರು. ಇಷ್ಟು ಜನಗಳ ಮುಂದೆ ಕೆನ್ನೆ ಕೊಡ್ದು ಅವಮಾನ ಮಾಡ್ದೆ ಅಲ್ಲ. ನೀ ಮಾಡಿರೋ ಕೆಲ್ಸಕ್ಕೆ ಇದ್ರಲ್ಲಿ ಹೊಡಿಬೇಕು. ನನ್ನ ಕ್ಷಮೆ ಕೇಳಿದೆ, ಅದ್ಯಾ ಕ್ಲಾಸ್ಗೆ ಹೋಗ್ತೇನೆ ನಾನು, ನೋಡ್ತೀನಿ ಕಣೆ. ಇದ್ರು ಏನ್ ಕಾವ್ಯ? ನೋಡಿ ಪ್ರಸಾದ್, ವಿಶ್ವಾಸ ಹೇಳಕ್ಕೆ ಅಂತ ಬೊಕ್ಕೆ ಕೊಟ್ಟ, ಅದ್ರಲ್ಲಿ ಅದು ಕೆಟ್ಟ ಫೋಟೋ ಅಣಿಸಿದಾನೆ. ಏಯ್ ನಿಂಗೆ ಯಾಕೆ ಇದೆಲ್ಲ? ಇಲ್ಲಿ ಓದಕ್ ಬಂದಿರೋದು, ಮರ್ಯಾದೆ ನಡ್ಕೊ, ಜಾಗ ಬಿಡಿ ಈಗ. ಏಯ್ ನೀನ್ ಯಾವನ ಇದನ್ನೆಲ್ಲ ಕೇಳಕ್ಕೆ? ಅವಳೇ ನಿಮ್ ಮತ್ತೆ ಮಗಳೇನ? ಅವಳೊಂದ್ ಹೆಣ್ಣು ಮರಿ. ಅವಳೊಂದ್ ಹೆಣ್ಣು, ಅದನ್ನ ನೀನ್ ನನ್ಗೆ ಹೇಳ್ಕೊಡ್ಬೇಕೇನು? ಹೆಣ್ಣು ಅಂತ ನನಗ್ ಗೊತ್ತಿಲ್ವಾ?
ಗೊತ್ತಿದ್ರೆ ಲೋಫರ್ ತರ ಅಭಿನಯ ಮಾಡ್ತಾ ಇದ್ದೇನ? ಸುಮ್ನೆ ಮಾತ್ ಬೆಳೆಸ್ಬೇಡ, ಮರ್ಯಾದೆ ಜಾಗ ಖಾಲಿ ಮಾಡು. ಯಾರ ಜೊತೆ ಮಾತಾಡ್ತಿದ್ಯ ಅಂತ ನೆನಪಿರ್ಲಿ ಮರಿ, ಈ ಮಹೇಂದ್ರ ಮನಸ್ಸು ಮಾಡಿದ್ರೆ ಚುಟ್ಕಿ ಹೊಡೆಯೋದ್ರಲ್ಲಿ ನಿನ್ನ ಫಿನಿಶ್ ಮಾಡ್ಬಿಡ್ತಾನೆ. ದಂಡಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ಈ ದಾಸೇನ್ ಗಲ್ಗಂಟೆಗೆ ಎದುರ್ತೀನ. ಕಳ್ಸ್ಕಳ ಮುಟ್ಬೇಡ ಅಂದೆ. ಏನೋ ಮಾಡ್ತೀಯ? ಯಾಕ ಕೈ ಕಾಲ್ ನೆಟ್ಟಿಗಿರ್ಬೇಕನ್ನ ಇಷ್ಟ ಅಲ್ವ ನಿಂಗೆ? ಇವರಿಬ್ರೆ ಸಾಕು ಕಣೋ ನಿನ್ ಕೈ ಕಾಲ್ ಮುರಿಯಕ್ಕೆ. ನನ್ನ ಮಕ್ಕ ನನ್ ಮುಖ ಕೊಡಿತಿರಲ್ಲ, ಅವನ್ ಮುಖ ಕೊಡಿ. ನನ್ನ ಮಕ್ಕ ನನ್ ಮುಸುರಿ ಕೊಡಿತಿರಲ್ಲ, ಅವ್ನು ಕೊಡಿವಾಗ. ಹೇಳು ಮೇಲೆ ಹೇಳಿ, ಏನಮ್ಮ ಇದು ಮೂಗಲೆಲ್ಲ ರಕ್ತ? ಒಂದ್ ನಿಮಿಷ. ಸಾರಿ, ಪರ್ಫೆಕ್ಟ್ ಆಗಿದೆ ಅಲ್ಲಿ ನೋಡು. ಒಂದ್ಸಲ ಹುಡುಗಿರ್ ತಂಟೆಗೆ ಬಂದ್ರೆ ಆ ಕೈ ಮುರಿದು ಬಿಡ್ತೀನಿ ನಡಿ ಮಗನೇ. ಏಯ್ ಕ್ಷಮೆ ಕೇಳ, ಇಂಥ ಲೋಫರ್ಗಳ ಹತ್ರ ಎಕ್ಸ್ಕ್ಯೂಸ್ ಕೇಳಿಸ್ಕೊಂಡ್ರೆ ನಮ್ಗೆ ಅವಮಾನ. ಬನ್ನಿ ಪ್ರಸಾದ್. ಮೇರೆ ಯಾರ್ ಮಿತ್ರಮ್ಮ, ನನ್ ಬನೆ ಸೋದರುಡ. ಹಲೋ ಫ್ರೆಂಡ್. ಲೋ ಶೈಲೇಶ, ಏನ ನಿನ್ ಹಿಂಸೆ? ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ ಕಣ, ನೋಡಿದ್ರೆ ಗೊತ್ತಾಗಲ್ಲ ಇಲ್ಲೇನ್ ಮಾಡ್ತಿದ್ದೀನಿ ಅಂತ. ಕಾಣ್ತಾ ಇದೆಯಪ್ಪ, ಕಾಣ್ತಾ ಇದೆ, ಅದಕ್ಕೆ ವಿವರಣೆ ಕೇಳ್ತಾ ಇರೋದು. ಅಲ್ಲಯ್ಯ, ಓದೋದನ್ನೆಲ್ಲ ಬಿಟ್ಬಿಟ್ಟು ಈ ಕಾವ್ಯಗಳ ಆಲ್ಬಮ್ ಮಾಡ್ತಾ ಕೂತಿದ್ಯಲ್ಲ, ಏನ್ ಸಮಾಚಾರ? ನೋಡಯ್ಯ, ಕಾವ್ಯ ನನ್ನ ಸ್ನೇಹಿತೆ ಅಷ್ಟೇ ಅಲ್ಲ, ಆಕೆ ಒಬ್ಬ ಒಳ್ಳೆ ಕ್ರೀಡಾಪಟು, ನಮ್ಮ ಕಾಲೇಜ್ಗೆ ನಾಡಿಗೆ ಕೀರ್ತಿ ತಂದಿದ್ದಾಳೆ. ನಾನವಳ ಅಭಿಮಾನಿ, ಕಟ್ಟ ಅಭಿಮಾನಿ, ಉಗ್ರ ಅಭಿಮಾನಿ. ಅದೇನಪ್ಪ ಮಿತ್ರಮ್ಮ, ಅಭಿಮಾನಿ ಅಭಿಮಾನಿ ಅಂತೀಯಲ್ಲ, ಈ ಪದಕ್ಕೆ ನಿನ್ ಡಿಕ್ಷನರಿಲಿ ಏನರ್ಥ ಅಂತ? ನನ್ ಜೊತೆ ಓದ್ತಾ ಇರೋ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಅವರಲ್ಲಿ ಏನಾದರೂ ವಿಶೇಷತೆ ಕಂಡ್ರೆ ಅದನ್ನು ಪ್ರೋತ್ಸಾಹಿಸೋದೇ ನನ್ನ ಅಭ್ಯಾಸ. ಹೌದ್ ತಾನೆ? ಈಗ ಸ್ವಿಮ್ಮಿಂಗ್ ಅಲ್ಲಿ ಸುಷ್ಮಾಗೆ ಸಿಲ್ವರ್ ಮೆಡಲ್ ಬಂತು, ಅವಳಿಗೆ ಡಯಾನಾ ಕರ್ಕೊಂಡು ಟ್ರೀಟ್ ಕೊಡಿಸ್ದೆ. ಯಾಕೆ ಚಿತ್ರಲೇಖನ್ಗೆ, ಚಿತ್ರಲೇಖನ್ಗೆ ಡಿಬೇಟ್ ಅಲ್ಲಿ ಗೋಲ್ಡ್ ಮೆಡಲ್ ಬಂತು, ಅವಳಿಗೆ ಕರಾವಳಿ ಕರ್ಕೊಂಡು ಟ್ರೀಟ್ ಕೊಡಿಸ್ದೆ. ಗೊತ್ತಾ? ಅದೇ ರೀತಿ ನಮ್ ಶಾರದೆಗೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಎಷ್ಟು ಸೊಗಸಾಗಿ ಹಾಡಿದ್ಲು, ಫಸ್ಟ್ ಪ್ರೈಸ್ ಬಂತು. ಶೃಂಗೇರಿಗೆ ಹೋಗ್ಬೇಕು ಅಂತ ಕಾರ್ ಕೇಳಲು ಕಾರ್ ಕೊಟ್ಟೆ. ಅದೇ ಥರ ನಮ್ ಕಾವ್ಯಂಗೆ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಬಹಳ ಆಸೆ ಇದೆ. ಶಿ ಇಸ್ ಗಾಟ್ ಎ ಗ್ರೇಟ್ ಆಂಬಿಷನ್, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಎನ್ಕರೇಜಿಂಗ್, ಅದೇನ್ ತಪ್ಪ? ಅದೇನಪ್ಪ, ಈ ಚಿತ್ರಲೇಖ, ಸುಷ್ಮಾ, ಶಾರದಾ, ಕಾವ್ಯ ಇವರೆಲ್ಲ ಸೀರೆ
ಮಿಡಿ ಮ್ಯಾಕ್ಸಿ ಸಿಲ್ವರ್ ಕಮೀಸೆ ಹೊರತು ನಮ್ ತರ ಪ್ಯಾಂಟು ಚೆಡ್ಡಿ ಪಂಚೆ ಹಾಕ್ತಾರ ಮರಿ. ಅದಕ್ಕೇನ್ ಮಾಡುವಂತ ಈಗ? ಸರಿ, ಒಂದ್ ಕೆಲಸ ಮಾಡು, ನಾಳೆ ನಡೆ ಮೋಟರ್ ಬೈಕ್ ರೇಸ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡ್ಬಿಡು ನೋಡೋಣ, ಅದ್ರಲ್ಲಿ ಗೆದ್ಬಿಡು. ನೀನ್ ಕೇಳಿದೆಲ್ಲ ಕೊಡ್ತೀನಿ. ಮೋಟರ್ ಬೈಕ್ ಏನು, ಸೈಕಲ್ ಬರಲ್ಲ ನಂಗೆ. ಈ ಸಾರಿ ಮೋಟರ್ ಬೈಕ್ ಸ್ಟ್ಯಾಂಡ್ ಹಾಕೋದನ್ನ ಕಲಿತೀನಪ್ಪ. ಇಂಡಿಯನ್ ಏರ್ಲೈನ್ಸ್ ಕಿ ಉಡಾನ್ ಹಾಯ್ ಕಾವ್ಯ. ಹಾಯ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಏನ್ ಪ್ರಸಾದ್, ನೀವಿಲ್ಲಿ? ಬೆಂಗಳೂರು ಬಂದಿದ್ದೆ, ನೀವು ಈ ಫ್ಲೈಟ್ ಅಲ್ಲಿ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ನಾನ್ ಬರೋದು ನಿಮ್ಗೆ ಗೊತ್ತು? ನಿಮ್ ಬಗ್ಗೆ ಇಷ್ಟು ತಿಳ್ಕೊಳ್ಳಿದ್ರೆ ಹೇಗೆ? ಬನ್ನಿ. ನಿಮ್ ಹುಟ್ಟಿದ ಬಗ್ಗೆ ನಾನೇ ಮೊದಲು ವಿಶ್ ಮಾಡ್ಬೇಕು ಅಂತ ಬಂದೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾವ್ಯ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಇಲ್ಲ, ನೀವೇ ಪ್ರಾಕ್ಟೀಸ್ ಗೆ ಅಂತ ಹೋಗ್ತಾ ಇದ್ದೀರಾ? ಪರವಾಗಿಲ್ಲ ಬನ್ನಿ. ಇಲ್ಲ ಪರವಾಗಿಲ್ಲ, ಇನ್ನೊಂದ್ಸಲ ಬನ್ನಿ. ಹ್ಯಾವ್ ಎ ನೈಸ್ ಡೇ. ಪ್ರಸಾದ್, ಇವತ್ತು ನನ್ನ ಬರ್ತ್ಡೇ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ ಬರ್ತ್ಡೇ ಮಾತ್ರ ಅಲ್ಲ, ನೀವ್ ಯಾವ ನರ್ಸಿಂಗ್ ಹೋಮ್ ಅಲ್ಲಿ ಹುಟ್ಟಿದ್ದು ಅಂತಾನು ನನ್ ಗೊತ್ತು. ಏನ್ರಿ, ನಾನ್ ನಿಮ್ ಅಭಿಮಾನಿ ರೀ, ನಿಮ್ ಬಗ್ಗೆ ಇಷ್ಟು ತಿಳ್ಕೊಳ್ತಿದ್ರೆ ಹೇಗೆ? ಹ್ಯಾವ್ ಎ ಗುಡ್ ಡೇ. ಬರ್ಲ. ಬೆಳಿಗ್ಗೆ ಯಾಕ್ ಬರ್ತಾ ಇದ್ರು ಅಂದ್ಮೇಲೆ ಪ್ರಸಾದ್ ಖಂಡಿತ ನನ್ ಲವ್ ಮಾಡ್ತಿದ್ದಾರೆ. ಕಲ್ಪನಾ, ಏನಮ್ಮ ಚಡ್ಪಡಿಸ್ತಾ ಇದೀಯಾ? ಕಾವ್ಯ ಬರ್ಲಿ ಅಂತ ತಾನೆ ನೀ ಕರೆದ್ಮೇಲೆ ಖಂಡಿತ ಬರ್ತಾಳೆ. ಹಾಗಲ್ಲ ಅಪ್ಪಾಜಿ, ಬೇಗ ಬಂದ್ಬಿಡು ಅಂತ ಕಾವ್ಯಂಗ್ ಹೇಳಿದ್ದೆ. ಇವತ್ತು ಅವಳ ಹುಟ್ಟಿದ ಹಬ್ಬ. ಹೌದು, ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ. ಅಂದೇ ಬಲ್ಲಡು, ಅವಳೇ ಬಂದ್ಲು.
ಯಾಕೆ ಬರೋದು ಇಷ್ಟಾಯ್ತು? ಸಾರಿ ಕಲ್ಪನಾ, ಇವರಿಬ್ರು ಸೇರಿಬಿಟ್ರು, ನನ್ನೇ ಮರ್ತು ಬಿಡ್ತಾರೆ. ಇವರಿಬ್ಬರನ್ನ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ. ನಮಸ್ಕಾರ, ಬನ್ನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಅಂತ ಇದೆ. ಥ್ಯಾಂಕ್ ಯು ಡ್ಯಾಡಿ. ನನ್ನ ಹೆಸರು ರಾಜಾರಾಮ್ ಅಂತ, ನಾನ್ ನಿಮ್ ತಂದೆ, ಪರಿಚಯ ಮಾಡ್ಕೋತಾ ಇದ್ದೀನಿ. ಹೋಗ್ತೀನಮ್ಮ, ಹೋಗ್ತೀನಿ. ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ಮದುವೆ ಮಾಡಿಬಿಟ್ಟು ವರ್ಲ್ಡ್ ಟೂರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕಲ್ಪನಾ, ಪಾಪ ಮಗು ಅಳ್ತಾ ಇದೆ ನೋಡು, ಹಸ್ವಾಗಿದೆ ಅಂತ ಕಾಣಿಸುತ್ತೆ. ಬೇಬಿ ಫುಡ್ ರೆಡಿ ಮಾಡ್ಬಿಡು. ಲೇ ಕಾವ್ಯ, ಬರ್ಡೇಗೆ ನಿನ್ ಲವರ್ನ ಕರ್ಕೊಂಡ್ ಬರ್ಬೇಕಾಗಿತ್ತೆ. ಯಾಕಮ್ಮ, ಇಲ್ಲಿ ಕರ್ಕೊಂಬಂದ್ ಡ್ಯಾಡಿಗ್ ಗೊತ್ತಾಗಿ ರಾಧ ಅಂತ ಆಗ್ಲಿ ಅಂತಾನ? ನಾನು ಇಲ್ಲಿಗೆ ಬಂದಿರೋದೇ ಅವ್ರಿಗೆ ಗೊತ್ತಿಲ್ಲ. ಸರಿ ಸರಿ, ನಾ ತಿಂಡಿ ರೆಡಿ ಮಾಡ್ತೀನಿ, ನೀನ್ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು, ನಾವೆಲ್ಲರೂ ಈಗ ದೇವಸ್ಥಾನಕ್ ಹೋಗ್ಬೇಕು. ತುಂಬಾ ಮಾತಾಡ್ಬೇಕು ಅಂತಿದ್ಯಲ್ಲ, ಅದೇನು? ಈಗ್ಲಾದ್ರೂ ಹೇಳು. ಹೋಗೆ, ನಂಗೆ ನಾಚಿಕೆ ಆಗತ್ತೆ. ನಾಚಿಕೆ ನಿನಗಾ? ಲೇ, ಪ್ರೇಮಿಗಳಿಗೆ ನಾಚಿಕೆ ಗೀಚಿಕೆ ಎಲ್ಲ ಮೂರ್ ಮೈಲಿ ಆಚಿಕೆ ಅಂತ ಕೇಳಿಲ್ವಾ? ಅದೇನ್ ನಿನ್ನ ಪ್ರೇಮ ಕಹಾನಿ ಅಂತ ಡೀಟೇಲ್ ಆಗಿ ಹೇಳು, ಇಲ್ಲಿ ಯಾರು ಕೇಳಿಸ್ಕೊಳ್ಳೋರಿಲ್ಲ. ಹೇಳಮ್ಮ. ಕಲ್ಪನಾ, ಅವನ್ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಸಲ ಹೇಳಿದ್ರು, ಮತ್ತೆ ಮತ್ತೆ ಹೇಳ್ತಾನೆ ಇರ್ಬೇಕು ಅನ್ಸತ್ತೆ. ಎಷ್ಟು ಹೇಳಿದ್ರು ತೃಪ್ತಿನೇ ಆಗಲ್ಲ. ಆಯ್ತಮ್ಮ. ಲೈಲಾ, ಒಂದು ವರ್ಷ ನಿನ್ ಮಜನೋ ಕಥೆ. ಸೂಪರ್ ಕಲ್ಪನಾ, ಸಿಂಪ್ಲಿ ಸೂಪರ್. ಇದುವರೆಗೂ ಅವನ್ ತರ ವ್ಯಕ್ತಿ ನಾನು ನೋಡೇ ಇರ್ಲಿಲ್ಲ. ಟ್ಯಾಲೆಂಟ್ ಅಲ್ಲಿ, ಕ್ಯಾರೆಕ್ಟರ್ ಅಲ್ಲಿ, ಪ್ರೀತಿಸೋದ್ರಲ್ಲಿ. ಅಮ್ಮ ಕಾವ್ಯ, ಯಾವುದೇ ಲವರ್ ಹತ್ರನು ಅವರ್ ಲವರ್ ಬಗ್ಗೆ ಅಪ್ಪಿ ತಪ್ಪಿ ಕೂಡ ಕೇಳ್ಬಾರ್ದು ಅಂತ ಹೇಳ್ತಿದ್ರು. ಆ ತರ ಯಾಕೆ ಹೇಳ್ತಿದ್ರು ಅಂತ ಈಗ ಅರ್ಥವಾಗ್ತಿದೆ. ಹಾಗಲ್ಲ ಕಲ್ಪನಾ, ಅವ್ನ ನನ್ ಎಷ್ಟು ಹಚ್ಕೊಂಡಿದ್ದಾನೆ ಗೊತ್ತಾ? ಹಾಗಂತ ನನ್ ರೂಮ್ಮೇಟು ಹೇಳ್ತಾ ಇರ್ತಾಳೆ. ನಿನ್ ರೂಮ್ಮೇಟ್ ಹೇಳೋದಿರ್ಲಿ, ನಿನ್ ಲವರ್ ನಿನ್ ಹತ್ರ ಹೇಳಿದಾನ? ಏನು ಅಂತ? ಏನಂತಾನ? ಕಾವ್ಯ, ನಾನ್ ನಿನ್ನನ್ ಪ್ರೀತಿಸ್ತೀನಿ, ಐ ಲವ್ ಯು, ನಾನ್ ನಿನ್ನನ್ ಬಿಟ್ಟಿರ್ಲಾರೆ ಅಂತ. ಇಲ್ಲ. ಹೋಗ್ಲಿ, ನೀನಾದ್ರೂ ಹೇಳಿದೇನೆ? ಇಲ್ಲ. ಇಲ್ವಾ? ಮತ್ತೆ ನಿಮ್ದೆಂಥ ಪ್ರೀತಿನೇ? ಯಾಕೆ ನೀನ್ ಅವನನ್ನು ಪ್ರೀತಿಸ್ತಿದೀಯಾ? ಈ ವಿಷಯ ನೀನು ಅವನಿಗೆ ಹೇಳಿಲ್ಲ, ಅವನು ನಿನಗೆ ಹೇಳಿಲ್ಲ. ಅಂದ್ಮೇಲೆ ಅವನು ನಿನ್ನನ್ ಪ್ರೀತಿಸ್ತಿದ್ದಾನೆ ಅಂತ ಏನ್ ಗ್ಯಾರಂಟಿ? ಕಲ್ಪನಾ, ತಮಾಷೆಗೂ ಹಾಗೆಲ್ಲ ಹೇಳ್ಬಿಡ್ವೆ, ನನಗ್ ತಡ್ಕೊಳಕ್ಕಾಗಲ್ಲ, ಪ್ಲೀಸ್. ಅಷ್ಟು ಪ್ರೀತಿ ಇರೋಳು ಇಷ್ಟು ದಿನ ಆದ್ರೂ ಹೀಗ್ ಮುಚ್ಚಿರ್ತಾರೇನೆ. ಮೊದ್ಲು ನಿನ್ನ ಮನಸ್ಸಿನಲ್ಲಿರೋದನ್ನ ಅವನಿಗೆ ಹೇಳ್ಬಿಡ್ಬೇಕಾಗಿತ್ತು. ಹೇಗೆ ಹೇಳೋದು? ಧೈರ್ಯನೇ ಬರ್ತಿಲ್ಲ ಅಂತೀನಿ. ಬರತ್ತೆ ಬರತ್ತೆ. ನೀನ್ ಹೀಗೆ ಮನಸ್ಸಿನಲ್ಲೇ ಮಂಡಿಗೆ ತಿಂತ ಇದ್ರೆ ಹೇಗೆ? ಮೊದ್ಲು ಆ ಕೃಷ್ಣನಿಗೆ ನಿನ್ ರಾಧ ಹಾಕ್ಬಿಡು, ಇಲ್ದಿದ್ರೆ ಯಾವ್ದಾದ್ರೂ ಗೋಪಿಕಾಸ್ತ್ರಿ ಬಂದು ನಿನ್ನ ಗೋಪಾಲನ್ನ ಬುಟ್ಟಿಗೆ ಹಾಕೊಂಡ್ ಬಿಡ್ತಾಳೆ. ಯಾವಳಾದ್ರೂ ಬುಟ್ಟಿಗೆ ಹಾಕೊಳಕ್ ಬರ್ಲಿ, ಅವಳ ಕತ್ ಹೆಸಿಕ್ಬಿಡ್ತೀನಿ. ಅಲ್ವೇ, ಅವನಿಗೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ದೆ ಇದ್ರೆ ಅವನಿನ್ನೇನ್ ತಾನೆ ಮಾಡ್ತಾನೆ? ಬಾ ಕಾವ್ಯ, ಇಂಥ ವಿಷಯದಲ್ಲಿ ಡಿಲೇ ಮಾಡ್ಬಾರ್ದು ಕಣೆ, ಆಮೇಲೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇಲ್ಲ, ಈ ಸಲ ಖಂಡಿತ ಹೇಳ್ಬಿಡ್ತೀನಿ. ಮೊದ್ಲು ಆ ಕೆಲ್ಸ ಮಾಡು, ಇಬ್ರು ಕೂತು ಮನಸ್ ಬಿಚ್ಚಿ ಮಾತಾಡ್ಕೊಳ್ಳಿ. ಬೇಕಾದ್ರೆ ಈ ವಿಷಯ ನನ್ನ ಅಪ್ಪಾಜಿ ಹೇಳಿ ಒಪ್ಪಿಸ್ತೀನಿ. ಅಯ್ಯೋ, ಈಗ್ಲೇ ಹೇಳ್ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಓಕೆ ಆಯ್ತು, ನೀನೇ ಹೇಳುವಿಯಂತೆ. ಈಗ ನಡಿ, ಅಪ್ಪಾಜಿ ಕಾಯ್ತಿರ್ತಾರೆ. ಕಾವ್ಯ, ನಿಧಾನ ಹೋಗಮ್ಮ, ಇದು ಕಾರು, ಪ್ಲೇನ್ ಅಲ್ಲ. ಓಕೆ, ಸೇಫ್ ಆಗಿ ಫುಟ್ಪಾತ್ ಮೇಲೆ ಎಷ್ಟ ಬಿಡು, ನಮಸ್ತೇನೆ. ಮರಿಬೇಡ ಕಾವ್ಯ, ಅವ್ರ ಜೊತೆ ಮಾತಾಡ್ಬಿಡು. ಏನ್ ಅಮ್ಮ, ಅವ್ರು ನನ್ಗಿಂತ ಆತುರವಾಗಿದಾರಲ್ಲ, ಬೇಕಾದ್ರೆ ನೀನೇ ಮಾಡ್ಕೋ. ಹೋಗೆ.
ಕೇರ್ಫುಲ್ ಆಗಿ ಹೋಗ್ಪ, ದಾರಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಜೋಪಾನ, ಹೋದ ತಕ್ಷಣ ಫೋನ್ ಮಾಡು. ಆಯ್ತಾ ಮತಾಯಿ, ಸೇಫ್ ಆಗಿ ಹೋಗ್ತೀನಿ, ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಮಾತಾಡ್ಬೇಕಿತ್ತ ಹೇಳಿ, ಪರವಾಗಿಲ್ಲ. ನೀವೇನೋ ಹೇಳಕ್ಕೆ ಸಂಕೋಚ ಪಡ್ತಾ ಇದ್ರ, ಅರೆ ಹೇಳ್ರಿ. ನನ್ನ ಹತ್ರ ಏನು ಪ್ರಸಾದ್, ನೀನ್ ಇಲ್ಲಿದೇನೋ ಪ್ರಸಾದ್? ಊರಿಂದ ಫೋನ್ ಬಂದಿತ್ತು, ನಿಮ್ ತಾಯಿಗೆ ಹುಷಾರಿಲ್ವಂತೆ, ಅರ್ಜೆಂಟ್ ಹೊರಟು ಬರ್ಬೇಕಂತೆ. ಕಾವ್ಯ, ನೀವು ಹೋಗ್ ಬನ್ನಿ. ಅಪ್ಪ, ಈಗ ಹೇಗಿದ್ಯಮ್ಮ? ಹರಿ ಮೇಲ್ಕೊಂಡು ಹರಿ ಬಂದಿ ಅಪ್ಪ, ಬಂದೇನು? ಎಷ್ಟೊಂದು ಸುರ್ಗ ಹೋಗ್ಬಿಟ್ಟಿದ್ಯೋ ಹರಿ. ನಂದೊಂದು ಆಸೆ ನೆರವೇರಿಸ್ಕೊಡ್ತೀಯಪ್ಪ. ಏನು ಅಂತ ಹೇಳಮ್ಮ? ನಾನು ಬದುಕಿರೋವಾಗ್ಲೇ. ನೋಡು ನೋಡು, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಇಲ್ಲ ಕಣೋ, ನನ್ಗೆ ಯಾಕೋ ನನ್ನ ಆರೋಗ್ಯದ ಬಗ್ಗೆ ಬಹಳ ಹೆದರಿಕೆ ಆಗ್ತಿದೆ. ನಾನು ಬದುಕಿರೋವಾಗ್ಲೇ ನಿನ್ ಮದ್ವೆ ನೋಡ್ಬೇಕು ಅಂತ ಆಸೆ. ನೆರವೇರಿಸ್ಕೊಡ್ತೀಯಪ್ಪ? ನಿನ್ ಇಷ್ಟದಂತಾನೆ ಆಗತ್ತಮ್ಮ, ಅದ್ರ ಬಗ್ಗೆ ಈಗ ಯಾಕೆ ಯೋಚನೆ ಮಾಡ್ತಿದ್ಯಾ? ಮೊದಲು ನೀನು ಹುಷಾರಾಗಿ, ಆಮೇಲೆ ಎಲ್ಲ ಆಗತ್ತೆ. ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವಾಗ ನಡ್ಕೊಂಡಿದ್ದೀನಿ ಹರಿ? ನಾನು ಯಾವಾಗ್ಲೂ ನಿನ್ನ ಮದುವೆ ಬಗ್ಗೆ ಒಂದ್ ಮಾತು ಹೇಳ್ತಾ ಇದ್ದೆ. ಜ್ಞಾಪಕ ಇದೆಯಪ್ಪ? ಖಂಡಿತವಾಗಿದೆಯಪ್ಪ. ನಾನೇನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು, ಆದ್ರೆ ಮದುವೆ ಅನ್ನೋ ಒಂದೇ ಒಂದು ವಿಷಯದಲ್ಲಿ ಮಾತ್ರ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು. ಅಷ್ಟೇ ತಾನಪ್ಪ? ಏನಪ್ಪ, ನಿಮ್ ಮಗನ್ ನೀವ್ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಅಲ್ಲಪ್ಪ. ನನ್ ಮಗ ಇಂಥ ಓದೇ ಓದ್ಬೇಕು, ಇಂಥ ಬಟ್ಟೆನೇ ಹಾಕೋಬೇಕು, ಇಂಥ ತಿಂಡಿನೇ ತಿನ್ಬೇಕು, ಇಂಥ ಕಾರಲ್ಲೇ ಓಡಾಡ್ಬೇಕು ಅಂತ ಇಷ್ಟಪಡೋ ತಂದೆ ತಾಯಿಗಳಿಗೆ ಇಂಥ ಹೆಣ್ಣನ್ನೇ ಮದ್ವೆ ಆಗುವಂತ ಹೇಳೋ ಅಧಿಕಾರ ಇಲ್ವೇನಪ್ಪ? ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲಪ್ಪ. ಹಾಗಾದ್ರೆ ಕಾಲೇಜ್ನಲ್ಲಿ ನೀನ್ ಯಾರನ್ನೂ ಲವ್ ಮಾಡಿಲ್ವಾ ಅಪ್ಪ? ಇಲ್ಲಮ್ಮ, ನಿನ್ನ ಅಣ್ಣಕ್ಕೂ ಇಲ್ಲ. ನಾನು ಎಲ್ಲರ ಹತ್ರ ಸೋಷಿಯಲ್ ಆಗಿ ಫ್ರೀ ಆಗಿದ್ದೀನಿ ಹೊರತು ಯಾವುದೇ ಹೆಣ್ಣಿನ ಜೊತೆ ಪ್ರೀತಿ ಪ್ರೇಮ ಅನ್ನೋ ಬಂಧನಕ್ಕೆ ಸಿಕ್ಕಾಕೊಂಡಿಲ್ಲಮ್ಮ. ಬೀಚ್ ಚೆನ್ನಾಗಿದೆ ಅಲ್ಲ? ಹಾ, ಬ್ಯೂಟಿಫುಲ್. ಆ ಕಡೆ ಹೋಗೋಣ. ಧಾರಾಳವಾಗಿ. ಬನ್ನಿ ಕೂತ್ಕೊಳ್ಳಿ. ಹುಷಾರಿಲ್ಲ ಅಂದ್ರಲ್ಲ, ಈಗ ಹೇಗಿದ್ದಾರೆ? ಪರವಾಗಿಲ್ಲ, ಮನೆ ಅಟ್ಯಾಕ್ ಆಗಿತ್ತು, ಈಗ ಹುಷಾರಾಗಿದ್ದಾರೆ. ಏನೋ ಮಾತಾಡ್ಬೇಕಂದ್ರಲ್ಲ. ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೇವೆ. ಹೇಳಿ. ನಾನು
ಅಯ್ಯೋ ದೇವ್ರಿ, ಏನೇ ಕಾವ್ಯ ಇದು? ಹೊಸ ಪ್ರೇಮ್ ಕಾವ್ಯ ಆಗ್ಬೇಕಾಗಿರೋ ಡೈರಿ ಫಿಲಾಸಾಫಿಕಲ್ ಗೈಡ್ ಆಗ್ತಾ ಇದೆಯಲ್ಲೇ, ಏನಾಯ್ತು ಇವತ್ತು ತಿಳ್ಸಕ್ಕಾಗ್ಲಿಲ್ವಾ ಪ್ರಸಾದ್ಗೆ ನೀನ್ ಲವ್ ಮಾಡ್ತಾ ಇರೋ ವಿಷಯನ? ಏನೇ ಆಗ್ಲಿ, ಇವತ್ ಮನ್ಸ್ ಬಿಚ್ಚಿ ಪ್ರಸಾದ್ ಹತ್ರ ಐ ಲವ್ ಯು ಅಂತ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದೆ ಕಣಗೀತ. ಆದ್ರೆ ಅರ್ಥ ಆಯ್ತು, ಮಾಮೂಲಿ ಪ್ರಾಬ್ಲಮ್, ಗಂಟ್ಲೊಣ್ಗೋಯ್ತು, ಮಾತ್ ಬರ್ಲಿಲ್ಲ ಅಥವಾ ಧೈರ್ಯನೇ ಸಾಲಿಲ್ಲ, ಇಷ್ಟ ತಾನೇ? ನನಗ್ ಧೈರ್ಯ ಸಾಲಿಲ್ಲ ಅಂತಲ್ಲ, ಪ್ರಸಾದ್ ಧೈರ್ಯ ಕಂಡು ಅವ್ರ ಮೇಲಿದ್ದ ಪ್ರೀತಿ ಗೌರವ ಇನ್ನೂ ಹೆಚ್ಚಾಗಿ ನನ್ ಬಾಯಿ ಕಟ್ಬಿಡ್ತು. ಸಮುದ್ರದ ಪಾಲಾಗ್ತಾ ಇದ್ದೊಂದ್ ಹುಡುಗನ್ ಕಾಪಾಡೋಕೆ ಅವರೇ ಸಮುದ್ರ ಕಾರು ಹುತ್ಸಾಹಸ ಮಾಡಿದ್ರು. ಮೆಚ್ಚುಗೆ ಹೆಚ್ಚಾದ್ರೆ ಹುಚ್ಚಿಡಿಯುತ್ತೆ. ಹೊಸ್ದಾಗ ಹುಚ್ಚಿಡಿಯೋದೇನಿದೆ, ನನ್ ಮನ್ಸು ಯಾವತ್ತೂ ಪ್ರಸಾದಕ್ಕೆ ಕೊಟ್ಟಾಯ್ತು. ಕುಂತ್ರೆ ನಿಂತ್ರೆ ಅವ್ದೆ ಧ್ಯಾನ, ಜೀವಕ್ಕೆಲ್ಲ ಸಮಾಧಾನ, ಅವನಿಗೆ ಅಂತ ಬಿಗ್ಮಾನ, ಹೇ ಅವನೇ ನಿನ್ನ ಗೆಣಕಾರ. ಪ್ಲೀಸ್ ಗೀತಾ, ತಮಾಷೆ ಮಾಡ್ಬೇಡ. ಎಲ್ಲಾದ್ರೂ ಉಂಟೆ ಕಾವ್ಯ, ಪ್ರೇಮ ಅನ್ನೋದು ತಮಾಷೆ ಮಾಡೋ ವಿಷಯ ಅಲ್ಲ. ನಿಮ್ ಪ್ರೇಮಕ್ಕೆ ಸೇತುವೆಯಾಗಿ ನಾನಿರ್ತೀನಿ. ಅಂದ್ರೆ ನೋಡಿ ಮಿಸ್ಟರ್ ಪ್ರಸಾದ್, ನಮ್ ಕಾವ್ಯ ನಿಮ್ಮನ್ ಪ್ರೀತಿಸ್ತಾ ಇದ್ದಾಳೆ ಅಂತ ನೇರವಾಗಿ ಹೋಗಿ ಹೇಳ್ಬಿಡ್ತೀನಿ. ಹಾಗೆಲ್ಲ ಮಾಡ್ಬೇಡಮ್ಮ, ಮಾತು ಮುಂಚೆ ಪ್ರಸಾದ್ ಎಲ್ರು ಸರ್ಪ್ರೈಸ್ ಮಾಡ್ತಾರೆ. ನನ್ ಪ್ರೇಮದ ವಿಷಯ ನಾನೇ ಅವ್ರ ಹತ್ರ ಹೇಳಿ ನಾನು ಅವ್ರನ್ನ ಸರ್ಪ್ರೈಸ್ ಮಾಡ್ತೀನಿ. ಆ ವಿಷಯ ಅವ್ರು ಕೇಳ್ದಾಗ ಅವ್ರ ಆನಂದ ತುಂಬಿದ ಕಣ್ಗಳ ಹೊಳಪನ್ನ ನಾನು ಎದೆಲ್ ತುಂಬ್ಕೋಬೇಕು ಅಂತ ಆಸೆ. ನೀನು ಕವಿಯು ನಾನು ಹಾಡುವಾಗ ಚೆಲುವಿನ ರಾಗ ತಾನ ಕಂಡಿದೆ, ಒಲವಿನ ಜೀವ ಭಾವ ಕೂಡಿದೆ. ಚೆಲುವಿನ ರಾಗ ತಾನ ಕಂಡಿದೆ, ಒಲವಿನ ಜೀವ ಭಾವ ಕೂಡಿದೆ.
ಸಂತೋಷವ ನೀಡಿ. ನೀನು ಕವಿಯು ನಾನು ಹಾಡುವಾಗ ಚೆಲುವಿನ ರಾಗ ತಾನ ಕಂಡಿದೆ, ಉಳವಿನ ಜೀವ ಭಾವ ಕೂಡಿದೆ. ಏನು ಸೂರ್ಯ, ಯಾವ ಕಡೆ ಹುಟ್ಟಿದಾನೆ? ಬನ್ನಿ ಒಳಗೆ. ಪ್ರಸಾದ್ ಇಲ್ವಾ? ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನನ? ಯಾವ ದೇವಸ್ಥಾನ? ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಬಾಯ್. ತಣ್ಣೀರಲ್ಲಿ ಸ್ನಾನ ಮಾಡಿದೆ. ತಣ್ಣೀರಲ್ಲಿ ಯಾಕೆ ಸ್ನಾನ ಮಾಡಿದೆ? ಚಳಿ. ಅಯ್ಯಯ್ಯಪ್ಪ. ಅಲ್ಲ, ಬೇಸಿಗೆನಲ್ಲೇ ಬಿಸಿನೀರಲ್ಲಿ ಸ್ನಾನ ಮಾಡೋಳು, ಈ ಚಳಿಲಿ ಯಾಕೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ಲು? ಕಾವ್ಯ, ಕಾವ್ಯ, ಇದೇನೆ ಕೆಳಗಡೆ ಕೂತ್ಕೊಂಡಿದೀಯಾ? ಎಲೆ ಹಾಕೊಂಡಿದೀಯಾ? ಲೇ ಕಾವ್ಯ, ನಿನ್ಗೇನೇ ಆಗಿದೆ? ಸ್ವಾಮಿ, ನಿನ್ ಲವರ್ ಹತ್ರ ಎಲ್ಲ ವಿಷಯನ ಮಾತಾಡ್ತೀನಿ. ಈಗ ವಿಷಯ ಎಲ್ಲ ಕೇಳ್ಬಾರ್ದು. ಕಾವ್ಯ, ಬರಿಕಾಲ ನಿಂತಿದ್ದ, ಚಪ್ಪಲಿ ಹಾಕೊಳಕಿಲ್ವಾ? ಪರವಾಗಿಲ್ಲ ಡೇಡಿ, ಚಪ್ಪಲಿ ಹಾಕೋ. ಹೋಗು ಹೋಗು. ಉಸಿರು ಉಸಿರುಳು ನಿನ್ನ ಒಳಗೆ ಕೊಳ್ಳುವ ಆಸೆ, ಉಸಿರು ಉಸಿರು ನಿನ್ನಳು ಐಕ್ಯವಾಗುವ ಆಸೆ. ಕಿರ್ಚ್ಕೋಬೇಡ್ವೆ ಡ್ಯಾಡಿ ಕೇಳಿಸತ್ತೆ. ಕೇಳಿಸ್ಲಿ ಅಂತಲೇ ಜೋರಾಗಿ ಹೇಳ್ತಿರೋದು.
ಅವ್ರು ಬಂದು ಏನು ಅಂತ ಕೇಳಿದಾಗ್ಲೆ ನೀನ್ ನಿಜ ಹೇಳೋದು. ಕಲ್ಪು ಕಲ್ಪು ಕಲ್ಪು, ನೀ ನನ್ ಮುದ್ದತ್ತೆ ಮಗಳಲ್ವಾ? ಅಮ್ಮ ತಾಯಿ ಬೆಣ್ಣೆ ಹೊಡೆಯೋದ್ ಬಿಟ್ಟು ನಿನಗೆ ಏನಾಗಿದೆ ಅಂತ ಹೇಳು, ಇಲ್ಲ ಅಂದ್ರೆ ಅಪ್ಪಾಜಿ ಹೇಳ್ತೀನಿ, ಅವ್ರು ಬಂದ್ರೆ ನಿನ್ ಹಿಡ್ದಿರೋ ಭೂತಾನ್ ಬಿಡಿಸ್ತಾರೆ. ಏ ತಪ್ಪಾಯ್ತು ಅನ್ನೇ, ಅದು ಅದು ಅವ್ರ ಅಯ್ಯಪ್ಪ ಮಾಲೆ ಹಾಕೊಂಡಿದ್ದಾರೆ ಅದಕ್ಕೆ. ಓಹೋ, ವಿಷಯ ಹೀಗೋ, ಅವ್ರ ಅಲ್ಲಿ ವ್ರತ ಮಾಡ್ತಿರ್ತಾರೆ ಅಂತ ನೀನ್ ಇಲ್ಲಿ ವ್ರತ ಮಾಡ್ತಿದ್ಯಾ? ಏನೋ ನನ್ಗೂ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಒಂದ್ ವಾರ ವ್ರತ ಮಾಡ್ತಾ ಇದೀನಿ. ಗುಡ್ ನೈಟ್. ಅರೆ ನೀನ್ ಕೇಳಿ ಬಂದ್ ಮಲ್ಕೊಂಡೆ? ನೀನ್ ಕೆಳಗ್ ಮಲ್ಕಿದ್ರೆ ನಾನ್ ಹಾಗೆ ಮಂಚಿದ್ದೆ ಮಲಗಿ, ನಾನು ಇಲ್ಲೇ ಮಲಗ್ತೀನಿ ಬಿಡು. ಲೇ, ನಿನ್ನ ವ್ರತದಲ್ಲಿ ನನಗೂ ಫಲ ಸಿಗ್ಲಿ. ಶಿವರಾಮ್ ಆಗಿದ್ಯಾ? ಚೆನ್ನಾಗಿ ನೋಡಪ್ಪ, ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಏನ್ ಮಾಡಕ್ಕಾಗತ್ತೆ, ಕೆಲ್ಸ ಕಣಯ್ಯ. ಸರಿ, ಈ ಊರ್ಗೆ ಯಾವಾಗ ಬಂದೆ? ನನ್ನ ಅಡ್ರೆಸ್ ಹ್ಯಾಕ್ ಸಿಕ್ತು ನಿನ್ಗೆ? ನಿನ್ನ ಅಡ್ರೆಸ್ ಹುಡುಕ್ಬೇಕಾ? ಆ ಸ್ನೇಹ ಅನ್ನೋದು ಎಳ್ಕೊಂಡು ಬಂತು. ಇನ್ನು ಅದೇ ತರ ಮಾತಾಡ್ತೀಯಾ? ಒಳಗೆ ನೋಡಿ. ಏನಯ್ಯ, ಮನೆ ತುಂಬಾ ಚೆನ್ನಾಗಿದೆ ಅಂತಿದ್ದೆ, ಫರ್ನಿಚರ್ ಫಿಟ್ಟಿಂಗ್ಸ್ ಇನ್ನೂ ಚೆನ್ನಾಗಿದೆಯಲ್ಲಯ್ಯ. ಕಾವ್ಯ, ಅಂಕಲ್ ಬಂದಿದ್ದಾರೆ, ಒಳ್ಳೆ ಕಾಫಿ ಮಾಡ್ಕೊಂಬಮ್ಮ. ಅದ್ ಸರಿ, ಇದ್ದಕ್ಕಿದ್ದಾಗೆ ನನ್ಗೆ ಹಾಕ ಹಾಕ್ ಬಂತು. ನಿನ್ಗೆ ಮನೇಲಿ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರಪ್ಪ. ಅಂದಾಗೆ ನಿಮ್ಗೊಬ್ಬ ಮಗ ಇರ್ಬೇಕಲ್ಲ? ಗುಡ್, ಇನ್ನೂ ಜ್ಞಾಪಕ ಇಟ್ಕೊಂಡಿದ್ಯಲ್ಲ. ಯು ಆರ್ ಕರೆಕ್ಟ್. MBBS ಓದ್ತಾ ಇದ್ದಾನೆ. ಇಸ್ ಇಟ್? ಯೆಸ್, ನನ್ನ ಮಗ ಕಾವ್ಯಾನ MBBS ಓದ್ತಾ. ಓ ರಿಯಲಿ, ವಾಟ್ ಎ ಕೋಇನ್ಸಿಡೆನ್ಸ್. ಬೈ ದಿ ಬೈ, ನಿನ್ ಬಿಸ್ನೆಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆಯಪ್ಪ. ಬಿಸ್ನೆಸ್ ಸಂಬಂಧವಾಗಿ ಊರಿಗೆ ಬಂದೆ ಅಂತ ಕಾಣಿಸುತ್ತೆ. ಇಲ್ಲ, ಇತ್ತೀಚೆಗೆ ನನ್ನ ಮಿಸಸ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕಣಯ್ಯ, ಒಂದು ಅಟ್ಯಾಕ್ ಬೇರೆ ಆಯ್ತು. ಸೊ ಸಾರಿ. ಮಗನ್ ಮದುವೆ ಮಾಡಿ ಅಂತ ಒಂದೇ ಸಮನೆ ಪೀಡಿಸ್ತಾ ಇದ್ದಾರೆ. ನ್ಯಾಚುರಲಿ, ಈ ಊರಿನಲ್ಲಿ ಒಂದ್ ಹೆಣ್ಣು ನೋಡೋಣ ಅಂತ ಬಯಸಿ ನೋಡಿದ್ದು ಆಯ್ತು, ಆದ್ರೆ ಒಪ್ಪಿಗೆ ಆಗ್ಲಿಲ್ಲ. ಇಷ್ಟು ದೂರ ಬಂದಿದ್ದೀನಲ್ಲ, ನಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗುಡ್, ಕಾಫಿ ತಗೊಳ್ಳಿ. ನನ್ನ ಮಗಳ ಕಾವ್ಯ. ಅರೆ, ಎಷ್ಟುದ್ದ ಬೆಳೆದು ಬಿಟ್ಟಿದ್ದಾಳಲ್ಲಯ್ಯ. ಏನಮ್ಮ, ಗೊತ್ತಾಯ್ತಾ ಯಾರು ಅಂತ? ಕಾವ್ಯ ಗೊತ್ತಾಗ್ಲಿಲ್ವಾ? ಆಗಿದೆಯಮ್ಮ ಮೆಡಿಕಲ್. ಹಾಗಾದ್ರೆ ನಾನ್ ಬಂದಿರೋ ಕೆಲ್ಸ ಇಲ್ಲೇ ಆಗೋ ಹಾಗೆ ಕಾಣ್ತಾ ಇದೆ. ಏನೇ ಅದು, ಏನ್ ವಿಷಯ? ಏನಿಲ್ಲ ಬಿಡಪ್ಪ. ನಾಚಿಕೆ ಏನು ಇಲ್ಲಪ್ಪ. ಹೇಳ, ನಾನು ನೀನು ಚಿಕ್ಕನ್ನಿಂದು ಬೆಳೆದು ಬಂದಿದ್ದೀವಿ. ಹೌದು, ಯಾರಿಲ್ಲ ಅಂದ್ರು ಈ ಸ್ನೇಹ ಸಂಬಂಧವಾಗಿ ಯಾಕೆ ಬೆಳಿಬಾರ್ದು ಅಂತ. ನನ್ನ ಮಗಳ ಕಾವ್ಯನ ನಿಮ್ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ತಾ ಇದೆಯಲ್ಲ. ವಿತ್ ಪ್ಲೆಷರ್, ವಿತ್ ಪ್ಲೆಷರ್. ಆದ್ರೂ ಒಂದ್ಸಲ ಕಾವ್ಯನ್ ಕೇಳ್ಬಿಡೋದು ಒಳ್ಳೇದಲ್ಲ. ಇಡಿಯಟ್, ನನ್ ಕಾವ್ಯ ಒಬಿಡಿಯಂಟ್ ಗರ್ಲ್, ನನ್ನ ಮಾತಿಗೆ ಎದುರು ಉತ್ತರ ಹೇಳೋದಿಲ್ಲ. If I say yes, she will say yes. Really? ಸಂತೋಷಕ್ಕೆ ನಾನು ಕೇಳ್ಕೊಂಡು. ವೆರಿ ಗುಡ್. ಕಾವ್ಯ, ಖಂಡಿತ ಬರ್ತೀನಿ. ಓಕೆ ಬಾಯ್. ನೋಡಮ್ಮ, ನಮ್ ಶಿವರಾಮ್ಗೆ ಒಬ್ಬ ಮಗ ಇದ್ದಾನೆ, ಮೆಡಿಕಲ್ ಓದ್ತಾ ಇದ್ದಾನೆ. ಶಿವರಾಮ್ ನೀನ್ ನೋಡಿದ್ಮೇಲೆ ಅವ್ರ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾನೆ. ಗುಡ್ ನ್ಯೂಸ್ ಅಲ್ಲ? ಡ್ಯಾಡಿ, ನಾನು ಯಾವತ್ತು ನಿಮ್ ಮನ್ಸನ್ನು ನೋಯಿಸಿಲ್ಲ. ಇವತ್ತೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನು ಮೈದಲ್ಲ, ಏನು ಹೇಳ್ತಾ ಇದ್ದೀಯಾ? ಅದು ನಮ್ಮ ಕಾಲೇಜಲ್ಲಿ
ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ. ಓಕೆ, ಯಾರವನು? ಯಾವರು? ಅವನ ತಂದೆ ತಾಯಿ ಯಾರು? ಅವ್ರು ನನ್ನ ಕ್ಲಾಸ್ಮೇಟು. ಡೀಟೇಲ್ಸ್ ನನಗೂ ಗೊತ್ತಿಲ್ಲ ಡ್ಯಾಡಿ. ನನ್ನ ಲೈಫಲ್ಲಿ ಮದುವೆ ಆಗೋದಾದ್ರೆ ಅದು ಅವ್ರನ್ನ ಮಾತ್ರ. ಹುಡುಗ ಯಾರು ಏನೋ ಡೀಟೇಲ್ ಗೊತ್ತಿಲ್ಲ. ನೀನು ಅವ್ನು ಲವ್ ಮಾಡ್ತಾ ಇದೀಯಾ? ಓಕೆ, ಎಷ್ಟೇ ಆಗಲಿ ನಿನ್ನ ಮಗಳು, ನಿನ್ನ ಸೆಲೆಕ್ಷನ್ ಚೆನ್ನಾಗೇ ಇರಬೇಕು. ಆದಷ್ಟು ಬೇಗ ಹುಡುಗನ ಕರ್ಕೊಂಬ. ಏಯ್ ರಾಜ, ಏನಾಯ್ತು? ವಾಟ್ಸ್ ರಾಂಗ್? ಸಾರಿ ಶಿವು, ನನ್ನ ಮಗಳು ಬೇರೆ ಒಬ್ಬರು ಲವ್ ಮಾಡ್ತಾಳಂತೆ. ಲೀವ್ ಇಟ್, ಪರವಾಗಿಲ್ಲ ಬಿಡು. ಓಕೆ, ಮಗಳು ಕೊಡ್ಲಿಲ್ಲ, ಮನೇನಾದ್ರೂ ತೋರಿಸ್ ನಡಿ. ಕಮ ಕಮ. I am sorry, Shivu. I have disappointed you. It's all right. Take it easy. Mamali. ಶಿವರಾಮ್, ನನ್ನ ಮಗಳ ಕಲ್ಪನಾ. ಕಲ್ಪನಾ, ನಮಸ್ಕಾರಮ್ಮ. ಈ ಅಂಕಲ್ ಯಾರು ಗೊತ್ತಾ? ಯಾರು? ಲೆಫ್ಟನೆಂಟ್ ಅಂಕಲ್. ಥ್ಯಾಂಕ್ ಯು, ಮೇ ಗಾಡ್ ಬ್ಲೆಸ್. ಚೆನ್ನಾಗಿ ನಂದಲ್ಲ. ಕೂತ್ಕೋ ಬನ್ನಿ. ಪರ್ಸಮ್ಮ, ಏನಪ್ಪ ಇದೆಲ್ಲ ಇಷ್ಟೊಂದು? ಎಲ್ಲ ನಮ್ಮ ಕಲ್ಪನಾ ಪ್ರಿಪರೇಷನ್. ಮನೆಗೆ ಯಾರೇ ಬರಲಿ, ಅವಳದೇ ಪ್ರಿಪರೇಷನ್. ಸ್ವಲ್ಪ ಟೇಸ್ಟ್ ನೋಡಿ ಹಾಗಿದೆ. ಜಹಾಂಗೀರು, ಹೋಟ್ಲ್ ತೋ ಮನೇಲಿ ಮಾಡಿದ್ದಯ್ಯ? ಇಲ್ಲ, ಈ ಬೀದಿಲಿ ತಳ್ಕೊಂಡ್ ಬರ್ತಾನೆ ನೋಡು, ಧೂಳೆಲ್ಲ ಬಿದ್ದಿರತ್ತಲ್ಲ. ಹೋಟ್ಲ್ ಅಂತೆ, ನಮ್ಮ ಕಲ್ಪನಾ ಮಾಡಿದ್ದು. ಏನು ತಿಳ್ಕೊಬೇಡ, ಸುಮ್ಮನೆ ತಮಾಷೆ ಮಾಡಿದೆ. ರಿಯಲಿ ಇಟ್ ಇಸ್ ಗುಡ್, ಎಕ್ಸಲೆಂಟ್, ಐ ಆಮ್ ಎಂಜಾಯಿಂಗ್ ಇಟ್. ಓಕೆ, ಶಿವರಾಮ್ ಅಂಕಲ್ ನಮ್ ಕಲ್ಪನೆ ನೋಡ್ತಾ ಇದ್ರು. ನೋಡಿದ್ರ? ನಾನು ಅಬ್ಸರ್ವ್ ಮಾಡ್ಲಾ. ಏ, ಅವ್ರ ಅವಳನ್ನೇ ನೋಡ್ತಾ ಇದ್ರು ಡ್ಯಾಡಿ. ಅವನು ಮದುವೆ ಆಗಿದೆ. ಅಯ್ಯೋ, ಹಾಗಲ್ಲ ಡ್ಯಾಡಿ. ಸರಿ ಸರಿ ಹೇಳು, ಯಾಕೆ ನಮ್ ಕಲ್ಪನನ್ನ ಅವ್ರ ಮಗನ್ಗೆ ಕೇಳ್ಬಾರ್ದು? ಏನಯ್ಯ? ಏನಿಲ್ಲ, ಕಮ ಆನ್. ನಮ್ ಕಲ್ಪನಾ ಆಗಿದ್ದಾಳೆ. ಕಲ್ಪನಾ ಚೆನ್ನಾಗಿದ್ದಾಳೆ. ನಮ್ ಕಲ್ಪನಾನ ನಿನ್ ಮಗನ್ ಕೊಟ್ರೆ ಹೇಗೆ? ಎಕ್ಸಲೆಂಟ್ ಐಡಿಯಾ ಕಡೆ, ಇಟ್ಸ್ ವೆರಿ ಗುಡ್. ನಾನು ಆಗ್ಲೇ ಅವ್ನು ನೋಡಿ ಕೇಳೋಣ ಅಂತ ಇದ್ದೆ. ಆದ್ರೆ ಕಂಡು ಕಂಡು ಹುಡುಗಿರ್ನೆಲ್ಲ ಕೇಳ್ತಾನಲ್ಲ ಅಂತ ನೀನೆಲ್ಲಿ ಮನ್ಸು ನೋಯಿಸ್ಕೊಂಡ್ಬಿಡ್ತೀವಿ ಅಂತ ಸುಮ್ಮನೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನನಗೂ ಓಕೆ ಕಡೆ, ಇಟ್ಸ್ ವೆರಿ ಗುಡ್. ಸಂತೋಷ. ಆದ್ರೆ ನೋಡು, ಈಗಾದಾಗ ಆಗೋದ್ ಬೇಡ. ಅವಳನ್ನ ಒಂದ್ ಮಾತು ಕೇಳಿದ್ರೆ ಒಳ್ಳೇದು ಕೇಳು. ಓಕೆ ಕಲ್ಪನಾ, ಇವನ್ ಮಗ ಮೆಡಿಕಲ್ ಓದ್ತಾ ಇದ್ದಾನೆ. ಇವನ್ ಮನೆಗೆ ನಿನ್ನ ಸೊಸೆಯ ಕಳಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ನೀನೇನ್ ಹೇಳ್ತೀಯಮ್ಮ? ಯಾಕೆ ಹೀಗ್ ಮಾತಾಡ್ತಿದ್ದೀರಾ ಅಪ್ಪಾಜಿ? ಚಿಕ್ಕ ವಯಸ್ಸಿನಲ್ಲೇ ಅನಾಥಳಾಗಿದ್ದ ನನ್ನನ್ನು ಕರ್ಕೊಂಡು ಬಂದು ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಿ. ಯಾವ ಕೊರತೆನೂ ಇಲ್ದಾಗೆ ಸಾಕಿ ಬೆಳೆಸಿದ್ದೀರಿ.
ತನ್ನ ಒಳ್ಳೆಯದು ಕೆಟ್ಟದ್ದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಎಷ್ಟು ಜನ್ಮದ ಪುಣ್ಯನೋ, ನನ್ನ ತಂದೆ ಇದ್ದಿದ್ರು ಕೂಡ ಇಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಿದ್ರು ಇಲ್ವೋ? ಯಾವತ್ತು ಇನ್ನು ದಯವಿಟ್ಟು ಇಂಥ ಪ್ರಶ್ನೆ ಕೇಳಬೇಡಿ ಅಪ್ಪಾಜಿ. ನಿಮ್ಮಿಷ್ಟನೇ ನನ್ನ ಇಷ್ಟ. ನೀನು ಹೇಗೆ ಹೇಳ್ತೇನೆ ನನಗೆ ಗೊತ್ತಿತ್ತಮ್ಮ, ದೇವ್ರನ್ನ ಚೆನ್ನಾಗಿಟ್ಟಿರಲಿ. ನೋಡಿದ್ಯಾ ಶಿವು, ನೋಡಿದ್ಯಾ ನನ್ನ ಮಗಳು ನನ್ನ ಮಾತು ಮೀರೋದಿಲ್ಲ ಅಂತ ಹೇಳಿದ್ದಲ್ಲ. ಹಾಗಾದ್ರೆ ನಾನು ನೀನು ಬೀಗ್ರು. ಅಂತ ಹಾಗೆ ಶಿವು, ನಮ್ಮ ಹುಡುಗಿ ನಿಮ್ಮ ಹುಡುಗ ಒಂದ್ಸರಿ ನೋಡ್ಬಿಡಿ. ಅರ್ರ ಸುಭಸ್ಯ, ಶೀಘ್ರಮ್ಮ ಶೀಘ್ರಂ ಶೀಘ್ರಂ, ನಾನು ಈಗಲೇ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ಬಿಟ್ಟು ಲಗ್ನ ಪತ್ರಿಕೆ ಆರ್ಡರ್ ಮಾಡಿ ಬಂದ್ಬಿಡ್ತೀನಿ. ಓಕೆನಾ? ಅಲ್ಲೋ, ಅದಕ್ಕೆ ಮುಂಚೆ ಹುಡುಗಿನ ನೋಡೋದು ಅಂತ ಒಂದು ಶಾಸ್ತ್ರ ಇದೆಯಪ್ಪ. ಅಯ್ಯೋ, ನಾನು ಯಾಕೆ ನೋಡಬೇಕು, ನಂಗದ್ರ ಅವಶ್ಯಕತೆನೇ ಇಲ್ಲ. ನೀಗಿರಲ್ವಾ, ಆದ್ರೆ ಆ ಹುಡುಗಿಗೆ ತನ್ನ ಗಂಡ ಹೇಗಿರ್ತಾನೆ ತಿಳ್ಕೊಬೇಡ್ವಾ? ಅವ್ರ ಕಡೆಯವ್ರಿಗೆಲ್ಲ ನಿನ್ ನೋಡ ಆಸೆ ಇರಲ್ವಾ? ಹೇಗಿದ್ರು ಎಲ್ರು ಮದುವೆಗೆ ಬಂದೇ ಬರ್ತಾರೆ, ಅಲ್ಲೇ ನೋಡ್ಕೋತಾರೆ ಬಿಡು. ಸಂಪ್ರದಾಯ ಅಂತ ಒಂದಿದೆಯಪ್ಪ, ಹುಡುಗನ್ನ ಮುಂದಿನ ಭಾನುವಾರ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ, ಹೋಗಿ ಹುಡುಗಿನ ನೋಡ್ಕೊಂಡ್ ಬರೋಣ. ರೀ, ಹುಡುಗಿನ ನೋಡ್ಕೊಂಡ್ ಬರೋದಲ್ಲ, ನಮ್ಮ ಹುಡುಗನ ತೋರಿಸ್ಕೊಂಡ್ ಬರೋದು. ಸರಿ ಕಲ್ಪನ, ಆ ಹುಡುಗ ನೀನ್ ಹಾಡೇಳು ಅಂತ ಕೇಳಿದ್ರೆ ಹಾಡ? ಹಾಡ್ ಹಾಡೋದೆಲ್ಲ ಹಳೆ ಸ್ಟೈಲು ಅಂತ ಹೇಳ್ತೀನಿ. ಅವನೇನಾದ್ರೂ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರೆ? ಅಯ್ಯೋ ಬೇಡಪ್ಪ, ನನಗ್ ನಾಚಿಕೆ ಆಗುತ್ತೆ. ಬೇಡ, ಇಲ್ಲ ಮಾತಾಡ್ಲೇಬೇಕು ಅಂತಾನೆ. ಹಾಗೇನ್ ಮಾಡ್ತೀಯಪ್ಪ? ಏ ನೀ ಸುಮ್ನಿದೆ, ಇಲ್ಲದೆಲ್ಲ ನೀನೆ ಕ್ರಿಯೇಟ್ ಮಾಡ್ಬಿಡ್ಬೇಡ. ಕವ್ಯ ನಿನ್ ಫ್ರೆಂಡು, ಅದೇ ಕಾಲೇಜು, ಅವನು ಕರೆಸ್ಬಿಡಿ, ಒಳ್ಳೆ ಮಜಾ ಇರುತ್ತೆ. ಕವ್ಯ, ಕಲ್ಪನಾ ಬಂದೆ ಡಡಿ. ನೆಕ್ಸ್ಟ್ ಸಂಡೇ ಖಂಡಿತ ನಮ್ಮ ಮನೆಗೆ ಬರಬೇಕು. ಹೌದು, ನನ್ನ ಮಗಳ ಮದುವೆ ನಿಶ್ಚಯ ಆಗತ್ತಪ್ಪ. ನೋನು ಕಾವ್ಯ ಅಲ್ಲ, ಕಲ್ಪನಾ ಅಂದ್ರೆ ನನ್ನ ತಂಗಿ ಮಗಳು. ಶಿ ಇಸ್ ಆಲ್ಸೋ ಮೈ ಡಾಟರ್. ಕುಮಾರಿ ಕಾವ್ಯ. ಕಾವ್ಯ ನಿನಗೆ ಟೆಲಿಗ್ರಾಮ್? ನನಗೆ ಅದೇ ಟೆಲಿಗ್ರಾಮ್. ಏನಾಯ್ತು? ಯಾರ್ದಮ್ಮ ಟೆಲಿಗ್ರಾಮು? ಎಲ್ಲರಿಗೂ ಸಿಗೋದಿಲ್ಲ ನೋಡು, ನೀನ್ ನಮ್ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರೆ ನನ್ಗೆ ಎಷ್ಟು ಹೆಮ್ಮೆ, ಎಲ್ಲರತ್ರ ಹೇಳ್ಕೊಂಡ್ ಬರ್ತೀನಿ. ಅದಲ್ಲ ಡೇಡಿ, ನನ್ಗೆ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ? ಕಲ್ಪನ ಸೀರೆ ಸೆಲೆಕ್ಟ್ ಮಾಡ್ಬೇಕು, ಫಂಕ್ಷನ್ಗೆ ಮೇಕಪ್ ಮಾಡ್ಬೇಕು, ಹೇರ್ ಸ್ಟೈಲ್ ಮಾಡ್ಬೇಕು. ಪಾಪ ಅವಳಿಗೆ ಇದೆಲ್ಲ ಯಾರು ಮಾಡ್ತಾರೆ ಹೇಳು? ಯಾರಡಿ ಮಾಡ್ತಾರೆ, ನಾನೇ ಮಾಡ್ತೀನಿ ಅಪ್ಪಾಜಿ. ನೀವು ಅದಕ್ಕೆ ಹೇಳಿದ್ದು ಕಲ್ಪನಾ, ನಾನಿರ್ತೀನಿ ಅಂತ. ನನ್ನ ಮಾತು ಕೇಳು. ಏ ಕಾವ್ಯ, ನೀನು ಈ ಕಾಂಪಿಟೇಷನ್ ಅಲ್ಲಿ ಗೆದ್ದು ನಮ್ಮ ರಾಜ್ಯಕ್ಕೆ ಕೀರ್ತಿ ತರಬೇಕು. ಕರೆಕ್ಟ್. ಅಪ್ಪಾಜಿ ಎಷ್ಟು ಸಂತೋಷ ಪಡ್ಕೋತಾರೆ ಗೊತ್ತಾ? ನಮ್ಮ ಮಾವನ ಈ ಮುದ್ದಿನ ಮಗಳು ಸ್ಟೇಟ್ ಚಾಂಪಿಯನ್ ಅಂತ ನಾನು ಗರ್ವದಿಂದ ಹೇಳ್ಕೊತೀನಿ. ಏ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು. ಹುಡುಗ ನೋಡಕ್ಕಾನೆ ಬರ್ತಿರೋದು, ಮದ್ವೆ ಏನು ಅಲ್ಲ. ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ನಾನು ಇರ್ತೀನಿ ಅಂತ ಹೇಳಿದ್ದು. ಮನ್ಮತ ಹೇಗಿರ್ತಾನೆ ಅಂತ ನಾನು ನೋಡಿ ಸ್ವಲ್ಪ ಚುಡಾಯಿಸ್ಬೋದಾಯ್ತು. ಅಮ್ಮ ಮಹಾತಾಯಿ, ಅಂತ ಪುಣ್ಯ ಕೆಲಸ ಮಾಡ್ಬೇಡ, ನೀ ಸ್ಪೋರ್ಟ್ಸ್ ಮೀಟ್ ಹೋಗು. ಅಪ್ಪಾಜಿ ಹೇಳದೇ ಕರೆಕ್ಟ್, ನೀವಿಬ್ರು ನನ್ ಸಪೋರ್ಟೇ ಮಾಡೋದಿಲ್ಲ, ಯಾವಾಗ್ಲೂ ಹೋಗು ಹೋಗು ಅಂತಿರ್ತೀರ. ಹೌದು, ನಾವಿಬ್ರು ನಿನ್ನ ಅಪೋಸಿಷನ್ ಪಾರ್ಟಿ. ಹೇಗಿದ್ದಾಳ ಹುಡುಗಿ ಶಿವು?
ನಮ್ಮ ಹುಡುಗಿ ಹಿಡಿಸಿದೆ ಅಂತ ಅಮ್ಮ ಅವ್ರನ್ನ ಮಾತು ಕೇಳ್ಬಿಡಪ್ಪ. ಚೆನ್ನಾಗಿದ್ದಾಳೆ ಪ್ರಸಾದ್. ರಾಜ್ಕೋ ಬಿಡ್ವ ಹೇಳು. ಶಾಸ್ತ್ರಿಗಳೇ, ಮದುವೆ ಒಂದು ಪ್ರಶಸ್ತ ದಿನ ನೋಡಿ. ಒಂದನೇ ತಾರೀಕು ಪ್ರಶಸ್ತವಾಗಿದೆ ದಿನ ಆಗ್ಬೋದೆ? ಜೂನ್ ಒಂದನೇ ತಾರೀಕು ಪ್ರಶಸ್ತವಾಗಿದೆ ಆಗ್ಬೋದಪ್ಪ? ಆಗ್ಬೋದಲ್ಲಮ್ಮ. ಏನಯ್ಯ ಪ್ರಸಾದ್, ಅದಕ್ಕಿಂತ ಮುಂಚೆ ಬೇರೆ ತಾರೀಕಿದೆ ನೋಡಿ. ಬೇಗ ಬಂದ್ರಮ್ಮ, ಬೇಗ ಬಾ. ಹಲೋ. ಹಾಯ್ ಕಲ್ಪನಾ. ಏ ಕಾವ್ಯ, ಸ್ಪೋರ್ಟ್ಸ್ ರಿಸಲ್ಟ್ ಏನೈತೆ? ನಾನು ಯಾವಾಗಲೇ ಸೋತಿದ್ದೀನಿ. ಅದಿರ್ಲಿ, ಹುಡುಗ ಬಂದಿದ್ದಾನ? ಬಂದಿದ್ದಾರೆ. ಬಂದಿದ್ದಾನ? ಹೇಗಿದ್ದಾನೆ ನೋಡಕ್ಕೆ? ಸ್ಮಾರ್ಟ್ ಆಗಿದ್ದಾರೆ ಕಣೆ. ಹಾಗಾದ್ರೆ ನಿಂಗೆ ತುಂಬಾ ಹಿಡಿಸಿದಾನೆ. ಎಸ್, ನೋ ಡೌಟ್. ಎಲ್ಲಿ ಕೂತಿದ್ದಾರೆ ಈಗ? ಇಲ್ಲೇ ಹಾಲ್ನಲ್ಲಿ. ಹೈಟ್ ಇದ್ದಾರಾ? ಯಾವ ಕಲರ್ ಸೂಟ್ ಹಾಕಿದ್ದಾರೆ? ಹೇರ್ ಸ್ಟೈಲ್ ಹೇಗಿದೆ? ಸ್ಪೆಕ್ಸ್ ಹಾಕೊಂಡಿದ್ದಾರಾ? ಓಕೆ, ಅದೆಲ್ಲ ಹೇಗೆ ಹೇಳೋದು? ಹೋಗ್ಲಿ, ಆ ಹುಡುಗನೇ ಕರಿ, ನಾನೇ ಮಾತಾಡ್ತೀನಿ. ಎಲ್ಲರೂ ಅಲ್ಲೇ ಕೂತಿದ್ದಾರೆ, ಹೇಗೆ ಕರೆಯೋಕ್ಕಾಗುತ್ತೆ? ಅದೆಲ್ಲ ಗೊತ್ತಿಲ್ಲ, ನೀನ್ ಕರಿತೀಯೋ ಇಲ್ವೋ? ಕಾವ್ಯ ನೀನ್ ಬಾ, ನೀನ್ ಇಲ್ಲಿಗೆ ಬಂದಾಗ ಹೇಗಿದ್ದಾರೆ ಅಂತ ನಾನೇ ಹೇಳ್ತೀನಿ. ಸರಿ ಬಾಯ್. ಡ್ಯಾಡಿ, ಕಲ್ಪನಾ, ಕಲ್ಪನಾ, ಏಯ್ ಬೇಗ ಬಾರೆ. ಕಾವ್ಯ ಹಾಯ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಲ್ಪನಾ, ಈ ಡ್ರೆಸ್ ನಿಂಗೆ. ಏ, ಇದನ್ನೆಲ್ಲ ಯಾಕೆ ತರಕ್ ಹೋದೆ? ಅದೆಲ್ಲ ಇರ್ಲಿ, ಮೊದ್ಲು ಬೇಗ ಹುಡುಗನ್ ಫೋಟೋ ತೋರಿಸು ಬೇಗ. ಫೋಟೋನಾ? ಹ್ಮ್, ಫೋಟೋನು ಇಲ್ಲ, ವಿಡಿಯೋನು ಇಲ್ಲ. ಇಲ್ವಾ? ಯಾಕೆ? ಅಪ್ಪಾಜಿ ಸಂಭ್ರಮದಲ್ಲಿ ಫೋಟೋಗ್ರಾಫರ್ಗೆ ಹೇಳೋದನ್ನೇ ಮರ್ತ್ಬಿಟ್ರು. ಅವ್ರ ಕಡೆ ಫೋಟೋಗ್ರಾಫರ್ ಬಂದಿದ್ರು, ಆದ್ರೆ ಇನ್ನು ಫೋಟೋಸ್ ಕಳ್ಸಿಲ್ಲ. ಅಯ್ಯೋ, ಫೋಟೋದಲ್ಲಾದ್ರೂ ಹುಡುಗನ್ ನೋಡೋಣ ಅಂದ್ರೆ ಅದಕ್ಕೂ ಕೋತ. ಸರಿ ಸರಿ, ಕಾಫಿ ತರ್ತೀನಿ, ಆಮೇಲೆ ಮಾತಾಡೋಣ. ನಂಗೆ ಕಾಫಿ ಗಿಫಿ ಏನು ಬೇಡ. ಮೊದ್ಲೇನು ಫಿಕ್ಸ್ ಆಗೋಯ್ತು, ನಾನ್ ಹುಡುಗನ್ ಫೋಟೋ ನೋಡ್ಬೇಕು ಅಂದ್ರೆ ಅವ್ರು ಕಳ್ಸೋವರೆಗೂ ಕಾಯ್ಬೇಕಾ? ಕನ್ಗ್ರಾಚುಲೇಷನ್ಸ್ ಮೈ ಚೈಲ್ಡ್, ಒಳ್ಳೆ ಸಾಧನೆ ಮಾಡ್ಬೇಕಮ್ಮ. ನನ್ನ ಹತ್ರ ಮಾತಾಡ್ಬೇಡಿ, ಹೋಗಿದ್ದೀರಿ. ಮಾತಾಡ್ಬೇಡಿ ಅಂದ್ರೆ ಮಾತಾಡ್ಬಾರ್ದು ಅಷ್ಟೇ. ಅವಳಿಗೆ ಹುಡುಗನ್ ಫೋಟೋ ತೋರಿಸ್ಲಿಲ್ಲ ಅಂತ ಕೋಪ. ಹೌದಲ್ಲ ಪುಟ್ಟ, ಇಷ್ಟು ಕಾಲ ಕೋಪಿಸ್ಕೋತಾರ? ತರ್ಸ್ಕೊಡ್ತೀನಿ, ತರ್ಸ್ಕೊಡ್ತೀನಿ, ತರ್ಸ್ಕೊಡ್ತೀರಾ? ಅಷ್ಟೊತ್ತಿಗೆ ಮದ್ವೆನೇ ಆಗೋಗಿರುತ್ತೆ. ನಿಮ್ಮನ್ನ ನಂಬ್ಕೊಂಡ್ರೆ ಆಗೋದೆ ಹೀಗೆ. ನನ್ನ ಹೆಂಡತಿ ಕೂಡ ಹೇಳ್ತೀನಿ. ಅಯ್ಯೋ ನೋಡಿ ಡರಿ, ಇನ್ಮೇಲಿಂದ ಕಲ್ಪನನ್ ಮದ್ವೆ ಉಸ್ತುವಾರಿ ಅಲ್ಲ ನಂದು. ಅಂಡರ್ಸ್ಟ್ಯಾಂಡ್ ಜಿ ಹುಸೂರ್. ಏ ಕಲ್ಪನಾ, ಹುಡುಗ ಹೇಗಿದ್ದಾನೆ? ಫೈನ್ ಫೈನ್ ಫೈನ್. ಹೇಳು ಬಾರಿ, ಅಪ್ಪಾಜಿ ಇದ್ದಾರೆ. ಇಲ್ಲೇ ಹೇಳು ಅಪ್ಪಾಜಿ. ಸರಿ ಬಾ. ಈಗ ಹೇಳೆ, ಹುಡುಗ ಹೇಗಿದ್ದಾನೆ ಅಂತ? ಹೋಗೆ, ನಾಚಿಕೆ ಆಗುತ್ತೆ. ಆಹಾ, ನೀನೇ ಹೇಳ್ತಾ ಇದ್ದೆ ನಾಚಿಕೆ ಗೀಚಿಕೆ ಎಲ್ಲ ಮೂರ್ ಮೈಲ್ ನಾಚಿಕೆ ಅಂತ. ಈಗ ನಿನ್ಗೇನಾಯ್ತಮ್ಮ? ಬೇಗ ಹೇಳೆ. ತು ಹೇಳೆ ಕಲ್ಪನಾ. ಆದ್ರೂ ನಿನಗ್ ತುಂಬಾ ಜಂಬ ಬಂದ್ಬಿಟ್ಟಿದೆ ಕಣೆ. ನಾನೇನ್ ಹಾರ್ಸ್ಕೊಂಡು ಹೋಗ್ಬಿಡ್ತೀನ? ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಗೊತ್ತಾ? ನೋಡಕ್ಕೆ 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 ಹೇಳೆ. ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಕಣೆ. ನೋಡಕ್ ಹೇಗಿದ್ದಾನೆ ವರ್ಣಸೆ ಅಂದ್ರೆ ಸ್ಮಾರ್ಟ್ ಆಗಿದ್ದಾರೆ. ಏನ್ ಪ್ರಪಂಚದಲ್ಲಿ ಅವರೊಬ್ಬರೇನ ಸ್ಮಾರ್ಟ್ ಆಗಿರೋದು? ಒಳ್ಳೆ ಬಂಗಾರದಂತ ಬಣ್ಣ. ಯಾವ ಬಂಗಾರ? ಕಾಗೆ ಬಂಗಾರನ? ನೋಡು, ನೀನ್ ಹೀಗೆಲ್ಲ ಮಾತಾಡಿದ್ರೆ ಏನೋ ಹೇಳೋದಿಲ್ಲ. ಆಯ್ತಮ್ಮ ತಾಯಿ, ಹೇಳು. ಅಗಲವಾದ ಹಣೆ, ಹಣೆ ಮೇಲೆ ಹಾರಾಡೋ ಕೂದ್ಲು, ನೀಳವಾದ ಮೂಗು, ಮೂಗಿನ ಕೆಳಗೆ ಚಿಕರ್ ಮೀಸೆ, ಆ ಮೀಸೆ ಅಂಚಿನಲ್ಲಿ ನನ್ನನ್ನು ನೋಡ್ದಾಗ ಆ ಕಿರಣಗು. ಹೌದು, ಒಂದೇ ಸಲ ಇಷ್ಟೆಲ್ಲ ನೋಡಿದ್ಯಲ್ಲ, ನಿನಗ್ ನಾಚಿಕೆ ಅನ್ಸ್ಲಿಲ್ವಾ? ನನಗ್ ನಾಚಿಕೆ ಅನ್ಸೋದಿರ್ಲಿ, ಎಲ್ರೆದ್ರಿಗೂ ಇನ್ನೂ ಮುಂಚೆ ಯಾವುದು ಲಗ್ನ ಇಲ್ವಾ ಅಂತ ಕೇಳ್ಬಿಟ್ರು. ಪಾಪ, ಈ ಮುದ್ಮುಖ ನೋಡಿದ್ಮೇಲೆ ಇನ್ನು ಎಷ್ಟು ದಿನ ಕಾಯ್ಬೇಕು ಅಂತ ಯೋಚನೆ ಇರ್ಬೇಕು. ಹಾಗೇನಿಲ್ಲ. ಏನಮ್ಮೋರು,
ಗೃಹಸ್ಥಾಶ್ರಮ ಸೇರ್ತಾ ಇದ್ದೀರಾ. ಇನ್ ನಮ್ಮನ್ನೆಲ್ಲ ಮರೆತು ಬಿಡ್ತೀರೋ ಏನೋ. ಎಲ್ಲಾದ್ರೂ ಉಂಟೇನೆ, ನಿಮ್ಮನ್ನೆಲ್ಲ ಮರೆತ್ರೆ ಆ ದೇವರ್ ಮೆಚ್ಚಿದಾನೇನೆ. ಕಲ್ಪನಾ, ಮದುವೆಗೆ ಹುಡುಗನ್ ಡ್ರೆಸ್ ಸೆಲೆಕ್ಷನ್ ಎಲ್ಲ ನಂದು. ಓಕೆ ಓಕೆ. ಹಲೋ, ಹಾ ರಾಮಕೃಷ್ಣ, ಏ ಏನೇ ವಾಯ್ಸ್, ರಾತ್ರಿ ಗುಂಡ್ಗಿಂದ ಹೊಡ್ದ್ಯಾ? ಹಾ ತಲುಪ ಇನ್ವಿಟೇಷನ್ನು ಏನೋ, ಇನ್ನೂ ಬಂದಿಲ್ವಾ? ನಾಳೆ ನಾಳೆ ಬರ್ಬೋದು. ಮದುವೆ ಕಣಯ್ಯ, ಬಂದ್ಬಿಡು. ಏನೋ ನಮ್ಮ ಕಾವ್ಯ ಅಲ್ವಾ? ನಮ್ಮ ಕಾವ್ಯಾ? ಹ್ಞೂ, ಅವ್ರ ಅತ್ತೆ ಮಗಳು. ಹಾಂ, ನಮ್ದಲ್ಲಪ್ಪ, ಎಲ್ಲ ನಮ್ಮ ತಂದೆ ಸೆಲೆಕ್ಷನ್ ಗೊತ್ತಲ್ಲ, ನಾವು ಪಿತೃವಾಕ್ಯ ಪರಿಪಾಲಕರು ಅಂತ. ಹಾಂ ನೋಡೋ, ಒಂದಿನ ಮುಂಚಿತವಾಗಿ ಬಂದ್ಬಿಡಬೇಕು, ಆಮೇಲೆ ನಿನ್ನ ದಾಡಿಗಿಲಿ ಬೋರ್ಸ್ಕೊಂಬ, ಹಾಗೆ ಬರಬೇಡ ಗೊತ್ತಾಯ್ತಾ? ಇಲ್ಲ ಇದೆ ಇನ್ವಿಟೇಷನ್ ತಿಳ್ಕೊಂಬಿಡು, ಇಲ್ಲ ಬಾಯ್. ಫುಲ್ಫಿಲ್ ಆಗೋ ಚಾನ್ಸ್ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಡೆಲ್ಲಿನಲ್ಲಿ 20 ದಿನ ಟ್ರೈನಿಂಗ್ ಕ್ಯಾಂಪ್ ಇದೆ, ಆದ್ರೆ ನಾನೇನಾದ್ರೂ ಸೆಲೆಕ್ಟ್ ಆಗ್ಬಿಟ್ರೆ ಏಷ್ಯಾಗೆ ಹೋಗೋದು ಡೆಫಿನೆಟ್. ಎಕ್ಸಾಕ್ಟ್ಲಿ. ಯಾವಾಗಿಂದ ನಮ್ಮ ಕ್ಯಾಂಪ್? May 10th ಡ್ಯಾಡಿ. ಯಾಕೆ ನೀನ್ ಹಾಗೆ ಹೋಗಕ್ಕಾಗತ್ತೆ? ಮದ್ವೆ ಇದೆಯಲ್ಲ. ಮದ್ವೆಗ್ ತಾನೆ, ಹಿಂದಿನ ದಿನನೇ ಬಂದ್ಬಿಡ್ತೀನಲ್ಲ. ಯಾಕೋ ನಿನ್ನ ಕಳ್ಸೋದಕ್ಕೆ ನನ್ ಮನ್ಸೇ ಹೋಗ್ತಿಲ್ಲ ಕಣೆ. ಬೇಜಾರ್ ಮಾಡ್ಕೋಬೇಡ ಕಲ್ಪನಾ, ನಿನ್ ಮದ್ವೆ ಇರೋದು June 1st ತಾನೆ. ನಮ್ ಕ್ಯಾಂಪ್ May 30th ಮುಗಿಯುತ್ತೆ, ಅದ್ ಮುಗಿದ ತಕ್ಷಣ ಫ್ಲೈಟ್ ಹತ್ತಿ ನಿನ್ ಮದ್ವೆಗೆ ಒಂದಿನ ಮುಂಚೆ ಬಂದ್ಬಿಡ್ತೀನಿ, ಸರಿನಾ? ಹಾಗಲ್ಲ ಕವ್ಯ, ನನ್ ಮಾತು ಕೇಳೆ, ಇದೊಂದ್ಸಲ ಕ್ಯಾನ್ಸಲ್ ಮಾಡೆ ಪ್ಲೀಸ್. ರಾಜಕೀಯ ತುಂಬಿರೋ ಈ ದಿನಗಳಲ್ಲಿ ಬಂದಿರೋ ಅವಕಾಶ ಕಳ್ಕೋಬಾರ್ದು ಅಂತ ನೀನೇ ಹೇಳ್ತಾ ಇದ್ದೆ. ನೆನ್ಪಿದ್ಯಾ? ನೆನ್ಪಿದೆ, ಆದ್ರೆ ಆಗ ಹುಡುಗ ನೋಡಕ್ ಬಂದಿದ್ದು ಅಷ್ಟೇ. ಈಗ ಮದ್ವೆಗ್ ನೀನ್ ಇಲ್ದೇ ಇದ್ರೆ ಹಾಗೆ ನಾನ್ ಎಲ್ಲೇ ಹೋಗ್ತೀನಿ? ಮದ್ವೆಗ್ ಒಂದಿನ ಮುಂಚೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಪ್ರಾಮಿಸ್. ಮದುವೆ ಮುಂಚೆ ಬರ್ತೀನಿ ಅಂತ ಹೇಳ್ತಾಳಲ್ಲ, ಖಂಡಿತ ಬಂದ್ಬಿಡ್ತಾರೆ, ಯೋಚನೆ ಮಾಡ್ಬೇಡ. ಹಾಗಲ್ಲ ಅಪ್ಪಾಜಿ, ಕಾವ್ಯನೇ ಇಲ್ದೆ ಇದ್ರೆ ಇದನ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಂಗಿಂತ ಆಪರ್ಚುನಿಟಿ ಸಿಗಲ್ಲ. ಮನುಷ್ಯ ಸಿಕ್ಕಿದ ಅವಕಾಶನ ಬಳಸ್ಕೋಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ನನಗ್ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಆಮೇಲೆ ನೀನ್ ಎಲ್ಲಿ ಹೋಗು ಅಂದ್ರು ನಾನು ಹೋಗೋದಿಲ್ಲ ಪ್ಲೀಸ್. ನಿನ್ ಮದುವೆ ಅಷ್ಟದ ಬಂದ್ಬಿಡ್ತೇನೆ. ಕಲ್ಪು, ನಿನ್ ಮದ್ವೆಗ್ ನಾನಿಲ್ಲ ಅಂದ್ರೆ ನನ್ ಮನ್ಸ್ ಕೇಳುತ್ತೇನೆ, ಅದೇನಿ ಕಾಸ್ಟ್ ಬಂದ್ಬಿಡ್ತೀನಿ. ಕಲ್ಪನಾ ಹೋಗ್ಬಿಟ್ಟ. ಓ ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಹ್ಯಾಪಿ? ಯಾ. ಕಾವ್ಯ ಒಂದ್ ಲಿಸ್ಟ್ ಕೊಟ್ಟಿದ್ದಲ್ಲ, ಅವಾಗ ಇನ್ವಿಟೇಷನ್ ಕಳ್ಸಾಯ್ತಾ? ಆಗ್ಲೇ ಕಳಿಸ್ದೆ ಅಪ್ಪಾಜಿ. ನಾನು ನನ್ನ ಫ್ರೆಂಡ್ಸು, ಕ್ಲಬ್ ಫ್ರೆಂಡ್ಸು ಎಲ್ರಿಗೂ ಇನ್ವಿಟೇಷನ್ ಬರೆದಿಟ್ಬಿಟ್ಟಿದ್ದೀನಿ, ನೀನ್ ನಿನ್ ಫ್ರೆಂಡ್ಸ್ ಇನ್ವಿಟೇಷನ್ ಕೊಡಿ, ಮರ್ಕೊಳ್ಬೇಡ. ಯಾಕೊಂತರ ಇದೆಯಾ ಅಪ್ಪಾಜಿ? ಕಾವ್ಯ ನನ್ ಮದ್ವೆ ಹಿಂದಿನ ದಿವಸನೆ ಬರ್ತಾಳಲ್ವಾ? ಯಾಕೆ ನಿನ್ ಸಂದೇಹ ಬಂತು? ಖಂಡಿತ ಬಂದೇ ಬರ್ತಾಳೆ. ನೋಡು ಮುಖ ಈಗೆಲ್ಲ ಸಪ್ಪೆ ಇಟ್ಕೋಬಾರ್ದು, ನಾಳೆ ಮದ್ವೆ ಆಗಿ ಹುಡುಗಿ ಹಸೆ ಮನೆ ಮೇಲೆ ನಗನಾಗ್ತಾ ಕೂತಿರ್ಬೇಕು. ಕಮಾನ್.
ಖಂಡಿತ ಬರ್ತಾರೆ ಪುಟ್ಟ. ಹಲೋ ಡ್ಯಾಡಿನಾ? ಡ್ಯಾಡಿ, ನಾನು ಕಾವ್ಯ. ಈಗ ತಾನೇ ಬೆಂಗಳೂರಿಗೆ ಬಂದೆ. ಇಲ್ಲಿಂದ ಮಂಗಳೂರು ಫ್ಲೈಟು ಬ್ಯಾಡ್ ವೆದರ್ ಅಂತ ಕ್ಯಾನ್ಸಲ್ ಮಾಡ್ಬಿಡ್ರು. ನಾನೇನ್ ಮಾಡ್ಲಿ ಡ್ಯಾಡಿ? ಇಲ್ಲಿಂದ ಕಾರ್ ಮಾಡ್ಕೊಂಡ್ ಬಂದ್ಬಿಡ್ಲಾ? ಅದಲ್ಲ ಡ್ಯಾಡಿ, ಡ್ಯಾಡಿ ಇಲ್ಲ ಡ್ಯಾಡಿ, ಕಲ್ಪನೆಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ನಾನು ಇನ್ನೂ ಒಳ್ಳೆ ಬ್ಯೂಟಿ ಪಾರ್ಲರ್ ಬೇರೆ ಕರ್ಕೊಂಡು ಹೋಗ್ಬೇಕು. ಸರಿ, ನಾನು ಹಾಗಾದ್ರೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ಗೆ ಬಂದ್ಬಿಡ್ತೀನಿ. ಓಕೆ ಓಕೆ, ಬಾಬಾಯ್.
ನೀನೇ ಮಾಡ್ತಿದ್ಯಲ್ಲ, ನಾವು ಮಾಡ್ತೀವಿ ಬಿಡೆ. ನನ್ನ ಮಾವನ ಮಗಳಿಗೆ ನಾನೇ ಅಲಂಕಾರ ಮಾಡಬೇಕು, ಅಲ್ವೇನೆ ಕಲ್ಪನಾ? ಕಾವ್ಯ ಓಡೋದಲ್ಲಿ ಮಾತ್ರ ಫಾಸ್ಟ್ ಅನ್ಕೊಂಡಿದ್ದೆ, ಫಸ್ಟ್ ನೈಟ್ ಅಲಂಕಾರ ಮಾಡೋದ್ರಲ್ಲೂ ಫಾಸ್ಟ್. ಮನುಷ್ಯರು ಮಗು ಆದಾಗಿಂದ ನಿನಗೆ ತಂದೆ ತಾಯಿ ಎಲ್ಲ ಆಗಿ ನಾನು ನೋಡ್ಕೊಳ್ತೀನಿ. ನಿನ್ನ ಮುಖದಲ್ಲಿ ಏನೇ ಬದಲಾವಣೆ ಆದರೂ ತಕ್ಷಣ ನನಗೆ ಗೊತ್ತಾಗೋಗುತ್ತೆ ತಾಯಿ. ಮನಸ್ಸಿನಲ್ಲಿ ಏನಿದ್ರು ಪರವಾಗಿಲ್ಲ, ಹೇಳು ಪುಟ್ಟ, ಹೇಳಮ್ಮ.
ಅದು ಡ್ಯಾಡಿ, ಅದು ಚಿಕ್ಕ ವಯಸ್ಸಿಂದನೂ ಕಲ್ಪನಾ ನಮ್ಮಲ್ಲೇ ಇದ್ಲು. ನಾಳೆ ನಮ್ಮನ್ನೆಲ್ಲ ಬಿಟ್ಟು ಅವಳು ಕಂಡನ್ ಮನೆಗೆ ಹೋಗ್ತಾಳೆ. ಅವಳಿಲ್ದೆ ಈ ಮನೇಲಿ ಹೇಗಿರೋದು ಅಂತ ನೆನ್ಸ್ಕೊಂಡೆ. ಬೇಜಾರಾಯ್ತು. ಅವಳಿಲ್ದೆ ಇರಕ್ಕಾಗಲ್ಲ ಡ್ಯಾಡಿ, ನಂಗೆ ಇರಕ್ಕಾಗಲ್ಲ. ನನ್ನಿಂದ ಆಗುತ್ತೆ ನಮ್ಮ. ಕಾವ್ಯ, ಕಲ್ಪನಾ ಇಲ್ದಿರೋ ಮನೆ ಹೇಗಿರುತ್ತೆ ಅಂತ ನನ್ನಿಂದ ಕಲ್ಪನೆ ಕೂಡ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ. ಏನ್ ಮಾಡಕ್ಕಾಗತ್ತೆ? ಕೊಟ್ಟೆಣ್ಣು ಕುಲಕ್ಕೊರ್ಗು ನೋಡು, ಒಂದಲ್ಲ ಒಂದ್ ದಿವ್ಸ ನೀನು ನನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಹೌದು, ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಡ್ಯಾಡಿ. ಹೋಗ್ಲೇಬೇಕು ಪುಟ್ಟ, ಹೋಗ್ಲೇಬೇಕು. ಹೆಣ್ಣ ಹುಟ್ಟಿದ ಮೇಲೆ ತವರವರೆ ಬಿಟ್ಟು ಹೋಗ್ಲೇಬೇಕು. ಸರಿ ಸರಿ, ನೀನ್ ತಲೆ ಕೆಡಿಸ್ಕೋಬೇಡ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು. ಹೇಳಿ ಚಾಣ ಮರಿ ಹೇಳ್ಬಾರ್ದು. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುದೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕಾವ್ಯ, ಯಾವಾಗ್ಲೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಡ. ನಿನ್ ಹೆಲ್ತ್ ಬಗ್ಗೆನೂ ಕೇರ್ ತಗೋ. ಸರಿ ಅಪ್ಪಾಜಿನ್ ಚೆನ್ನಾಗಿ ನೋಡ್ಕೋ. ನೀನೇನು ಯೋಚನೆ ಮಾಡ್ಬೇಡ, ನಾನು ನೋಡ್ಕೋತೀನಿ. ಹೋದ ತಕ್ಷಣ ಕಾಗದ ಬರೆಯೋದ್ ಮರಿಬೇಡ. ಕಾವ್ಯ, ಇವಾಗ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳ್ತೀರಾ? ಯಾಕೆ? ಮುಂಚೆ ಕಾಲೇಜ್ನಲ್ಲಿ ನಿಮ್ಮ ಅಭಿಮಾನಿ ಆಗಿದ್ದೆ, ಈಗ ನಿಮ್ ಸಂಬಂಧಿಯಾಗಿ ಇನ್ನೂ ಹತ್ರ ಆಗ್ಬಿಟ್ಟಿದ್ದೀನಿ. ನನಗೂ ಅಷ್ಟೇ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಕಲ್ಪನನ್ ಕೈ ಹಿಡಿದು ನೀವು ನಮ್ಮನ್ನು ಒಬ್ರು ಹಾಕ್ಬಿಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕಾವ್ಯ. ಈ ಬಡಾಭಿಮಾನಿ ಮನೆಗೆ ಕಲ್ಪನಾ ನೋಡೋ ನೆಪದಲ್ಲಾದ್ರೂ ಆಗಾಗ ಬರ್ತಿರ್ಬೇಕು. ಓಕೆ, ನನಗೂ ಅಷ್ಟೇ. ನಿಮ್ಮಿಬ್ರನ್ ಬಿಟ್ರೆ ಹತ್ರದವರು ಅಂತ ಬೇರೆ ಯಾರಿದ್ದಾರೆ ಹೇಳಿ? ಕಲ್ಪನನ್ ಕಳ್ಸ್ಕೊಡಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಿರ್ಬೇಕು ಅಲ್ಲ? ನೋಡ್ ಕಾವ್ಯ, ನೀನ್ ಅವಾಗ ಅವಾಗ ನಮ್ಮನೆಗೆ ಬರ್ತಾ ಇರ್ಬೇಕು, ಫೋನು ಮಾಡ್ತಾ ಇರ್ಬೇಕು. ಹೇಳೆ, ಬರ್ತೀಯ ತಾನೆ? ಆಯ್ತು, ಬರ್ತೀನಿ. ಅಲ್ಬೇಡ ಕಲ್ಪನಾ, ಟೈಮ್ ಆಗ್ತಿದೆ, ಹೊರಡೋಣ. ಬಾಯ್. ಕಾವ್ಯ ಬರ್ತೀನಿ. ಓಕೆ ಕಲ್ಪನಾ, ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಹೋದ ತಕ್ಷಣ ಫೋನ್ ಮಾಡು. ಪ್ರಸಾದ್ ಕಲ್ಪನೆ ಚೆನ್ನಾಗಿ ನೋಡ್ಕೊಳ್ಳಿ. ನೀನೇನು ಯೋಚನೆ ಮಾಡ್ಕೊತ ಸ್ವರದಲ್ಲಿ ನಾ ಹಾಡುವೆ.
ಜಗವ ಮರೆತು ಜೊತೆಯಲ್ಲಿ ನಾ ಬಾಡುವೆ, ನೀ ಮಿಡಿದ ಮಧುರ ಸ್ವರದಲ್ಲಿ ನಾ ಹಾಡುವೆ. ಈ ಭಾವ ನೀನು ಬಂದಾಗ ಎದುರಲ್ಲಿ ಸಂಗಾತಿ ನೀನಿಲ್ಲಿ ನಿಂತಾಗ ಹೊಸದಾಗ ಹೊಸ ಗೀತೆ ಬರೆದ ಜಗವ ಮರೆತು ಜೊತೆಯಲ್ಲಿ ನಾ ಬಾಳುವೆ, ನೀ ನೀಡಿದ ಮಧುರ ಸ್ವರದಲ್ಲಿ ನಾ ಹಾಡುವೆ. ಕಣ್ಣಲ್ಲಿ ಮಿಂಚಾಗುತ್ತಿದೆ ಮನ ನಿನ್ನಲ್ಲಿ ಒಂದಾಗಿ ಎಂದೆಂದು ಹೃದಯವು ಕುಂತಲ್ಲಿ ನಿಂತಲ್ಲಿ ನಿನ್ನನ್ನು ನೆನೆದಾಗ ಅನುರಾಗ ಹರಿದೆ. ಈ ಜಗವ ಮರೆತು ಜೊತೆಯಲ್ಲಿ ನಾ ಬಾಳುವೆ, ಕಲ್ಪನಾ ದೇವಿಯವರು ಕಲ್ಪನಾ ಲೋಕದಲ್ಲಿ ವಿಹರಿಸ್ತಿದ್ರಲ್ಲ, ಏನ್ ಯೋಚನೆ? ಯೋಚನೆನಾ? ಏನೂ ಇಲ್ಲ. ನೋಡಿ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ನಿಯಮ. ನಾನು ಡಾಕ್ಟರ್ ಆಗಿ ಸ್ಪಷ್ಟವಾಗಿ ಹೇಳ್ಬಲ್ಲೆ, ನೀವಿಲ್ಲಿಲ್ಲ. ಏನು ಇಲ್ಲ ರೀ. ಮತ್ತಿನ್ನೇನ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಹೊಟ್ಟು ಸಿಪ್ಪೆ ಕಾಳು ಎಲ್ಲ ಬೆರ್ತೋಬಿಟ್ಟಿದ್ಯಲ್ರಿ. ಹೌದಲ್ಲ, ನಾನು ಗಮನಿಸ್ಲೇ ಇಲ್ಲ. ಹಾ, ಅದಕ್ಕೆ ಹೇಳೋದು, ಗಮನ ಇಲ್ಲೋ ಕೆಲಸ ಇಲ್ಲೋ ಅಂದ್ರೆ ಯೋಚನೆ 100% ಗ್ಯಾರಂಟಿ ಅಂತ. ನೀವು ತುಂಬಾ ಬುದ್ಧಿವಂತರು ಕಣ್ರಿ. ಅಲ್ವಾ? ಮತ್ತೆ ಅದಕ್ಕೆ ಅಪ್ಪ ಹೇಳಿರೋ ಹುಡುಗಿನ ಮದುವೆ ಆದ್ರೂ ಈ ಮುದ್ದಾದ ಸತಿಗೆ ಪತಿಯಾಗಿ ಅಡ್ಜಸ್ಟ್ ಆಗಿರೋದು. ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಈಗ ಹೇಳು, ಏನ್ ಯೋಚನೆ ಮಾಡ್ತಿದ್ದೆ? ನಂಗೆ ಕಾವ್ಯದೇ ಯೋಚನೆ. ಕಾವ್ಯಂದ? ಕಾವ್ಯನ ಬಗ್ಗೆ ಯೋಚನೆ ಮಾಡದಂತದ್ದೇನಿದೆ? ಕಾವ್ಯ ರೂಪವಂತೆ, ವಿದ್ಯಾವಂತೆ, ಕಲಾವಂತೆ, ಹೃದಯವಂತೆ. ಆ ಹೃದಯದಲ್ಲಿ ಆಕೆ ಯಾರಿಗೋ ಜಾಗ ಕೊಟ್ಟಿದ್ದಾಳೆ. ಇಸ್ ಇಟ್? ಹೂಸ್ ದಟ್ ಲಕ್ಕಿ ಚಾಪ್? ಯಾರು ಅವನು? ಅದೇ ನನಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ದೆ ಕಲ್ಪನಾ? ನೀನು ನೀನು ಕಾವ್ಯ ಒಂದೇ ತಟ್ಟೆಲಿ ಊಟ ಮಾಡಿದವರು, ಒಂದೇ ಮನೇಲಿ ಬೆಳೆದವರು, ಭಾವನೆಗಳನ್ನ ಹಂಚ್ಕೊಂಡವರು. ಅಂದ್ಮೇಲೆ ಅವನು ಯಾರು ಅಂತ ನಿನ್ ಗೊತ್ತಿಲ್ಲದೆ ಇರತ್ತ? ಯಾವಾಗ್ಲೂ ಅವಳ ಬಗ್ಗೆ ಹೇಳ್ತಿದ್ರು, ಯಾರು ಎಲ್ಲಿ ಅವನು ಅಂತ ಮಾತ್ರ ಹೇಳ್ತಿರ್ಲಿಲ್ಲ.
ಒತ್ತಾಯ ಮಾಡಿ ಕೇಳ್ತಾಗ ಟೈಮ್ ಬರ್ಲಿ ಹೇಳ್ತೀನಿ ಅಂತ ಸತಾಯಿಸ್ತಾ ಇದ್ಲು. ಆಗಾಗ ಒಬ್ರಿಗೊಬ್ರು ಭೇಟಿ ಆಗ್ತಿದ್ರಂತೆ, ಮಾತಾಡ್ತಾ ಇದ್ರಂತೆ. ಅವನು ಕಾಫಿಯ ಕಾಲೇಜ್ ಮೇಟ್ ಅಂತೆ. ನಮ್ ಕಾಲೇಜ್ ಹುಡುಗನ ಯಾರಿರ್ಬಹುದು ನಮ್ ಕಾಲೇಜಲ್ಲಿ? ಅನಾಟಮಿ ಅನಂತಮೂರ್ತಿನಾ? ಅವನಲ್ಲ, ಸಣ್ಕಲ್ ಕಡ್ಡಿ ಒಣಕಲ್ ಮುಖ. ಹಿ ಇಸ್ ನಾಟ್ ಫಿಟ್ ಫಾರ್ ಕಾವ್ಯ. ಇನ್ಯಾರು? ನಮ್ ಶೈಲೇಶ. ಯಾರನ್ನ ನೋಡ್ರು ಸಿಸ್ಟರ್ ಸಿಸ್ಟರ್ ಅಂತಾನೆ. ಅವನಾಗಕ್ ಸಾಧ್ಯನೇ ಇಲ್ಲ. ಇನ್ಯಾರು? ನಂಗೆ ಇಷ್ಟು ಇಷ್ಟು ಕ್ಲೂ ಸಿಗದೆ ಸಾಕು. ಅವನು ಎಲ್ಲೇ ಇರ್ಲಿ, ಯಾರೇ ಆಗಿರ್ಲಿ, ಪಾತಾಳ್ಗಡೆ ಹಾಗೆ ಹುಡುಕಾಕ್ಬಿಡ್ತೀನಿ. ರೀ, ನಾವ್ ಹೇಗೋ ಅಪ್ಪಾಜಿ ನೋಡಕ್ ಹೋಗ್ತಿದೀವಲ್ಲ, ಆಗ್ಲೇ ಕಾಫಿಯ ವಿಷಯನ ಫೈನಲೈಸ್ ಮಾಡ್ಬಿಡೋಣ. ವೆರಿ ಗುಡ್. ಒಟ್ನಲ್ಲಿ ಇಷ್ಟು ಬೇಗ ನೀವು ಬರ್ತೀರಾ ಅಂತ ನಾನ್ ತಿಳ್ಕೊಂಡಿರ್ಲ. ಅಯ್ಯೋ ಮಾವ, ಅದನ್ ಯಾಕೆ ಕೇಳ್ತೀರಾ? ಮಾತೆತ್ತಿದ್ರೆ ಸಾಕು, ಅಪ್ಪಾಜಿ ನೋಡ್ಬೇಕು, ಕಾವ್ಯ ನೋಡ್ಬೇಕು, ಕಾವ್ಯ ನೋಡ್ಬೇಕು, ಅಪ್ಪಾಜಿ ನೋಡ್ಬೇಕು ಅಂತ ಒಂದೇ ಸಮನೆ ನನ್ ಪ್ರಾಣ ತಿನ್ಬಿಟ್ಲು. ಇಲ್ಲಿ ನೋಡ್ಬೇಡಿ, ಇನ್ಮೇಲೆ ಪ್ರಾಣ ತಿನ್ಬೇಡ, ಇಡ್ಲಿ ದೋಸೆ ಎಲ್ಲ ತಿನ್ಬಿಡು. ನೋಡಿದೆ ಕಾವ್ಯ, ಸೊಕ್ ಸೊಕ್ ಕಲ್ಪನಾ ನಮ್ಮನ್ನ ಮರ್ತು ಬಿಡಿದಾಳೆ ಅಂತ ಹೇಳ್ತಿದ್ದಲ್ಲ, ಅವಳು ದಿನ ನಮ್ಮನ್ನ ಜ್ಞಾಪಿಸ್ಕೋತಾನೆ ಇದ್ದಾಳೆ. ಇವಳಲ್ಲಿ ಏನೋ ಒಂದ್ ಚೇಂಜ್ ಆಗಿದೆ. ಮದುವೆ ಆಗಕ್ಕೂ ಇವಾಗ್ಲೂ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಇವಳಲ್ಲಿ? ಮುಕ್ತಲ್ ಒಂಥರ ಕಳೆ ಬಂದಿದೆ, ದಪ್ಪ ಆಗಿದ್ದಾಳೆ ಅಲ್ವೇ ರೀ? ಏಯ್, ಏನ್ ಪುಟಿ, ಏನಾದ್ರು ವಿಶೇಷನಾ? ಏನ್ ಪ್ರಸಾದ್? ಅಪ್ಪಾಜಿ, ನಂತ ಆಗಿರ್ಲಿ, ಮೊದ್ಲು ಕಾವ್ಯ ಮದುವೆ ಬಗ್ಗೆ ಯೋಚನೆ ಮಾಡಿ. ಅವಳ ಮದುವೆ ಬಗ್ಗೆ ಏನಮ್ಮ ಯೋಚನೆ ಮಾಡಕ್ಕಾಗುತ್ತೆ? ಯಾವುದೋ ಹುಡುಗನ್ ಲವ್ ಮಾಡ್ತಾ ಇದ್ದಾರಂತೆ. ಕರ್ಕೊಂಬಾ ಅಮ್ಮ ಅಂದ್ರೆ ಯಾವುದೋ ಒಂದು ಸಬೂಬ್ ಹೇಳ್ತಾನೆ ಇದ್ದಾಳೆ. ನಾವು ಆ ವಿಷಯನೇ ಮಾತಾಡ್ಬೇಕು ಅಂತಿದ್ವಿ. ಕಾವ್ಯ, ನೀವು ಬೇಗ ರೆಡಿಯಾಗಿ ಬೀಚ್ ಹತ್ರ ಹೋಗ್ಬರೋಣ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನೀನೇ ಕೇಳ್ಬಿಡೆ. ನೀವೇ ಕೇಳ್ರಿ, ನಾನು ಎಷ್ಟು ಕೇಳಿದ್ರು ಅವಳು ಬಾಯ್ತಿದೆ. ಹೇಳಿ, ಅದೇನೋ ಕೇಳ್ಬೇಕು ಅಂತಿದ್ರಲ್ಲ. ಕಾವ್ಯ, ನಿಮ್ಮ ಹತ್ರ ಪರ್ಸನಲ್ ವಿಷಯ ಒಂದು ಮಾತಾಡ್ಬೇಕು. ಏನು ಬೇಜಾರು ಮಾಡ್ಕೊಳಲ್ಲ ತಾನೆ? ಪರ್ಸನಲ್ ವಿಷಯನಾ? ಹೌದು. ನಿಮ್ಗಳನ್ನ ಬಿಟ್ರೆ ಅದನ್ನ ಕೇಳೋ ಅಧಿಕಾರ ಬೇರೆ ಯಾರಿಗಿದೆ ಕೇಳಿ. ಅದು ಕಲ್ಪನಾ ನನ್ನ ಹತ್ರ ಒಂದ್ ವಿಷಯ ಹೇಳಿದಾಳೆ, ಅದು ನಿಜಾನ ಸುಳ್ಳೋ ಗೊತ್ತಾಗ್ಬೇಕು. ಕಲ್ಪನಾ ಏನೇ ಹೇಳ್ದೆ? ಏನಿಲ್ಲ, ಕಾಲೇಜ್ನಲ್ಲಿ ನೀವು ಯಾರೋ ಒಬ್ಬರನ್ನ ಪ್ರೀತಿಸ್ತಿದ್ರಂತೆ. ಹೌದು ಕಣೆ, ನಾನೇ ಹೇಳಿದ್ದು. ನೀನು ಮೊದ್ಲು ಮೊದ್ಲು ದಿನ ಬಂದು ನಿನ್ ಲವರ್ ಹಾಗಂದ ಹೀಗಂದ, ಅದು ಕೊಟ್ಟ ಇದು ಕೊಟ್ಟ ಅಂತ ವರ್ಣನೆ ಮಾಡ್ತಿದ್ದೆ. ಆದ್ರೆ ಈಗ ಅವನ್ ಸುದ್ದಿನೇ ಎತ್ತಿಲ್ಲ, ಯಾಕೆ ಹೇಳೆ? ನಡೆದೋದ್ ಕತೆ ನೆನ್ಸ್ಕೊಳ್ಳೋದ್ರಲ್ಲಿ ಏನೇ ಪ್ರಯೋಜನ? ಕಳೆದೋಗಿದ್ದನ್ ಹುಡ್ಕಕ್ ಒಂದ್ ದಾರಿ ಆಗತ್ತೆ. ಇಲ್ಲ ಪ್ರಸಾದ್, ಮುಗ್ದೋದ ಅಧ್ಯಾಯಗಳ ಪುಟ ತಿರುವು ಹಾಕೋದ್ರಲ್ಲಿ ಏನು ಅರ್ಥ ಇಲ್ಲ. ತಿರುವು ಹಾಕ್ಬೇಕು ಕಾವ್ಯ, ತಿರುವು ಹಾಕ್ಬೇಕು. ಆಗ್ಲೇ ನಡೆದೋಗಿರೋ ಇತಿಹಾಸ ಏನು ಅಂತ ಗೊತ್ತಾಗದು. ಪ್ರಸಾದ್, ನೀವ್ ಹೇಳೋದ್ ಹೇಗಿದೆ ಅಂದ್ರೆ, ಸಮುದ್ರ ಸೇರಿರೋ ನದಿನ ಮತ್ತೆ ಹಿಂದೆ ತರ್ಬೋದು ಅನ್ನೋ ಹಾಗಿದೆ. ನನ್ ಲೈಫ್ ಅಲ್ಲೂ ಲವ್ ಇನ್ಸಿಡೆಂಟ್ ಒಂದ್ ಇತಿಹಾಸ. ಇತಿಹಾಸ ಕೆದಕಿದ್ರೆ ಸಿಗೋದ್ ಬರೀ ನಿರಾಸೆ. ಏ, ಈ ಇತಿಹಾಸ ಪುರಾಣ ಎಲ್ಲ ಬಿಟ್ಟು ಅವನ್ ಯಾರು ಏನು ಅಂತ ಹೇಳೆ. ನೋಡಿ ಕಾವ್ಯ, ಕಲ್ಪನಾ ಯಾವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದ್ ಯಾರು ಅಂತ ಹೇಳಿ. ಕಾವ್ಯ, ನೀನ್ ಈ ರೀತಿ ಮಂಕಾಗಿ ಕೊರಗ್ತಾ ಇರೋದನ್ನ ನನಗ್ ಸಹಿಸ್ಕೊಳಕ್ಕಾಗಲ್ಲ. ಅವನ್ ಯಾರು ಏನಾದ ಅಂತ ಹೇಳೆ ಪ್ಲೀಸ್. ಯಾಕೆ ಸಂಕೋಚ ಪಡ್ತಿದ್ದೀರಾ? ನನ್ ಕಾಲೇಜಲ್ಲಿ ಓದ್ತಿದ್ದ ಒಬ್ಬ ಕ್ಲಾಸ್ಮೇಟ್ ಆಗಿ ನಿಮ್ ಅಭಿಮಾನಿಯಾಗಿ ಅಷ್ಟೇ ಯಾಕೆ? ನಿಮ್ ಸಂಬಂಧಿಯನ್ನ ಸಲಿಗೆಯಿಂದ ಕೇಳ್ತಾ ಇದೆ, ಯಾರಂತ ಹೇಳಿ. ಈಗ ತಿಳ್ಕೊಂಡು ಏನ್ ಮಾಡ್ತೀರಾ ಹೇಳಿ ಪ್ರಸಾದ್? ಆ ಬ್ರೂಟ್ ಎಲ್ಲೇ ಇದ್ರು ಹುಡುಕಿ ಎಳ್ಕೊಂಡ್ ಬಂದು ನಿನ್ ಜೊತೆ ಮದುವೆ ಮಾಡಿಸ್ತಾರೆ. ಒಂದ್ ವೇಳೆ ಈಗಾಗ್ಲೇ ಅವ್ರಿಗೆ ಮದ್ವೆ ಆಗ್ಬಿಟ್ಟಿದ್ರೆ? ಎಷ್ಟು ಕೂಲ ಹೇಳ್ತೀರಿ ಮದ್ವೆ ಆಗಿದ್ರೆ ಅಂತ. ಅಲ್ಲ ರೀ, ನಿಮ್ಮ ನಂಬಿಸಿ ಮೋಸ ಮಾಡ್ದೊಂದ್ ಮೇಲೆ ನಿಮ್ ಸ್ವಲ್ಪ ಕೂಡ ಕೋಪ ರೋಷ ಏನು ಇಲ್ವಾ? ಆ ಲೋಫರ್ ಯಾರು ಅಂತ ನನ್ಗೆ ಹೇಳಿ, ಅವ್ನ್ ಕಾಲ್ ಮುರಿದು ನಾನ್ ಕೇಳ್ತೀನಿ. ಯಾಕೋ ಕಾವ್ಯಾಗ ಏನ್ ಕಮ್ಮಿ ಆಗಿದೆ ಅಂತ ಅವಳು ಕೈ ಕೊಟ್ಟೆ ಅಂತ ನಾನ್ ವಿಚಾರಿಸ್ತೀನಿ. ಅಂತ ಸ್ಕೌಂಡ್ರೆಸ್ ನ ಸುಮ್ನೆ ಬಿಡ್ಬಾರ್ದು ಕಾವ್ಯ. ಇಲ್ಲ ಪ್ರಸಾದ್, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಏನು ತಪ್ಪಿಲ್ವಾ?
ತಪ್ಪಿಲ್ಲ ಅಂತ ಹೇಳಿದವ್ರು ಯಾರು? ಅಲ್ಲರಿ, ನಿಮ್ಮಂತ ಮುಗ್ಧ ಹೆಣ್ಣಿನ ಜೊತೆ ಸರಸ ಆಡಿ ಲವ್ ಅನ್ನೋ ಭಾವನೆ ತುಂಬಿ ಅದು ಅರ್ಥ ಆಗದ್ರೊಳಗೆ ಪರಾರಿಯಾಗಿ ಹೋಗಿದಾನಲ್ಲ, ಇನ್ನೂ ಒಂದೇನು ತಪ್ಪಿಲ್ಲ ಅಂತಿರಲ್ಲ? ನೋ 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 ಕಾವ್ಯ, ಈ ಥರ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಆಮೇಲೆ ಯಾವುದೋ ಸೆಂಟಿಮೆಂಟ್ಗೆ ಇನ್ನೊಂದು ಹೆಣ್ಣನ್ನು ಕೈ ಹಿಡಿಯುವಂಥ ನೀಚ ಚಂಡಾಡರು ಇರೋದ್ರಿಂದಲೇ ನಿಮ್ಮಂಥವ್ರು ಬಲಿಪಶುಗಳಾಗಿ ಈ ಥರ ಜೀವನ ಪೂರ್ತಿ ನೆರಳ್ತಾ ಇರೋದು. ಪ್ಲೀಸ್ ಪ್ರಸಾದ್, ಅವ್ರು ನೀವು ತಿಳ್ಕೊಂಡಿರೋ ಹಾಗಲ್ಲ, ನೀವು ಬೈತಾ ಇರೋ ರೀತಿ ಅವರಲ್ಲ, ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ಎಲ್ಲ ನಂದೇ. ನೀವು ಬೈಯೋದಾದ್ರೆ ನನ್ನನ್ನು ಬೈರಿ ಪ್ಲೀಸ್, ಅವ್ರನ್ನ ಮಾತ್ರ ಏನು ಅನ್ಬೇಡಿ. ಯು ಆರ್ ಗ್ರೇಟ್, ಶಿ ಇಸ್ ಗ್ರೇಟ್. ಇಷ್ಟೆಲ್ಲ ಆಗಿದ್ರು, ಇಷ್ಟೆಲ್ಲ ನಿಮ್ ನೋವು ಆಗಿದ್ರು, ಅವನನ್ನ ಏನು ಅನ್ಬೇಡಿ, ಅವ್ನು ಒಳ್ಳೆಯವನು ಅಂತಿದ್ರಲ್ಲ. ಓಕೆ, ಅವನು ಯಾರು ಅಂತ ನೀವು ಹೇಳ್ತಿದ್ರು ಪರವಾಗಿಲ್ಲ, ಅವನನ್ನು ನಾನು ಕಂಡು ಹಿಡಿದು. ಹೂವನ್ನು ಮುಚ್ಚಿಡ್ಬೋದು, ಆದ್ರೆ ಸುವಾಸನನ್ನು ಮುಚ್ಚಿಡಕ್ಕಾಗಲ್ಲ. ಎಲ್ಲೋಗ್ತಾನೆ, ಭೂಮಿ ಗುಂಡುಗಿದೆ, ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ. ಅವನ ಕತ್ತಿನ ಪಟ್ಟಿ ಹಿಡಿದು ಹೇಳ್ಕೊಂಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಎಸ್ ಕಾವ್ಯ, ಇಷ್ಟು ಕೇಳಿದ್ರು ನೀನ್ ಬಾಯ್ ಬಿಡಲಿದ್ದೆ? ನಡೀರಿ, ಡ್ರಾಪ್ ಮಾಡಿ. ಬೇಡ, ನೀವಿಬ್ರು ಹೋಗಿ, ನಾನು ಆಮೇಲೆ ಬರ್ತೀನಿ. ಬಾ, ಸಮಾಧಾನ ಮಾಡ್ಕೋ. ಟೇಕ್ ಕೇರ್. ಲಕ್ಷ್ಮಿ, ಆ ಬುಕ್ಸ್ ಅಲ್ಲೇ ಜೋಡಿಸಿರು, ನಾನು ಹೋಗಿ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ಓ ಶೈಲೇಶ್. ಅರೆ ಕಾವ್ಯ, ವಾಟ್ ಯುವರ್ ಸರ್ಪ್ರೈಸ್? ನಾನೇ ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ನೀವೇನು ಇಲ್ಲಿ? ನಾನು ಆರ್ಥೋಪೆಡಿಕ್ಸ್ ನಲ್ಲಿ ಪಿಜಿ ಮಾಡ್ತಾ ಇದ್ದೀನಿ. ನೀವು? ನನ್ ಕೈನ ಕಾಲೇಜಿಗೆ ಸೀಟ್ ಸಿಕ್ಕಿದೆ, ಇಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ಬೈ ದ ಬೈ, ನನ್ನ ಫ್ರೆಂಡ್ ಆಫ್ತಾಬ್. ಕಾವ್ಯ, ಹಲೋ. ಒಳ್ಳೆ ಅಥ್ಲೆಟ್. ಓ, ಕಾವ್ಯ ಅಂದ್ರೆ ನೀವೇನಾ? ನೈಸ್ ಟು ಮೀಟ್ ಯು. ಸ್ಮೈಲ್. ನಿಮ್ ಕಂಪನಿ ಎಲ್ಲ ಸಿಕ್ಕಿದ್ ಒಳ್ಳೇದಾಯ್ತು. ಇಲ್ಲಿ ಹತ್ರದಲ್ಲಿ ಫೋನ್ ಎಲ್ಲಿದೆ? ಫೋನ್ ನಮ್ಮನೇಲಿದೆ, ಬನ್ನಿ ಬನ್ನಿ, ಪ್ಲೀಸ್ ಕಮ್ ಬನ್ನಿ. ಕಾವ್ಯ ಅಂದ ಹಾಗೆ ಪ್ರಸಾದ್ ಸಿಕ್ಕಿದ್ದ, ನರ್ಸಿಂಗ್ ಹೋಮ್ ಓಪನ್ ಮಾಡಿದಾನೆ. ನೀವ್ ಇಲ್ಲಿರೋದು ಅವನಿಗೆ ಗೊತ್ತಿಲ್ವಾ? ಇನ್ನೂ ಗೊತ್ತಿಲ್ಲ, ಈಗ ಅವ್ರಿಗೆ ಫೋನ್ ಮಾಡ್ಬೇಕು. ನಾನು ಇಲ್ಲಿರೋದು ಗೊತ್ತಾದ್ರೆ ಪ್ರಸಾದ್ ಕಲ್ಪನಾ ತುಂಬಾ ಬೇಜಾರು ಮಾಡ್ಕೋತಾರೆ, ನಮ್ಮಲ್ಲಿರೋದು ಬಿಟ್ಟು ಬೇರೆ ಮನೆ ಮಾಡಿದೆಯಲ್ಲ ಅಂತ. ಅಲ್ವೇ ಮತ್ತೆ, ಹೌದು, ನೀವು ಅವ್ರ ಮನೆಲ್ಲೇ ಇರ್ಬೋದಾಗಿತ್ತಲ್ಲ. ಹಾಗಲ್ಲ ಶೈಲೇಶ್, ಪಿ ಜಿ ಕೋರ್ಸ್ ಅಂದ್ರೆ ಓದೋದು ಎಷ್ಟೊಂದಿರುತ್ತೆ ನಿಮ್ಗೆ ಗೊತ್ತಿದೆಯಲ್ಲ, ಅದು ಅಲ್ಲದೆ ಅವ್ರಿಗೆ ಈಗ ತಾನೇ ಹೊಸದಾಗಿ ಮದುವೆ ಆಗಿದೆ. ನೀವು ಫೋನ್ ಮಾಡ್ತಾರೆ ಒಂದು ನಿಮಿಷ. ಓಕೆ. ಹಲೋ. ಹಾಯ್ ಕಲ್ಪನಾ, ನಾನು ಕಾವ್ಯ. ಏಯ್ ಕಾವ್ಯ, ಹೇಗಿದೀಯಾ? ಅಪ್ಪಾಜಿ ಹೇಗಿದ್ದಾರೆ? ಏ, ಯಾವಾಗ ಬರ್ತೀಯಾ ಬೆಂಗಳೂರಿಗೆ? ಬೆಂಗಳೂರಿಂದಾನೇ ಮಾತಾಡ್ತಾ ಇದ್ದೀನಿ ಕಣೆ, ಇಲ್ಲೇ ಪಿ ಜಿಗೆ ಸೀಟ್ ಸಿಕ್ಕಿದೆ, ಜಯನಗರಲ್ಲಿ ಮನೆ ಮಾಡಿದ್ದೀನಿ. ನಾನು ನಾನು ಅದೆಲ್ಲ ಸಾಧ್ಯವಿಲ್ಲ, ನಾನು ಪ್ರಸಾದ್ ಇಲ್ಲಿರುವಾಗ ನೀನ್ ಬೇರೆ ಮನೇಲಿರೋದಾ? ಅದೆಲ್ಲ ಬೇಡ, ನೀನ್ ಇಲ್ಲಿಗೆ ಬಂದ್ಬಿಡು. ಆಗಲ್ಲ ಕಲ್ಪನಾ, ನಂಗೆ ತುಂಬಾ ಓದ್ಕೊಡೋದಿರುತ್ತೆ. ನೀನ್ ಬ್ಯಾಂಗ್ಳೂರ್ಗೆ ಬಂದ ಅಲ್ಲೆಲ್ಲೋ ಇದೀಯಾ ಅಂತಂದ್ರೆ ಪ್ರಸಾದಕ್ಕೆ ತುಂಬಾ ಬೇಜಾರಾಗುತ್ತೆ. ನಿಮ್ಗೆ ಇಲ್ಲಿ ಯಾವ ತೊಂದರೆನೂ ಇಲ್ಲ, ಬಂದ್ಬಿಡು. ಈಗ ನಿಮ್ಗಿನ್ನು ಹೊಸದಾಗಿ ಮದ್ವೆ ಆಗಿದೆ, ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ? ನಾನು ಅಲ್ಲಿಗೆ ಬರ್ದೇ ಹೋದ್ರೇನೆ ಪ್ರಸಾದಕ್ಕೆ ಸಂತೋಷ. ಅದೇಗೆ? ಶಿವಪೂಜೆ ಮಧ್ಯದಲ್ಲಿ ಕರಡಿ ಹಾಕ್ ಕಾವ್ಯ ಬರ್ಲಿಲ್ವಲ್ಲ ಅಂತ. ಅವರು ಪೂಜೆ ಗೀಜೆ ಏನು ಮಾಡೋದಿಲ್ಲ. ಏ, ನಾನ್ ಹೇಳಿದ ಶಿವಪೂಜೆ ಅಲ್ವೇ ಪ್ರೇಮ ಪೂಜೆ. ಯು ನೋಟಿ ಯು ಗಾಟಿ. ಓಕೆ ಓಕೆ, ಬರ್ತೀನಿ, ಬಾಯ್. ಏನ್ ಕಾವ್ಯ, ಯಾರಿಗೋ ನಾಟಿ ಅಂತ ಇದ್ದೀರಾ? ಇನ್ಯಾರು, ನಮ್ ಕಲ್ಪನನ. ತಗೊಳ್ಳಿ. ಏನು ಅಸ್ಲಿಗ್ ಬಡ್ಡಿನಾ? ಅಸಲು ಬಡ್ಡಿ. ಫೋನ್ ಅಸ್ಲು, ಇದ್ ಬಡ್ಡಿ. ಓ, ಅರೆ ಗೀತಾ, ವಾಟ್ ಅ ಸರ್ಪ್ರೈಸ್. ಪ್ರಸಾದ್, ನೀನಿಲ್ಲಿ? ನನ್ ಮಿಸ್ಸಸ್ ಜೊತೆ ಶಾಪಿಂಗ್ ಬಂದಿದ್ದೆ. ಮಿಸ್ಸಸ್? ಎಲ್ಲಿ ಇಕ್ಕ? ಮೀಟ್ ಮೈ ವೈಫ್ ಕಲ್ಪನಾ. ಹಲೋ. ಇವರು ನನ್ನ ಕ್ಲಾಸ್ಮೇಟ್ ಗೀತಾ ಅಂತ, ಮಣಿಪಾಲ್ ಅಲ್ಲಿ ಕಾವ್ಯನ್ ರೂಮ್ಮೇಟ್. ಓ, ನೀನೇನಾ? ಕಾವ್ಯನ ಅತ್ತೆ ಮಗಳು. ಕಾವ್ಯ ಯಾವಾಗ್ಲೂ ನಿಮ್ ವಿಷಯನೇ ಹೇಳ್ತಿರ್ತಿದ್ಲು. ಹಾ ಕಲ್ಪನಾ, ಕಾವ್ಯ ಮತ್ತೆ ಇವರು ಬರೀ ಫ್ರೆಂಡ್ಸ್ ಅಲ್ಲ, ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಕಾನ್ಫಿಡೆಂಟ್ ಅಂತಾರಲ್ಲ ಆತರ. ಹಂಗಾಗಿ ಕಾವ್ಯ ಬಂದಿದ್ದಾಳೆ? ಅರೆ, ಈ ಊರಲ್ಲೇ ಪಿ ಜಿ ಮಾಡ್ತಿದ್ದಾಳೆ, ನಿಮ್ಗೆ ಗೊತ್ತಿಲ್ವಾ? ನಂಗೆ ಗೊತ್ತಿರ್ಲಿಲ್ಲ. ಜೈನಗರದಲ್ಲೇ ಇದ್ದಾಳೆ. ಐ ಸಿ. ಅಂದಾಗೆ ಇವೊಂದಿನ ಮನೆಗೆ ಬರ್ಬೇಕು, ಇವನು ಕರ್ಕೊಂಡು ಬರ್ಬೇಕು. ಡೆಫಿನೆಟ್ಲಿ ಡೆಫಿನೆಟ್ಲಿ, ತಗೊಳ್ಳಿ.
ಓ, ಯು ಆರ್ ಆಲ್ಸೋ ಪ್ರಾಕ್ಟೀಸಿಂಗ್? ಹಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬರೋಣವಾ? ಓಕೆ, ನೈಸ್ ಮೀಟಿಂಗ್ ಯು. ನೈಸ್ ಬಿ, ಬೈ. ಹಿಂದೆ ಯಾವುದೋ ಡೈರಿ ಬಿದ್ದಿದೆಯಲ್ಲ ಕಾವ್ಯ, ಹೊರಗಡೆ ಬರ್ತೀರಾ? ನಿಮ್ ತಂದೆಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್? ಯೆಸ್, ಹಿ ನೀಡ್ಸ್ ರೆಸ್ಟ್. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ನಾನು ಮತ್ತೆ ಬಂದು ನೋಡ್ತೀನಿ. ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಅಲ್ಲ. ನೋಡಿ, ನಾನ್ ಚೆನ್ನಾಗಿದ್ದೀನಿ. ಐ ಆಮ್ ಆಲ್ ರೈಟ್. ನೋ, ಯು ಆರ್ ನಾಟ್ ಆಲ್ ರೈಟ್. ಸಂತೋಷವಾಗಿರೋ ಆಕ್ಟ್ ಮಾಡ್ತಾ ಇದೀಯಾ. ನಿನ್ನ ಮನಸ್ಸಲ್ಲಿರೋ ವೇದನೆ ನಾನು ತಿಳ್ಕೊಂಡು ನಗ್ನಗ್ತಾ ನಾನು ಎಲ್ಲಿ ನೊಂದ್ಕೋತಿರೋ ಅಂತ ಹಗಲು ರಾತ್ರಿ ನನ್ನ ಊಟ ಉಪಚಾರ, ಸ್ನಾನ ಮಾಡಿಸೋದು, ಔಷಧಿ ಕೊಡೋದು, ಒಬ್ಬ ಕೆಲಸ ತೊಗೊಳಕ್ಕೆ ಒಬ್ಬ ದಾದಿಯಾಗಿ ಮಾಡ್ತಾ ಇದೆಯಲ್ಲಮ್ಮ. ಇಲ್ಲ ಡ್ಯಾಡಿ, ಮಗಳಾಗಿ ನಿಮ್ ಸೇವೆ ಮಾಡ್ತಾ ಇದ್ದೀನಿ, ಡಾಕ್ಟರ್ ಆಗಿ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಗುಡ್, ಡಾಕ್ಟರ್ ಆಗಿ ನಿನ್ನ ಕರ್ತವ್ಯ ಮಾಡ್ತಾ ಇದೆಯಲ್ಲ, ಹಾಗೆ ನಾನು ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಡು. ಅಂದ್ರೆ ಕಾವ್ಯ, ನನ್ನ ಸ್ನೇಹಿತನ ಮಗ ಒಬ್ಬ ಅಮೆರಿಕದಲ್ಲಿದ್ದಾನೆ, ನೋಡೋಕ್ ತುಂಬಾ ಲಕ್ಷಣ ಆಗಿದ್ದಾನೆ, ಒಳ್ಳೆ ಕೆಲಸ ಇದ್ದಾನೆ,
ತುಂಬಾ ಒಳ್ಳೆಯವನು. ನೀನ್ ಮನಸ್ಸು ಮಾಡಿ ಒಪ್ಕೊಂಡ್ರೆ ನನ್ನ ಸ್ನೇಹಿತರ ಮಾತಾಡ್ತೀನಮ್ಮ. ಇಲ್ಲ ಡ್ಯಾಡಿ, ನನ್ನ ಮದ್ವೆ ಯಾವತ್ತೂ ಮರ್ತೋದ್ ಕತೆ, ಮುಗ್ದೋದ್ ಅಧ್ಯಾಯ. ಹಾಗೆ ಹೇಳ್ಬೇಡಮ್ಮ. ನೋಡು, ನಡೆದಿದ್ದನ್ನು ಮರ್ತು ಬಿಡಬೇಕು, ಮುಂದೆ ನಡೆಯೋದನ್ನು ಯೋಚನೆ ಮಾಡಬೇಕು. ನೀನ್ ಸಂತೋಷವಾಗಿರ್ಬೇಕಮ್ಮ. ನಿಮ್ಮ ಜೀವನ ಕಾಂಡಲ್ ಬಿದ್ದು ಬೆಳೆದಿಂಗ್ಲಾಗಬಾರ್ದು ತಾಯಿ. ಸರಿ, ನೀವ್ ಹೀಗ್ ಹೇಳ್ತಾ ಇದ್ದೀರಲ್ಲ, ಅಮ್ಮ ತೀರ್ಕೊಂಡ್ಮೇಲೆ ನೀವು ಬೇರೆ ಮದ್ವೆನೂ ಆಗದೆ ಅಮ್ಮನ ನೆನಪಲ್ಲೇ ನಿಂತಿ ಕಾಣ್ಲಿಲ್ವಾ? ನೋಡಿ, ನಾನು ನಿಮ್ಮ ಮಗಳು, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇದೇ ನಿನ್ ಕಡೆ ನಿರ್ಧಾರನ? ಹೌದು ಡ್ಯಾಡಿ, ನಾನು ಗೃಹಿಣಿಯಾಗಿ ಒಂದೇ ಸಂಸಾರಕ್ಕೆ ಸೀಮಿತವಾಗಿ ಕರ್ತವ್ಯ ಮಾಡೋ ಹೆಣ್ಣಲ್ಲ. ನಾನು ಡಾಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಸಲ್ಲಿಸೋಕೆ ಹುಟ್ಟಿರೋ ಹೆಣ್ಣು ಅಂತ ತೀರ್ಮಾನ ತಗೊಂಡಿದ್ದೀನಿ. ಮನಸ್ಸೊಬ್ಬನಿಗೆ ದೇಹ ಒಬ್ಬನ ಕೊಟ್ಟು ಮಾನಸಿಕ ವ್ಯಭಿಚಾರಿಯಾಗಿ ಬದುಕ್ತೆ. ನನ್ನ ಕಳೆದ ನೆನಪಿನ ಮಧುರ ಕ್ಷಣಗಳನ್ನ ಜೀವನದುದ್ದಕ್ಕೂ ನೆನೆಸ್ಕೋತ ಬದುಕ್ತೀನಿ. ಅಲ್ಲ ಡ್ಯಾಡಿ, ಮದುವೆ, ಸಂಸಾರ, ನಾನು, ನಂದು ಅಂತ ಸ್ವಾರ್ಥಿಗಳಾಗಿ ಬದುಕಿದ್ರೆ ಇವತ್ತು ಮದರ್ ತೆರೇಸಾ, ಸಿಸ್ಟರ್ ನಿವೇದಿತ ಇಂಥವರೆಲ್ಲ ಮಾನವ ಇತಿಹಾಸದ ಮಹಾನ್ ವ್ಯಕ್ತಿಗಳ ಉಳಿತಿರ್ಲಿಲ್ಲ. ಹೇಳಿ ಡ್ಯಾಡಿ, ನಿಮ್ಮಗಳು ಅಂತ ಶ್ರೇಷ್ಠ ವ್ಯಕ್ತಿಗಳ ತರ ಆದರ್ಶ ಹೆಣ್ಣಾಗ್ಬೇಕಾ, ಇಲ್ಲ ಮಕ್ಕಳ ಹೆರು ಯಂತ್ರವಾಗಿ ಮಾಮೂಲಿ ಹೆಣ್ಣಾಗ ಮಣ್ಣಾಗ್ಬೇಕಾ? ಕಾವ್ಯ, ಐ ಆಮ್ ಪ್ರೌಡ್ ಆಫ್ ಯು. ನೋಡ್ಬಿಟ್ಟ, ನೀನೊಬ್ಬ ಸಾಧಾರಣ ಹೆಣ್ಣು, ನಾನ್ ನಿನ್ ತಂದೆ ಅಂತ ನಿನಗೆ ಬುದ್ಧಿವಾದ ಹೇಳಿದೆ. ನೋ, ನೀ ತುಂಬಾ ದೂರ ಹೊರಟೋಗಿದ್ಯ. ನಿನ್ನ ಔದಾರ್ಯತೆ, ನಿನ್ನ ತ್ಯಾಗ ಮನೋಭಾವದಿಂದ ನನಗೆ ಮಾರ್ಗದರ್ಶಕಳ ತಾಯಿ ಆಗ್ಬಿಟ್ಟಮ್ಮ. ಯು ಆರ್ ರಿಯಲಿ ಗ್ರೇಟ್. ಇಲ್ಲ ಡ್ಯಾಡಿ, ಯಾವಾಗ್ಲೂ ನಿಮ್ಮ ಎದೆ ಮೇಲ್ ಮಲ್ಗಿ ಈ ಪ್ರಪಂಚನೇ ಮರೆಯೋ ನಿಮ್ಮ ಮಗಳೇ. ಡ್ಯಾಡಿ, ನಿಮ್ಮ ಮಗಳು ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಅಂದ್ರೆ ಇನ್ ಮುಂದೆ ಯಾವತ್ತೂ ನನ್ನ ಮದುವೆ ವಿಚಾರ ಮಾತಾಡಬಾರ್ದು. ಇಲ್ಲಪ್ಪ, ಇನ್ಯಾವತ್ತು ನಿನ್ ಮದುವೆ ವಿಚಾರ ಮಾತಾಡೋದಿಲ್ಲ. ನಾನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ? ಒಂದೇನು ನೂರ್ ಕೇಳ್ ಮಾರೈತೆ, ನೀನ್ ಕೇಳ್ತಾ ಇರು, ನಾನು ಹೇಳ್ತಾ ಇರ್ತೀನಿ. ಚೆನ್ನಾಗ್ ಕಾಣಿಸ್ತೀರಾ, ಬನ್ರಿ. ಈಗ ನಾವೆಲ್ಲಿಗೆ ಹೋಗ್ತಿದೀವಿ ಅಂತ ನೀನ್ ಹೇಳ್ ನೋಡೋಣ. ನಾವೆಲ್ಲಿ ಹೋಗ್ತಿದೀವಿ ಅಂತ ಹೋಗ್ರಿ, ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರೋದನ್ನೆಲ್ಲ ನಾನ್ ಹೇಗೆ ಹೇಳಕ್ಕಾಗುತ್ತೆ? ಹಾಗಾದ್ರೆ ಸೋತೆ ಅಂತ ಒಪ್ಕೋ. ಆಯ್ತು, ಸೋತೆ ಹೇಳಿ. ಅರೆ, ಇವತ್ತು ಕಾವ್ಯ ನೋಡಕ್ ಹೋಗ್ತಾ ಇದೀವಿ. ಕಾವ್ಯ ನೋಡಕ? ಯಾಕೆ ಹೇಳು ನೋಡೋಣ. ಮರ್ತ್ಬಿಟ್ಟಿ, ಇವತ್ತು ಅವ್ಳು ಬರ್ತಾರೆ ಅಲ್ಲ, ಕಾವ್ಯ ಬರ್ತದೆ ಅಲ್ಲ. ಇದೇ ನಿಂಗೆ ಕೇಳ್ಬಿಟ್ಟೆ, ಕಾವ್ಯ ಕಾಲೇಜ್ ಡೇಸ್ ಅಲ್ಲಿ ಎಂತ ಫೇಮಸ್ ಅಥ್ಲೀಟ್ ಗೊತ್ತಾ? ಅವಳ ಅಭಿಮಾನಿಯಾಗಿ ನಾನು ಇಷ್ಟು ತಿಳ್ಕೊಳ್ತಿದ್ರೆ ಹೇಗೆ? ನನಗೆ ಟೈಮ್ ಆಯ್ತು. ಅರೆ ಬಾ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು, ಪ್ರಕೃತಿ ವಿಕೋಪಗೊಂಡಾಗ ಮನುಷ್ಯ ತನ್ನ ಜೀವ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ಬೇಕಾಗತ್ತಲ್ಲ. ನಿಮ್ಮ ಮಾತು ನಿಜ ಕಾವ್ಯ. ದೂರ ಸೋಮಾಲಿಯಾ ದೇಶದಲ್ಲಿ ಲಕ್ಷಾಂತರ ಜನ, ಅದರಲ್ಲೂ ಮಕ್ಕಳು ಮರಿಗಳು ಹಸುವಿನಿಂದ ಕಂಗೆಟ್ ಸಾಯ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಹೆಂಡತಿ ಸರ್ಕಾರ ಕಳಿಸೋ ಟೀಮ್ ಜೊತೆಲಿ ಸೋಮಾಲಿಯಾಕ್ ಹೋಗ್ತಾ ಇದೀವಿ. ನೀವು ಬಿಡಿ, ಮೇಡ್ ಫಾರ್ ಈಚ್ ಅದರ್, ಅಪರೂಪವಾದಂತ ವ್ಯಕ್ತಿಗಳು, ತಮ್ಮ ಸುಖಕ್ಕಿಂತನೂ ಜನಸೇವೆನೆ ಮುಖ್ಯ ಅಂತ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕಾವ್ಯ, ನೀವು ಎಷ್ಟು ವರ್ಷದಿಂದ ಪ್ರೆಸೆಂಟೇಶನ್ ಕೊಡ್ತಿದ್ದೀರಾ? ಸುಮಾರು 5-6 ವರ್ಷದಿಂದ. ಒಂದು ವರ್ಷ ಮಿಸ್ ಮಾಡ್ಕೊಳ್ದೆ ಸಿನ್ಸಿಯರ ಕೊಡ್ತಾ ಇದ್ದೀನಿ. ಎಕ್ಸಾಮ್ ಒಂದು ಅಡ್ಡ ಬರಲಿಲ್ಲ ಅಂದ್ರೆ ನಮ್ ಕಾವ್ಯ ಈ ತರ ಕೆಲಸದಲ್ಲಿ ಫ್ರಂಟ್ ಲೈನ್ ಕ್ಯಾಂಡಿಡೇಟ್. ನನ್ಗೇನಾದ್ರೂ ಅಂತ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಖಂಡಿತ ಹೋಗ್ತೀನಿ.
ಹಾಗಂತ ನೀ ಶೈಲೇಶ್ ನೀವು ನನ್ನ ಹೋಗ್ಲಕ್ ಶುರು ಮಾಡಬೇಡಿ. ಈ ವಿಷಯದಲ್ಲಿ ನಮ್ ಕಾವ್ಯನ ಎಷ್ಟು ಹೊಗಳಿದ್ರು ಸಾಲದು. ಅಭಿಮಾನಿಗಳಿಗೆ ಅಂಕು ಡೊಂಕು ಕಾಣಲ್ವಂತೆ. ಅಭಿಮಾನಿಗಳನ್ನ ಪಡೆಯೋದು ಅಸುಲಭ ಅಲ್ಲ. ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು, ಏನ್ ಕತೆ ಸರ್. ವಾಟ್ ಎ ಸರ್ಪ್ರೈಸ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಕಾವ್ಯ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಏನ್ ರೀ ಕಾವ್ಯ, ನಿಮ್ ಬರ್ತೆ ಅಂತ ಹೇಳಲ್ಲ ನಮ್ಗೆ. ಅಯ್ಯೋ, ಅದ್ಯಾ ಮಹಾ ದೊಡ್ಡ ವಿಷಯ ಅಂತ ಹೇಳೋಕೆ. ನೀನ್ ನಿನ್ ಬರ್ತೆ ಮರ್ತಿದ್ರು, ನಿನ್ನ ಅಭಿಮಾನಿ ನಮ್ಮ ಯಜಮಾನ್ರ ಅದನ್ನ ಮರ್ತಿಲ್ಲ. ಸಿಕ್ಸ್ ಇಯರ್ಸ್ ಇಂದ ಸಿನ್ಸಿಯರ್ ಆಗಿ ವಿಷಸ್ ಹೇಳ್ತಿದಾರಲ್ವಾ. ಅದೇನ್ ಮಹಾ ದೊಡ್ಡ ವಿಷಯ, ಕಾಲೇಜಲ್ಲಿ ನಂಗೆ ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ರು, ಅದ್ರಲ್ಲಿ ಪ್ರಸಾದ್ ಒಬ್ರು ಅಷ್ಟೇ. ಹಾ, ಅವರಲ್ಲಿ ನಾನ್ ನಂಬರ್ ಒನ್. ಬೈ ದಿ ವೇ, ವೈ ಡೋಂಟ್ ಯು ಜಾಯಿನ್ ಅಸ್ ಫಾರ್ ಡಿನ್ನರ್? ಇಲ್ಲ. ಹಾ, ಕಮ್ ಆನ್ ಸಲೇಶ್. ನನ್ನ ಫ್ರೆಂಡ್ಸ್ ಏನ ಬಂದಿದ್ದಾರೆ, ನೀವಿಬ್ರು ಹೋಗಿ. ಕಲ್ಪನಾ ಬಾರೆ. ಕಾವ್ಯ ಬೇಡ, ನೀವಿಬ್ರು ಹೋಗಿ, ನಾ ಇನ್ನೊಂದು ದಿನ ಬರ್ತೀನಿ. ಓಕೆ, ಕ್ಯಾರಿ ಆನ್, ಹ್ಯಾವ್ ಎ ನೈಸ್. ಬೈ ಬೈ. ಥ್ಯಾಂಕ್ ಯು. ಹಾ, ಅಮ್ಮವರು ದಯ ಮಾಡಿಸ್ಬೋದು. ಕಲ್ಪನಾ, ನಾನು ಕ್ಲಿನಿಕ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣು ಅರ್ಥ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆಯಿಂದಲೇ ನಾನು ನಿಮ್ಮನ್ನ ನೋಡಕ್ ಬಂದಿರೋದು. ಕಾವ್ಯ, ಲವ್ನಲ್ಲಿ ಡಿಸಪಾಯಿಂಟ್ ಆಗೋಕೆ ಏನ್ ಕಾರಣ? ದಯವಿಟ್ಟು ಈ ಒಂದು ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡಬೇಡಿ. ನೀವು ಈ ವಿಷಯ ತಿಳ್ಕೊಳ್ದೆ ಇದ್ರೇನೆ ಒಳ್ಳೇದು. ಅಂದ್ರೆ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ ಶಾಂತಿ ನೆಮ್ಮದಿ ನಿಮ್ಮಿಂದ ದೂರ ಆಗ್ಬಿಡುತ್ತೆ. ನೋಗಿತಾ, ಐ ಪ್ರಾಮಿಸ್ ಯು, ನೀವು ಹೇಳೋ ಸತ್ಯ ಎಷ್ಟೇ ಕಹಿಯಾಗಿದ್ರು ಕಠೋರವಾಗಿದ್ರು ನಾನು ಅದನ್ನ ಕುಡಿದು ಅರ್ಗಿಸ್ಕೊಳ್ತೀನಿ. ಅದರಿಂದ ಯಾರಿಗೂ ಯಾವ ಕಾರಣಕ್ಕೂ ಶಾಂತಿ ನೆಮ್ಮದಿಗೆ ಭಂಗ ಬರಲ್ಲ. ಹಾಗಾದ್ರೆ ನೀವು ತಿಳ್ಕೊಳ್ಳೇಬೇಕಾ ಕಲ್ಪನಾ? ಹೇಳಿ, ನೀವು ಹೇಳದೇ ಇದ್ರೆ ನನ್ ಮೇಲೆ ಆಣೆ. ಅದನ್ನ ಕೇಳಿ ತಡ್ಕೊಳ್ಳೋ ಶಕ್ತಿ ಖಂಡಿತ ಇದೆ. ಹೇಳಿ. ಆ ಅಭಿಮಾನಿ, ಆ ಅಭಿಮಾನಿ ಬೇರೆ ಯಾರು ಅಲ್ಲ, ನಿಮ್ ಗಂಡ ಪ್ರಸಾದ್. ಕಲ್ಪನಾ ರೂಪರಾಶಿ ಬಂದೆ ನಾ ನಿನ್ನ ಬಯಸಿ, ಯಾಕೆ ಕೆಳಗೆ ಕುಳಿತಿರುವೆ? ಕಲ್ಪನಾ, ಏಯ್ ಕಲ್ಪನಾ, ಹಲೋ, ಯಾಕೆ ಇಳ್ಕೋತಿದ್ಯಾ? ಯಾಕೆ ಕಣ್ಣಲ್ಲಿ ನೀರು? ಏನ್ ಕಲ್ಪನಾ? ಕಲ್ಪನಾ
ಯಾರು ಹೇಳು ಕಲ್ಪನಾ? ಕಾವ್ಯಂಗೆ ಕಾವ್ಯಂಗೆ ಮೋಸ ಆಗೋಯ್ತು. ಏನ್ ಹೇಳ್ತಿದ್ಯಾ ಕಲ್ಪನಾ ನೀನು? ಅದೇನು ಅಂತ ಬಿಳಿಸಿ ಹೇಳ್ಬಾರ್ದ? ಕಾವ್ಯ ನನಗೆ ಗೊತ್ತಾಯ್ತು. ಹೇಳ್ಬಾರ್ದ ಕಲ್ಪನಾ? ಗೊತ್ತು. ನಾನು ಈ ತರ ಹೇಳಿದ್ ನಂಗೆ ಒಂದು ಅರ್ಥ ಆಗಲ್ಲ ಕಲ್ಪನಾ. ಕಂಟ್ರೋಲ್ ಯುವರ್ ಸೆಲ್ಫ್. ಕಾವ್ಯಂಗೆ ಮೋಸ ಆಗೋಯ್ತು. ಕಾವ್ಯ ನನ್ನ ಹತ್ರ ಹೇಳ್ಬೋದಾಗಿತ್ತು. ಯಾರು ಅಂತ ಹೇಳ್ಬಾರ್ದ ನನಗೆ? ನನಗೆ ಗೊತ್ತಾಯ್ತು ಅವ್ರು ಯಾರು ಅಂತ. ನನಗೆ ಗೊತ್ತಾಯ್ತು. ಕಲ್ಪನಾ, ಕಲ್ಪನಾ, ಏನೇ ಪ್ರಶ್ನೆ? ಒಂದೇ ಸಮಯ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾಳೆ, ಏನಂತ ಅರ್ಥ ಆಗ್ತಾ ಇಲ್ಲ. ಕಲ್ಪನಾ, ಕಲ್ಪನಾ, ಕಾವ್ಯ ನಿಮಗೆ ಮೋಸ ಆಗಿತ್ತು. ಕಾವ್ಯ, ಕಾವ್ಯ, ಕಾವ್ಯ ನಿಮಗೆ ಮೋಸ ಆಗಿತ್ತು. ನಿಮಗೆ ಮೋಸ ಆಗಿತ್ತು ಕಾವ್ಯ. ನನ್ಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ ಡಾಕ್ಟರ್ ಅನಂತ್ ಅಂತ, ಸೈಕಿಯಾಟ್ರಿಸ್ಟ್. ನಾನು ಹೋಗಿ ಅವರನ್ನು ಬೇಗ ಕರ್ಕೊಂಡ್ ಬರ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಕಾವ್ಯ ಬನ್ನಿ ಡಾಕ್ಟರ್. ನೀನ್ ಯಾಕೆ ನನ್ನ ಹತ್ರ ಹೇಳ? ಸಮಾಧಾನ ಮಾಡ್ಕೋ ಕಲ್ಪನಾ. ನನಗೆ ಕೊಟ್ಟು ಅವ್ರು ಯಾರು ಅಂತ ನನಗೆ ಗೊತ್ತು. ಪ್ಲೀಸ್ ಅಲ್ಬೇಡ ಕಲ್ಪನೆ. ಹಲೋ, ಹಲೋ, ಹಲೋ ಡಾಕ್ಟರ್. ಬಿಪಿ ಅಂಡ್ ಪಲ್ಸ್ ರೇಟ್ ರೆಕಾರ್ಡ್ ಮಾಡಿದ್ದೀರಾ? ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ಆದ್ರೆ ಒಂದ್ಸತಿ ಇದ್ದಾಗೆ ಇನ್ನೊಂದ್ಸತಿ ಇರಲ್ಲ. ತುಂಬಾ ಎಮೋಷನಲ್ ಆಗಿ ಬಿಹೇವ್ ಮಾಡಿದ್ರು ಡಾಕ್ಟರ್. ಶಿ ವಾಸ್ ಟೋಟಲಿ ಅನ್ಕಂಟ್ರೋಲಬಲ್. ಡೋಂಟ್ ವರಿ ಮಿಸ್ಟರ್ ಪ್ರಸಾದ್, ಸೈಕಿಯಾಟ್ರಿಸ್ಟ್ ಅನಂತ್ ಇಸ್ ಅಟ್ ಯುವರ್ ಡೋರ್ ಸ್ಟೆಪ್. ಸರ್ವಿಸ್ ವಿತ್ ಸ್ಮೈಲ್ ಇಸ್ ಮೈ ಸ್ಲೋಗನ್. ಡೋಂಟ್ ವರಿ. ಎಕ್ಸ್ಕ್ಯೂಸ್ ಮೀ. ಕೇರಿ ಆನ್ ಡಾಕ್ಟರ್. ಹಲೋ ಮೇಡಮ್. ನೀವು? ಗೊತ್ತಾಗ್ಲಿಲ್ವಾ? ನಾನ್ ರೀ ನಿಮ್ಮ ಫ್ಯಾಮಿಲಿ ಫ್ರೆಂಡು ಮಿಸಸ್ ಕಲ್ಪನಾ. ಐ ಆಮ್ ಸಾರಿ, ಸಾರಿ ಕಲ್ಪನಾ. ಪ್ರೀತಿ ಹೆಚ್ಚಾಗೋದಕ್ಕೆ ಇಂಜೆಕ್ಷನ್ ಕೊಡ್ತಿದ್ದೀರಾ ಡಾಕ್ಟರ್? ಹೌದು ಹೌದು. ಹಾಗಾದ್ರೆ ಈ ಕೈಗೂ ಒಂದು ಕೊಟ್ಬಿಡಿ. ಯಾಕೆ? ನಂಗಿರೋದು ಒಂದೇ ಒಂದು ಹೃದಯ, ಅದರಲ್ಲಿರೋ ಪ್ರೀತಿನ ನನ್ ಗಂಡನ್ ಕೊಟ್ಬಿಟ್ರೆ ಪ್ರಾಣಕ್ಕಿಂತಲೂ ಹೆಚ್ಚು ಅಂತ ತಿಳ್ಕೊಂಡಿರೋ ಕಾವ್ಯನ್ನ ಪ್ರೀತಿಸೋದಾದ್ರೆ ಹೇಗೆ? ಹಾಗೆ ಹಾಗೆ ಎಲ್ಲಿ ಕೈ ಕೊಡಿ. ಅದೇನು ಕಾವ್ಯ ಕಾವ್ಯ ಅಂದ್ರಲ್ಲ, ಕಾವ್ಯನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಕಾವ್ಯ ನಮ್ಮ ಮಾವನ್ ಮಗಳು. ಶೀಸ್ ಸ್ಟಡಿಂಗ್ ಇನ್ ಯಾವ ಯೂನಿವರ್ಸಿಟಿ? ಆಮೇಲೆ ಅವಳು ಶಿ ಇಸ್ ವೆರಿ ಗುಡ್ ಇನ್ ಹರ್ ಸ್ಟಡೀಸ್. ಶಿ ಇಸ್ ವೆರಿ ಗುಡ್, ವೆರಿ ಗುಡ್ ಅಥ್ಲೇಟ್. ಶಿ ಗಾಟ್ ಬೋತ್ ಆಫ್ ಅಸ್ ಮ್ಯಾರಿಡ್, ಪ್ರಸಾದ್ ಅಂಡ್ ಮೈ ಸೆಲ್ಫ್. ಮದುವೆ ಮಾಡಿಸೋರೆ ಕಾವ್ಯ ಅವರ. ಆಮೇಲೆ ಶಿ ಇಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಶಿ ಇಸ್ ಎ ವೆರಿ ನೈಸ್ ಗರ್ಲ್. ಅವಳಿಗೆ ಇಲ್ಲದೆ ಇರೋ ಸುಖ ಸಂತೋಷ ನನಗೂ ಬೇಡ, ನನಗೂ ಬೇಡ, ನನಗೂ ಬೇಡ. ಕಾವ್ಯ ನನಗೂ ಬೇಡ ಡಾಕ್ಟರ್. ಕಾವ್ಯ, ಕಾವ್ಯ, ಕಾವ್ಯ. ಡಾಕ್ಟರ್ ಮಿಸ್ಟರ್ ಪ್ರಸಾದ್, ಡೋಂಟ್ ವರಿ, ಶಿ ಇಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಸೆಡೇಟಿವ್ಸ್ ಕೊಟ್ಟಿದ್ದೇನೆ, ರೆಸ್ಟ್ ತಗೋತಾ ಇದ್ದಾರೆ.
ಡಾಕ್ಟರ್, ನಿಮ್ಮ ಹ್ಯಾಂಡ್ಸ್ ಕಟ್ಮೆಂಟ್ ಮಾಡಿದ್ರೆ ಬೆಟ್ರ? ನೋ, ನಾಟ್ ನೆಸರಿ. ಮೈಲ್ ಚಾಕ್ ಆಗಿದೆ ಅಂತ ಅನ್ಸುತ್ತೆ. ಆಕೆ ಯಾವಾಗಲೂ ಕಾವ್ಯನ ವಿಷಯನೇ ಮಾತಾಡ್ತಿರ್ತಾರೆ. ಕಾವ್ಯನ ಬಹಳ ಹಚ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಗಾಬರಿ ಪಡಂತ. ನೆವರ್ ನೆವರ್. ಯು ಡೂ ಒನ್ ಥಿಂಗ್, ಒನ್ ಹೋಲ್ ಡೇ ಅವ್ರ ಬಿಹೇವಿಯರ್ ಅಬ್ಸರ್ವ್ ಮಾಡಿ ರೆಕಾರ್ಡ್ ಮಾಡಿಡಿ. ಲೆಟ್ ಅಸ್ ಡೂ ಸಮ್ಥಿಂಗ್ ಫಾರ್ ದಿ ಬೆಸ್ಟ್. ಸಂತೋಷವಾಗಿರ್ಬೇಕು ಅಂತ ನಾನು ನಿಮಗ್ ತುಂಬಾ ತೊಂದರೆ ಕೊಡ್ತಿದ್ದೀನಿ, ನಿಮ್ಮನ್ನ ತುಂಬಾ ನೋಯಿಸ್ತಾ ಇದ್ದೀನಿ. ನಂಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ವಂಡರ್ಫುಲ್, ಯು ಆರ್ ಎ ಗುಡ್ ಆಕ್ಟ್ರೆಸ್. ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಲ್ಲ. ಮಾನಸಿಕ ರೋಗಕ್ಕೆ ಒಳಗಾಗಿರೋ ಯಾವುದೇ ಹೆಣ್ಣು ಬೇರೊಬ್ಬ ಗಂಡಸಿನ ಎದುರುಗಡೆ ಭಯ ನಾಚಿಕೆನ ಪ್ರದರ್ಶನ ಮಾಡೋದಿಲ್ಲ, ತನ್ನಂತಾನೆ ಮರ್ತಿರ್ತಾಳೆ. ಬಟ್ ಯು ಮೆಡಿಕಲಿ ನಾರ್ಮಲ್. ಡಾಕ್ಟ್ರೆ, ಯಾರಿಗೂ ಹೇಳ್ಬೇಡಿ ಡಾಕ್ಟ್ರೆ. ಕಾವ್ಯ ಕಾವ್ಯ ಬದುಕ್ ಸರಿ ಹೋಗೋವರೆಗೂ ನೀವ್ ಈ ರೀತಿ ಸತ್ಯಾಗ್ರಹ ಚಳವಳಿ ಮಾಡ್ತಾನೆ ಇರ್ತೀರೇನು? ಮತ್ತೇನ್ ಮಾಡಿ ಡಾಕ್ಟ್ರೆ, ಕಾವ್ಯನಗಾದ ಅನ್ಯಾಯ ಸರಿಪಡಿಸೋದಾದ್ರೆ ಹೇಗೆ? ಎಸ್ ಎ ಫ್ರೆಂಡ್, ನನ್ನ ಅಡ್ವೈಸ್ ಏನು ಅಂದ್ರೆ, ನೀವ್ ಈ ರೀತಿ ಸ್ಟ್ರೆಸ್ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಡಾಕ್ಟ್ರೆ, ಕಾವ್ಯ ಪ್ರೀತಿಸಿದ್ದು ನನ್ ಗಂಡನ್ನ. ನಾನು ಅವಳಿಂದ ಈ ಸುಖ ಸಂತೋಷನ ಕಿತ್ಕೊಂಡೆ ಅನ್ನೋ ಭಾವನೆ ಮೇಲಿಂದ ಮೇಲೆ ನನ್ನ ಚುಚ್ಚಿ ಕೊಲ್ತಾ ಇದೆ. ನೋಡಿ ಮಿಸಸ್ ಕಲ್ಪನಾ, ಸ್ಟ್ರೆಸ್ ಇಸ್ ಕಾಮನ್ ಟು ಆಲ್, ಬಟ್ ಒನ್ ಹೂ ನೋಸ್ ಟು ಓವರ್ ಕಮ್ ಇಟ್ ವಿಲ್ ಬಿ ಎ ಬೆಟರ್ ಇಂಡಿವಿಜುವಲ್. ಯಾಕೆ, ನಿಮ್ ಗಂಡ ನಿಮ್ಮನ್ನ ಪ್ರೀತಿಸ್ತಿಲ್ವೇನು? ಡಾಕ್ಟ್ರೆ, ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಸ್ತಿದ್ದಾರೆ, ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ನೀವೇ ನಿಮ್ ಗಂಡನ ಪ್ರೀತಿಸಲ್ವಾ? ಮೀ? ಐ ಆಮ್ ಮ್ಯಾಡ್ ಆಫ್ ಹಿಮ್. ನಿಮ್ ಮೂರ್ಖತನಕ್ಕೆ ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಿಸಸ್ ಕಲ್ಪನಾ, ನಿಮ್ಮನ್ನು ಚೆನ್ನಾಗಿ ಪ್ರೀತಿಸ್ತಾ ಇರೋ ನಿಮ್ ಗಂಡನ್ನ ನೀವು ಪ್ರೀತಿಸೋದ್ ಬಿಟ್ಟು ನಿಮ್ ಗಂಡನೇ ಪ್ರೀತಿ ಮಾಡದೆ ಇರೋ ಆ ಕಾವ್ಯಂಗೆ ಪ್ರೀತಿ ಸಿಗಲಿಲ್ಲ ಅಂತ ನಿಮ್ ಸುಖ ಸಂತೋಷನೆಲ್ಲ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ? ಏನ್ ಪುರುಷಾರ್ಥ ಇದೆ? ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಸ್ಟ್ರೇಂಜ್ ಸಿಚುವೇಶನ್ ಟು. ನಾನಿಲ್ಲಿ ಸುಖವಾಗಿ ಗಂಡನ ಜೊತೆ ಇರೋದು, ಅಲ್ಲಿ ನನ್ನ ಕಾವ್ಯ ಪ್ರೀತಿಯಿಂದ ವಂಚಿತಲಾಗಿ ನರಳ್ತಾ ಇರೋದು ನನ್ನಿಂದ ಸಹಿಸೋಕಾಗ್ತಿಲ್ಲ ಡಾಕ್ಟರ್. ಅದಕ್ಕೆ ಅವಳಿಗೊಂದು ಮದುವೆ ಅಂತ ಹಾಕೋಬೇಕು, ಅವಳು ಕುತ್ಕೇಲಿ ಗಾಳಿ ಬಿಡಬಾರ್ದು. ನನ್ನ ಗಂಡನಿಗೆ ನನ್ನ ಪ್ರೀತಿಯಿಂದ ವಂಚನೆ ಆದ್ರೂ ಪರವಾಗಿಲ್ಲ ಡಾಕ್ಟರ್. ದಯವಿಟ್ಟು ಈ ವಿಷಯನ. ಓ ಶೂ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ವರಿ. ಕಾವ್ಯ, ಕಲ್ಪನಾ ಬಗ್ಗೆ ನಿಮ್ ನಿಲುವೇನು? ಓ, ಅವಳ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೀರಾ? ಆಸ್ ಎ ಪ್ರಾಕ್ಟೀಷನರ್ ಯು ಶುಡ್ ನೋ ಬೆಟರ್. ನಾನು ಕೇಳ್ತಾ ಇರೋದು ಅವಳ ಜೀವದ ಬಗ್ಗೆ ಅಲ್ಲ, ಅವಳ ಜೀವನದ ಬಗ್ಗೆ. ಪ್ರಸಾದ್, ಅವಳಿಗೇನು ಆಗಲ್ಲ, ಅವಳು ಬೇಗ ಗುಣವಾಗ್ತಾಳೆ. ಕಾವ್ಯ, ಇದನ್ನ ಒಬ್ಬ ಡಾಕ್ಟರ್ ಆಗಿ ಭರವಸೆ ಮಾತಾಡ್ತಿದ್ರು ಇಲ್ಲ, ಆಕೆ ಸ್ನೇಹಿತೆ ಆಗಿ ಬಂಧುವಾಗಿ ಮಾತಾಡ್ತಿದ್ರು. ನಿಮ್ ಮಾತು ನಂಗೆ ಅರ್ಥ ಆಗ್ತಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಕಾವ್ಯ, ಪ್ರಯತ್ನ ಪಡಿ. ನನ್ನ ಕಲ್ಪನಾ ಕಾಯಿಲೆಗೆ, ನೋವಿಗೆ, ಅವಳ ಚಿತ್ತ ಭ್ರಮಣೆಗೆ, ಅವಳು ಪಡ್ತಿರೋ ಯಮ ಯಾತನೆಗೆ, ಇದಕ್ಕೆಲ್ಲ ಕಾರಣ ನೀವೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೂ ಬಿಡಿಸಳ್ಬೇಕಾ? ಕಲ್ಪನಾಳ ಆಸೆ ಕಾವ್ಯ, ಕಲ್ಪನಾಳ ಭಾಷೆ
ಕಾವ್ಯ, ಅವಳ ಮನಸ್ಸು ಕಾವ್ಯ, ಅವಳ ಕನಸು ಕಾವ್ಯನೇ. ಹೀಗೆ ಹೀಗೆ ನನ್ನ ಹೆಂಡತಿ ನೀವೇ, ನಿಂತು ಮದುವೆ ಮಾಡಿಸಿದ ಕಲ್ಪನಾಗೆ ಸರ್ವಸ್ವವು ನೀವೇ ಕಾವ್ಯ, ನೀವೇ ಅಂತ ವಾತ್ಸಲ್ಯ ತುಂಬಿದ ಹೆಣ್ಣು ನನ್ನ ಕಲ್ಪನಾ. ಇವತ್ತು ಇವತ್ತು ಚಿತ್ರ ಹಿಂಸೆ ಅಂತ ನೆಲ್ತಿರೋದು ನನ್ನ ಕೈಲಿಂದ ಸಹಿಸಕ್ಕಾಗಲ್ಲ ಕಾವ್ಯ, ನನ್ನ ಕೈಲಿಂದ ಸಹಿಸಕ್ಕಾಗಲ್ಲ. ಅವಳ ಕಾಯಿಲೆಗೆ ನೀವೇ ಔಷಧಿ ಕಾವ್ಯ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ, ಅವಳ ಕಾಯಿಲೆಯಿಂದ ಗುಣಪಡಿಸಿ. ನಿಮ್ ಕೈ ಮುಗ್ ಕೇಳ್ಕೊತೀನಿ, ನಿಮ್ ಕೈ ಹಿಡ್ ಕೇಳ್ಕೊತೀನಿ. ನಾನು ನನ್ನ ಹೆಂಡತಿ ನೆಮ್ಮದಿಯಿಂದ ಬದುಕಿ ದಾರಿ ಮಾಡ್ಕೊಡಿ ಕಾವ್ಯ, ದಾರಿ ಮಾಡ್ಕೊಡಿ. ಕಂಟ್ರೋಲ್ ಯೋರ್ ಸೆಲ್ಫ್, ಕಂಟ್ರೋಲ್ ಯೋರ್ ಸೆಲ್ಫ್ ಪ್ರಸಾದ್. ನಿಮ್ಗೇನು ಆಗ್ಬಾರ್ದಾಗಿದೆ, ನಡಿಬಾರ್ದು ನಡೆದಿದೆ ಅಂತ ನನ್ನ ಹೆಂಡತಿ ಊಟ ತಿಂಡಿ ಇಲ್ಲದೆ ನರಳುತ್ತಿದ್ದಾಳೆ. ಅವಳು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಇದೇನಾ ಪ್ರತಿಫಲ? ನೀವ್ಯಾರನ್ನೋ ಪ್ರೀತಿಸಿ ಅವ್ನು ನಿಮ್ ಮೋಸ ಮಾಡ್ದ ಅಂತ ಇದಕ್ಕೆ ನೀವು ಮದುವೆ ಮಾಡ್ಕೊಳ್ದೆ ಒಂಟಿಯಾಗಿದ್ದೀರಾ. ಅವಳು ನಿಮ್ ಮದುವೆ ಆಗ್ಲಿಲ್ವಲ್ಲ ಆಗ್ಲಿಲ್ವಲ್ಲ ಅಂತ ಕೊರಗ್ತಿದ್ದಾಳೆ. ಅಲ್ರಿ, ಅವಳು ನಿಮ್ ಮನೇಲಿ ಬೆಳೆದ ಮಾತ್ರಕ್ಕೆ ಅವಳಿಗೆ ರೀತಿ ಚಿತ್ರಹಿಂಸೆ ಕೊಡೋದ್ರಲ್ಲಿ ಏನ್ರಿ ನ್ಯಾಯ? ನಿಮ್ ಅಭಿಮಾನಿಯಾಗಿ ನೀವು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರಬೇಕು ಅಂತ ನಾನು ಎಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟೆ, ಏನೆಲ್ಲ ಕನ್ಸಿಟ್ಕೊಂಡಿದ್ದೆ, ಅದಕ್ಕೆ ಸಿಕ್ತಿರೋ ಪ್ರತಿಫಲ ಇದೆ ಅಲ್ಲ? ಯಾಕ್ರಿ ಇಷ್ಟೆಲ್ಲ ಆಗಿದ್ರು ಇನ್ನೂ ಕಲ್ತರ ನಿಂತಿದ್ದೀರಾ? ಒಂಚೂರು ಕಾರಣ ಹೇಳೋದಿಲ್ಲ ನಿಮ್ಗೆ? ನೀವೊಂದು ಹೆಣ್ಣ, ಎಂತ ಸ್ವಾರ್ಥ ರೀ ನೀವು? ನೀವಿಂತವ್ರು ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ನೋಡಿ, ನಿಮ್ ಮದ್ವೆ ಆಗೋವರೆಗೂ ನಮ್ ಸಂಸಾರದಲ್ಲಿ ಸಮಸ್ಯೆ ಪರಿಹಾರ ಆಗಲ್ಲ. ಇದೇ ಕೊರಗಿನಲ್ಲಿ ನನ್ನ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನೆ ಅಲ್ಲ ಆ ದೇವ್ರನ್ನೂ ನನ್ ಕ್ಷಮಿಸದ. ನಮ್ ಕೈಕೊಡಿ.
ಕಾಡುತ್ತೀರಾ ಎಂದೆಂದಿಗೂ ದೂರ ದೂರ ಇದೇ ಲೋಕ ಇದೇ ಶೋಕ ಎನ್ನುವಂತೆ ಈ ಲೋಕದಿ ಸ್ನೇಹದ ನಂಟು ಬರಿ ಕಾಂತಿಯ ಕನ್ನಡಿ ಗಂಟು ಇದೇ ಮೋಹ ಇದೇ ದಾಹ ಕೊಡುವ ಆಶೀರ್ವಾದ ಮಾಡಿ ಡ್ಯಾಡಿ. ಕಲ್ಪನೆ ಬದುಕು ಇದ್ದು ಸತ್ತಾಗಬಾರದು ಅಂತ ನಾನು ಈ ಮದುವೆ ನಿರ್ಧಾರಕ್ಕೆ ಬಂದೆ. ನನಗೂ ಒಂದು ಮದುವೆ ಆಗಿದೆ ಅಂತ ಅವಳಿಗೆ ತಿಳಿದ್ರೆ ಅವಳ ಮನಸ್ಸಿಗೆ ಎಷ್ಟೋ ಸಂತೋಷ ಆಗತ್ತೆ. ಅವಳ ಮುಂಚಿನ ತರ ಜೀವನದಲ್ಲಿ ಯಾವಾಗಲೂ ನಗ್ನತ್ತ ಇರಬೇಕು ಅಂತ ಹೀಗೆ ಮಾಡಿದೆ. ನನ್ ಕ್ಷಮಿಸ್ಬಿಡಿ ಡ್ಯಾಡಿ, ನನ್ ಕ್ಷಮಿಸ್ಬಿಡಿ. ನನ್ನ ಪ್ರಮಾಣ ಮಾಡಿ ಹೇಳಿ, ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಲ್ಪನೆಗೆ ಮಾತ್ರ ಈ ವಿಷಯ ತಿಳಿಬಾರ್ದು. ಬನ್ನಿ ಮಾವ, ಬಹಳ ದಿವಸದಿಂದ ಕಾಣಿಸ್ಲೇ ಇಲ್ಲ. ಸ್ವಲ್ಪ ಬಿಸಿ ಆಗಿದ್ದೆ. ಮೊದಲು ಕೊಡಮ್ಮ ಸ್ವೀಟು, ಬಾಯಿ ಸಿಹಿ ಮಾಡ್ಕೊಳ್ಳಿ. ತೊಳ್ಕೊಳ್ಳಿ, ಕಮ. ಕಲ್ಪನಾ, ಕಲ್ಪನಾ, ನಿಮ್ಗೆ ಇಷ್ಟವಾಗಿರೋ ಸ್ವೀಟ್ ತಂದಿದ್ದೀನಿ, ತಗೋ. ತಗೋ ಪುಟ್ಟ, ತಗೋ. ನಾನು ಇಷ್ಟಿನ ಬರ್ಲಿಲ್ಲ ಅಂತ ಕೋಪ ಬಂದಿದ್ಯಾ? ತಗೊಳೆ. ಈ ಸ್ವೀಟ್ ಯಾವ್ದು ಗೊತ್ತಾ? ಕೇಳಿದ್ರೆ ಸಂತೋಷ ಪಡ್ತೀಯಾ, ನಮ್ ಕಾವಿನ ಮದ್ವೆ ಆಯ್ತು. ಕಾವಿನ ಮದ್ವೆ ಆಯ್ತಾ? ತಗೋ ಪುಟ್ಟ. ನಾನು ನಂಬಲ್ಲ, ನಾನು ನಂಬಲ್ಲ. ಏನ್ ಪುಟ್ಟ, ಇಂಥ ವಿಷಯದಲ್ಲಿ ಹೊಡೆಯಾಟಾಡ್ತಾ? ತಗೋ. ಕಲ್ಪನಾ ನೋಡಿಲಿ, ನಾನು ಇಷ್ಟಪಟ್ಟಿರೋ ಹುಡುಗ ಕಟ್ಟಿರೋ ತಾಳಿ ಸೆಲೆಕ್ಷನ್ಗೆ ಹೋದಾಗಲೇ ಮೀಟ್ ಮಾಡಿದೆ. ಬನ್ನಿ
ಹೇಗೆ ಗೊತ್ತಾ? ನಂಗೆ ನಂಗೆ ಆಗ್ತಿರೋ ಸಂತೋಷಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಿದ್ದೆ ನೀನು? ಕಂಟ್ರೋಲ್ ಯೂರ್ಸೆಲ್ಫ್ ಕಲ್ಪನಾ, ಕಮಾನ್ ಕಂಟ್ರೋಲ್ ಯೂರ್ಸೆಲ್ಫ್. ನನ್ ಕಲ್ಪನಾ ಮುಂದಿನ ತರ ಹೀಗೆ ನಗ್ನಗ್ತಾ ಇರೋದನ್ನ ನೋಡಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಗೊತ್ತಾ? ಐ ಆಮ್ ವೆರಿ ಹ್ಯಾಪಿ ಟುಡೇ. ರೀ ರೀ, ಅವಳಗ್ ಮದ್ವೆ ಆಗ್ಲಿ ಅಂತ ದೇವರಲ್ಲಿ ಹರಕೆ ಮಾಡ್ಕೊಂಡಿದ್ದೆ. ಈಗ ಅವಳಗ್ ಮದ್ವೆ ಆಗಿದೆ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಲಾ? ಧಾರಾಳವಾಗಿ ಹೋಗು, ಹೋಗಿ ಹರಕೆ ತೀರ್ಸ್ಬಿಟ್ಟು ಬಾ. ಹುಷಾರು. ಏನಮ್ಮ? ಅಪ್ಪಾಜಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನಮ್ಮ ವಿಶೇಷ? ಕಾವ್ಯಂಗೆ ಮದ್ವೆ ಆಗ್ಲಿ ಅಂತ ನಾನು ದೇವರಲ್ಲಿ ಹರಕೆ ಮಾಡ್ಕೊಂಡಿದ್ದೆ, ಈಗ ಅವಳಗ್ ಮದ್ವೆ ಆಗಿದೆ, ಅದಕ್ಕೆ ಬರ್ತೀನಿ. ಪ್ರಸಾದ್ ಸಂತೋಷನಪ್ಪ. ಕಬ್ಬನ ನೋಡ್ತೀಯಾ? ಕಾವ್ಯ ಮದುವೆ ಆಗಿದೆ ಅಂತ ತಿಳಿದ ತಕ್ಷಣನೇ ಅವಳ ದುಃಖನೆಲ್ಲ ಮರೆತುಬಿಟ್ಟು ನಾರ್ಮಲ್ ಆಗಿ ಎಷ್ಟು ಸಂತೋಷ ಇದೆ. ಹೌದು ಮಾವ, ಕಲ್ಪನಾ ಸ್ಥಿತಿ ನೋಡಿ ನಾನು ಕಾವ್ಯನ ಹತ್ರ ಅವಳ ಮದುವೆ ವಿಚಾರವಾಗಿ ಬಹಳ ರೂಢ ಮಾತಾಡ್ಬಿಟ್ಟೆ. ಅದರಿಂದ ಅವಳ ಮನಸ್ಸು ತುಂಬ ನೋವಾಗಿರ್ಬೋದು. ಆದರೆ ನಾನು ಅವಳ ಮನಸ್ಸು ಚುಚ್ಚುವಾಗಿ ಮಾತಾಡದೆ ಹೋಗಿದ್ದಿದ್ರೆ ಅವಳು ಖಂಡಿತವಾಗಿ ಈ ಮದುವೆಗೆ ಒಪ್ಕೋತಾ ಇರಲಿಲ್ಲ. ಕಾವ್ಯನ ಮನಸ್ಸು ಚುಚ್ಚುವ ಹಾಗೆ ನೀವು ಮಾತಾಡಿದ್ರ. ಎನಿವೆ, ಕಲ್ಪನಾ ಸಂತೋಷವಾಗಿದ್ದಾಳೆ, ಕಾವ್ಯನೂ ಒಂಥರ ಸಂತೋಷವಾಗಿದ್ದಾಳೆ. ಮಾವ, ಯಾಕೊಂಥರ ಇದ್ದೀರಲ್ಲ? ನನಗೆ ಕಾವ್ಯ ಬೇರೆ ಅಲ್ಲ, ಕಲ್ಪನಾ ಬೇರೆ ಅಲ್ಲ. ಹುಡುಗ ಫಾರಿನ್ಲಿದ್ದಾನೆ, ಹುಡುಗಿ ಫಾರಿನ್ಗೆ ಹೋಗ್ಬೇಕಾಗತ್ತಲ್ಲ ಅಂತ ಬೇಜಾರ? ಇಲ್ಲ ಪ್ರಸಾದ್, ಕಾವ್ಯನ ಮಜ್ಜೆ ಆಗಿರೋ ಹುಡುಗ ಫಾರಿನ್ ಅಲ್ಲಿದ್ದ, ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನ? ಯಾರು ಅವನು? ಅವನು ಯಾರನ್ನ ಪ್ರೀತಿಸಿದ್ಲೋ ಅವನೇ ಮದುವೆ ಆಗಿರೋದು. ಇಲ್ಲ, ನೀವೇನು ಮುಚ್ಚಿಡ್ತಾ ಇದ್ದೀರಾ? ಮದುವೆ ಏನಾಯ್ತು ಆದ್ರೆ ಸಂಸಾರ ಮಾಡೋಕ್ಕಾಗಲ್ವಲ್ಲ. ಏನು ಸಂಸಾರ? ಮಾವ ಏನು ಹೇಳ್ತಿದ್ದೀರಾ ನೀವು? ಆ ಹುಡುಗನಿಗೆ ಇದಕ್ಕೆ ಮೊದಲೇ ಒಂದು ಮದುವೆ ಆಗೋಗಿದೆ. ಏನು ಕಾವ್ಯನ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಬೇರೆಯವಳು ಮದುವೆ ಆದವನ್ನ ಇವಳು ಯಾಕೆ ಮದುವೆ ಆಗಬೇಕು ಅಂತದೇನು ಬಂದಿತ್ತು ಇವಳಿಗೆ? ನೀವಾದ್ರೂ ಹೇಗಿದೆ ಒಪ್ಪಿಗೆ ಕೊಟ್ರಿ ಮಾವ? ಛೇ, ಎಂತ ಕೆಟ್ಟವನವನು. ಇಲ್ಲಪ್ಪ, ಆ ಹುಡುಗ ಕೆಟ್ಟವನಲ್ಲಪ್ಪ. ಅವ್ರ ಜೀವನದಲ್ಲಿ ವಿಧಿ ವಿಚಿತ್ರವಾಗಿ ಆಟ ಆಡ್ಬಿಡ್ತು ಅಷ್ಟೇ. ಮಾವ, ಅವನು ಯಾರು? ಅವನು ಎಲ್ಲಿದ್ದಾನೆ ಮಾವ? ಬೇಡ ಬೇಡ ಬಿಡಪ್ಪ. ಮಾವ ದಯವಿಟ್ಟು ನೀವು ನನ್ನ ಹತ್ರ ಅವನು ಯಾರು ಅಂತ ಹೇಳಿ. ನೋಡು, ಅದರಿಂದ ಏನು ಪ್ರಯೋಜನ? ಬೇಡ ಬಿಟ್ಬಿಡು. ಮಾವ, ಕಾವ್ಯನ ಬಾಳಲ್ಲಿ ಇಷ್ಟೆಲ್ಲ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಈಗ ಅದಲ್ಲ ಯಾಕೆ? ಬೇಡ ಪ್ರಸಾದ್, ಅವನು ಯಾರು ಅಂತ ನನ್ನ ಹತ್ರ ಹೇಳಬೇಕು ದಯವಿಟ್ಟು. ಬೇಡಪ್ಪ, ಅವನು ಯಾರು ಅಂತ ಹೇಳಿದ್ರೆ ನನ್ನ ಮೇಲೆ ಆಣೆ. ನೀವು ತಿಳ್ಕೊಳ್ಳೇಬೇಕಾ? ಹೌದು. ಅವನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲೇಬೇಕಾ? ಹೌದು ಮಾವ. ಅವನು ನಾನು ಕಾವ್ಯ. ಹೌದು, ನೀನೆ. ನೋ ನೋ, ನಾನಲ್ಲ ಮಾವ, ನಾನವಳ ಅಭಿಮಾನಿ. ಹಾ, ನಾನವಳ ಅಭಿಮಾನಿ. ಅವಳು ಸ್ಪೋರ್ಟ್ಸ್ಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಆದರೆ ಯಾವತ್ತೂ ನನ್ನ ಆತ್ಮಸಾಕ್ಷಿಯಾಗು ಪ್ರೀತಿ ಪ್ರೇಮನ ದೃಷ್ಟಿಯಲ್ಲಿ ನೋಡಿಲ್ಲ. ಅವಳನ್ನ ಆ ದೃಷ್ಟಿಯಲ್ಲಿ ನಾನು ನೋಡಿಲ್ಲ ಮಾವ. ನಿನ್ನ ಹುಚ್ಚ ಅಭಿಮಾನ ಅವಳಲ್ಲಿ ಪ್ರೀತಿ ಅಲೆ ಹುಟ್ಟಿಸ್ತು. ಹಾಗಾದ್ರೆ ಮದುವೆ? ಅವಳು ಯಾವತ್ತು ನಿನ್ನ ಪ್ರೀತಿಸಿದ್ಲೋ
ಅವತ್ತೇ ಮನಸಾರ ನಿನ್ನ ಮದುವೆ ಮಾಡ್ಕೊಂಬಿಟ್ಲಪ್ಪ. ಕಲ್ಪನಾಗೆ ತಾನ್ ಪ್ರೀತಿ ಸುಡ್ಗಾನೆ ಅವಳ ಗಂಡ ಅಂತ ತಿಳಿದ ಹಾಗೆ ಮುಚ್ಚಿಟ್ಬಿಟ್ಲು. ನಾನು ಮದುವೆ ಆಗದೆ ಇದ್ರಿಂದಲ್ವಾ ಕಲ್ಪನಾ ಜೀವನ ಹೀಗಾಗಿರ್ಬೋದು ಅಂತ ಅನ್ಕೊಂಡು ದೇವರ ಫೋಟೋ ಇಟ್ಟು ಅದ್ರ ಮುಂದೆ ನಿನ್ ಫೋಟೋ ಇಟ್ಟು ಆ ಫೋಟೋ ಮೇಲೆ ತಾಳಿ ಇಟ್ಟು ಆ ತಾಳಿನ ತೆಗೆದು ಕಟ್ಕೊಂಡು ಯಾವುದೇ ಕಾರಣಕ್ಕೂ ಈ ವಿಷಯ ಕಲ್ಪನಾ ಗೊತ್ತಾಗ್ಬಾರ್ದು. ಒಂದು ಸಲ ಒಂದೇ ಒಂದ್ಸಲ ನಾನು ಕಾವ್ಯ ನೋಡ್ಬೇಕು, ಅವಳ ತಕ್ಷಣವೇ ಕೇಳ್ಬೇಕು. ಅವತ್ತಿನ ವಿಚಾರದ ಬಗ್ಗೆ ನಾನು ಕಾವ್ಯನ ಕ್ಷಮಾಪಣೆ ಕೇಳಬೇಕು, ಅವಳನ್ನು ಒಂದ್ಸಲ ನೋಡ್ಬೇಕು. ಅವಳಿಗೆ ಹೇಳ್ಕೊಡ ಮೇಲೆ ಮೀಟ್ ಮಾಡ್ಬೇಕು. ನಾಳೆ ಬೆಳಗ್ಗೆ ಜಾವ ಫಸ್ಟ್ ಫ್ಲೈಟ್ಗೆ ದೇಹಿನ ಜನರ ಸೇವೆ ಮಾಡೋದಕ್ಕೋಸ್ಕರ ಸೋಮನೆಯಾಗಿ ಹೋಗ್ತಾ ಇದ್ದಾನೆ. ನಾನು ಅವಳನ್ನು ನೋಡ್ಬೇಕು, ನಾನು ಅವಳನ್ನು ಒಂದೇ ಒಂದ್ಸಲ ನೋಡ್ಲೇಬೇಕು ನೋಡ್ಲೇಬೇಕು ನೋಡ್ಲೇಬೇಕು. ಇಲ್ಲ ಬೇಜಾರಿಲ್ಲ, ಸಂತೋಷನೇ. ಯಾಕೆ ಗೊತ್ತಾ, ಅವಳು ಮದುವೆ ಆಗಿ ಗಂಡನ್ ಸೇರಕ್ ಹೋಗ್ತಿದ್ದಾಳಲ್ಲ ಅಂತ. ಮದುವೆ ಆದ್ಮೇಲೂ ನಮ್ ಜೊತೆನೆ ಇರುವಂತ ಹೇಳಕ್ಕಾಗತ್ತಾ? ದೂರ ಹೋಗ್ತಿದ್ದಾಳೆ ಅಂತ ಸ್ವಲ್ಪ ಬೇಜಾರಾಗ್ತಾ ಇದ್ರು, ಕೊನೆಗೂ ಮದುವೆ ಆಗ್ಲಲ್ಲ ಅನ್ನೋ ಸಂತೋಷನೇ ಈಗೆಲ್ಲದಕ್ಕಿಂತ ಹೆಚ್ಚಾಗಿರೋದು. ಅದೊಂದೇ ಸಮಾಧಾನ. Passengers are requested to get in for the security check. Thank you. Later. Prasad, in 5 minutes.